ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಜೀವ ಸ್ವರೂಪನಾದ ದೇವರೇ, ಕರ್ತನೆಯಪ್ಪ, ಈ ಸಂಜೆ ವೇಳೆಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆಯಪ್ಪ ದೇವರೇ, ನಿಮ್ಮ ಮಕ್ಕಳಾದ ನಾವೆಲ್ಲರೂ ಕರ್ತನೆಯಪ್ಪ ನಿನ್ನ ಸತ್ಯ ರಹಸ್ಯವನ್ನ ಕರ್ತನೆಯಪ್ಪ ತಿಳಿದುಕೊಳ್ಳಲು ಕರ್ತನೆಯಪ್ಪ ಎಲ್ಲರೂ ಕರ್ತನೆಯಪ್ಪ ಕೂಡಿ ಬಂದಿದ್ದೇವೆ ಕರ್ತನೆಯಪ್ಪ. ಇದುವರೆಗೆ ಕರ್ತನೆಯಪ್ಪ ನಾವು ನಿಂತಿರುವಂತದ್ದು ನಿಮ್ಮ ಶುದ್ಧ ಕೃಪೆಯಿಂದಲೇ ಸ್ವಾಮಿ. ಅಪ್ಪ ಈ ಸತ್ಯ ರಹಸ್ಯಗಳನ್ನ ಕರ್ತನೆಯಪ್ಪ ಅನೇಕ ದಿವಸಗಳಿಂದ ಕರ್ತನೆಯಪ್ಪ ನಾವು ಕರ್ತನೆಯಪ್ಪ ಇದ್ರ ನಮ್ಮ ಕಣ್ಗಳಿಗೆ ಇದು ಮರೆಯಾಗಿತ್ತು ಸ್ವಾಮಿ. ಈ ಸತ್ಯ ರಹಸ್ಯಗಳನ್ನ ಕರ್ತನೆಯಪ್ಪ ಇನ್ನು ನಾವು ತಿಳಿಯಲು ಕರ್ತನೆಯಪ್ಪ ನಿನ್ನ ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಇಂದಿನ ದಿನ ಕರ್ತನೆಯಪ್ಪ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಗಾಗಿ ಕೂಡ ನಾನು ಪ್ರಾರ್ಥಿಸುವಂತವನಾಗಿ ಇದರಿಂದ ಕರ್ತನೆಯಪ್ಪ ಎಲ್ಲರೂ ಕರ್ತನೆಯಪ್ಪ ಆತ್ಮದಲ್ಲಿ ಬಲ ಹೊಂದಿದವರಾಗಿ ಕರ್ತನೆಯಪ್ಪ ಮತ್ತೊಬ್ಬರಿಗೆ ಪ್ರಯೋಜನ ಉಳ್ಳವರಾಗಿ ಕರ್ತನೆ ಕಾಣಲ್ಪಡುವಂತೆ ದೇವರ ಆತ್ಮಂತಾನು ಒಬ್ಬೊಬ್ಬರನ್ನು ಕೂಡ ಕರ್ತನೆ ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆಯಪ್ಪ ಈ ವಾಕ್ಯವನ್ನ ಕರ್ತನೆಯಪ್ಪ ದೇವರ ಹಂಚಿಕೊಳ್ಳುವಂತ ಸಹೋದರರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಅವ್ರನ್ನ ಹೆಚ್ಚಾಗಿ ಬಲಪಡಿಸು ಸ್ವಾಮಿ, ಅವ್ರಿಗೆ ಸುಖಬಲ ಆರೋಗ್ಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಕರ್ತನೆಯಪ್ಪ ಇದ್ರ ಮುಖಾಂತರ ಕರ್ತನೆ ಅನೇಕ ಕರ್ತನೆಯಪ್ಪ ದೇವರೇ ಅಪ್ಪ ದೇವರೇ ಸಹೋದರ ಸಹೋದರಿಯರಿಗೆ ಕರ್ತನೆಯಪ್ಪ ಅವರ ಪ್ರಯೋಜನ ಉಳ್ಳ ಸಹೋದರರಾಗಿ ಕರ್ತನೆಯಪ್ಪ ಇರುವಂತೆ ಅವ್ರಿಗೆ ಸುಖಬಲ ಆರೋಗ್ಯವನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಿಕೊಡಬೇಕಂತಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಈ ಕರ್ತನೆಯಪ್ಪ ಈ ಮೀಟಿಂಗ್ ಅಲ್ಲಿ ಕರ್ತನೆಯಪ್ಪ ಯಾವುದೇ ವಿಧವಾದ ಅಡಚಣೆಗಳಾಗದಂತೆ ಕರ್ತನೆಯಪ್ಪ ನೀವು ತನ್ನ ಸಹಾಯ ಮಾಡಿ ಸ್ವಾಮಿ. ಅಪ್ಪ ನಾನು ನಾವುಗಳು ಕರ್ತನೆಯಪ್ಪ ಇದನ್ನ ಕೇಳಿ ಕರ್ತನೆ ಪ್ರಯೋಜನ ಹೊಂದಿಕೊಳ್ಳುವಂತೆ ಕೃಪೆ ಕೊಡಿ ಸ್ವಾಮಿ. ಎಲ್ಲ ಸ್ತುತಿಗ ನಮ್ಮ ಈ ಮೇಲೆ ಒಬ್ಬರಿಗೆ ಸಮರ್ಪಣೆ ಮಾಡ್ತೇವೆ. ಒಡೆಯನೋ ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪರಲೋಕ ತಂದೆಯೇ. ಪ್ರೀತಿ ಅಂತ ಸೋದರ ಸೋದರಿದರೆ ನಿಮ್ಮೆಲ್ಲರಿಗೂ ಪ್ರಭುವಂತ ಯೇಸು ಕೃಷ್ಣನ ಒಂದು ನಾಮದಲ್ಲೂ ನಮ್ಮ ತಂದೆಯ ದೇವರ ಒಂದು ನಾಮದಲ್ಲೂ ನಿಮ್ಮೆಲ್ಲರಿಗೂ ವಂದಿಸ್ತಾ ಇವತ್ತಿನ ಒಂದು ಪಾಠಕ್ಕೆ ನಾವು ಏನ್ ಮಾಡೋಣ, ನಾವು ಹೋಗೋಣ. ಅದರ ಸದ್ಯ ನೋಡ್ಬೇಕ್ರೆ ಏನ್ರಿ ಇವತ್ತಿನ ಒಂದು ಪಾಠ ಅದರ ಏನಂತ ನೋಡ್ಬೇಕಾರೆ ಏನ್ರಿ ನಿಮ್ಗೆ ಆಲ್ರೆಡಿ ನಾವು ವಾಟ್ಸಪ್ ಅಲ್ಲಿ ಮಾಡಿದೀನಿ ಅದರ ಏನಪ್ಪ ಅದು ಅಂತಂದ್ರೆ ಎರಡನೆಯ ಮರಣ ಅದರ ಸೊ ನೋಡ್ಬೇಕ್ರೆ ಏನಿದು ಎರಡನೆಯ ಒಂದು ಮರಣ ಅಂದ್ರೆ ಏನು ಅದರ ಎರಡನೇ ಮರಣದ ಅರ್ಥ ಏನು ಅಂತ ನಾವೇನ್ ಮಾಡೋಣ ನಾವು ಇವತ್ತು ಸತ್ಯವೇದದಲ್ಲಿ ನಾವು ನೋಡೋಣ ಅದರ ಸದ್ಯ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಏನಾಗಿದೆ ಅಂದ್ರೆ ಏನ್ರಿ ಎರಡನೇ ಮರಣದ ಬಗ್ಗೆ ನಮ್ಗೆ ಮಾತಾಡ್ತಾರೆ ಅದರ ಸೊ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ನಿನ್ನೆ ನೋಡಿರುತ್ತ ಒಂದು ಪಾಠ ಸೊ ಎಲ್ಲರಿಗೂ ಜ್ಞಾಪನೆ ನೋಡ್ಬೇಕ್ರೆ ಈಡೇನ್ ದೊಡ್ಡ ದಿನ ಬಂದಿರತ್ತ ಎಷ್ಟು ನದಿಗಳು ನಾಲ್ಕು ನದಿಗಳು ಮೊದಲನೇ ನದಿ ಹೆಸರು ಪಿಶೋನ್ ವೆರಿ ಗುಡ್ ಜ್ಯೋತಿ ಸರ್ ಓಕೆ ಸೊ ಎರಡನೇ ನದಿ ಹೆಸರೇನು ಸಂಜಯ್ ಬದರ್ ಸೆಕೆಂಡ್ ನದಿ ಹೆಸರು ಗಿಹೋನ್ ಗಿಹೋನ್ ವೆರಿ ಗುಡ್ ಮೂರನೇ ನದಿ ಹೆಸರು ಲಾರೆನ್ಸ್ ಬದರ್ ಮೂರನೇ ನದಿ ಟೈಗ್ರೆಸ್ ವೆರಿ ಗುಡ್ ವೆರಿ ಗುಡ್ ಅಪ್ಪ ವೆರಿ ಗುಡ್ ಅದರ ಸೊ ನೋಡ್ಬೇಕ್ರೆ ಈ ನಾಲ್ಕು ನದಿಗಳೇನ್ ಮಾಡಿದ್ವಿ ನಾವು ನೋಡಿದ್ವಿ ಅದರ ಸೊ ಮೊದಲನೇ ನದಿ ಎಲ್ಲಿಗೆ ಹೋಯ್ತು ಆ ಊರಲ್ಲಿ ಏನಿತ್ತು ಶೀತಲ್ ಸಿಸ್ಟರ್ ಗೋಲ್ಡ್ ಗೋಲ್ಡ್ ವೆರಿ ಗುಡ್ ವೆರಿ ಗುಡ್ ಗೋಲ್ಡ್ ಗೋಲ್ಡ್ ಅಂದ್ರೆ ನೋಡಿ ಎಲ್ಲ ಫಾಸ್ಟ್ ಆಗಿ ಉತ್ತರ ಕೊಡ್ತಾರೆ ಓಕೆ ಅದರ ಗೋಲ್ಡ್ ಇತ್ತು ಅದರ ಗೋಲ್ಡ್ ಅಂದ್ರೆ ಏನಿತ್ತು ಬೈಬಲ್ ಅದು ಹೇಳ್ರಿ ಗೋಲ್ಡ್ ಅಂದ್ರೆ ಬೈಬಲ್ ಅರ್ಥ ಏನು ಪರಿಶುದ್ಧ ಆತ್ಮ ದೇವರ ಗುಣಗಳು ಚಿನ್ನ ಚಿನ್ನ ಅಂದ್ರೆ ಅಮರತ್ವ ಅಮರತ್ವ ಡಿವೈನ್ ನೇಚರ್ ಬ್ರದರ್ ಯಾ ಕರೆಕ್ಟ್ ಡಿವೈನ್ ನೇಚರ್ ಹೌದೌದು ದೇವರ ಸ್ವಭಾವ ಸ್ವಭಾವಗಳು ವೆರಿ ಗುಡ್ ಓಕೆನಾ ಸೊ ನೋಡ್ಬೇಕು ಗಾಡ್ಸ್ ನೇಚರ್ ಅದರ ಅಂದ್ರೆ ದೇವರಿಗಿರಂತ ಸ್ವಭಾವ ಕ್ಯಾರೆಕ್ಟರ್ ಅಲ್ಲ ಅಂದ್ರೆ ನೇಚರ್ ನೇಚರ್ ಅಂತ ಶರೀರದಲ್ಲಿದ್ರೆ ಆತ್ಮಿಕ ಒಂದು ಜೀವಿ ಆಗಿದ್ದಾರೆ ಆದ್ರೆ ಅದ್ರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ಅವ್ರಿಗೆ ಸಾವು ಇಲ್ಲ ಅವ್ರಿಗೆ ಸಾವೇ ಇಲ್ಲ ಅದರ ಹಾಗೆ ಸಾವಿನ ಸಾಧ್ಯತೆನೂ ಕೂಡ ಏನಾಗಿಲ್ಲ ಇಲ್ಲ ಅಮರತ್ವ ಅದಕ್ಕೆ ಚಿನ್ನ ಅಂದ್ರೆ ಅಮರತ್ವನ ಸೂಚನೆ ಮಾಡ್ತದೆ ಅದರ ಓಕೆ ಗ್ರೇಸಿ ಸಿಸ್ಟರ್ ನಮಸ್ಕಾರ ಓಕೆ ಸರಿ ನೋಡ್ಬೇಕಾದ್ರೆ ಏನ್ರಿ ನಾವೇನ್ ನೋಡ್ತೀವಿ ಅಂತಂದ್ರೆ
ಅಮರತ್ವ ಅದ್ರ ಇವ ನೀವ್ ಹೇಳ್ರಿ ಅಮರತ್ವಕ್ಕೆ ಹೋಗಂತ ಗುಂಪು ಯಾವ್ದು ಇಲ್ಲಿ ನೋಡಿ ಡಿವೈನ್ ಪ್ಲಾನ್ ಚಾರ್ಟ್ ಕೊಡ್ತಿರಲ್ಲ ಎಲ್ಲರೂ ಕಾಣಿಸಿದಲ್ಲ ಇದ್ರಲ್ಲಿ ಅಮರತ್ವಕ್ಕೆ ಹೋಗಂತ ಒಂದು ಗುಂಪು ಯಾವ್ದು ದೈವಿಕ ಸ್ವಭಾವಕ್ಕೆ ಹೋಗ್ತಾರೆ ದೇವ್ರ ತರ ಇರೋ ನೇಚರ್ ಅಂದ್ರೆ ಅಮರತ್ವಕ್ಕೆ ಏನ್ ಮಾಡ್ತಾರೆ ಹೋಗ್ತಾರೆ ಅಂದ್ರೆ ಅಮರತ್ವಕ್ಕೆ ಹೋದ್ರೆ ಅವ್ರು ನಾಳೆ ಸಾಯ್ಬೋದಾ ಒಂದು ಲಕ್ಷ ನಲ್ವತ್ನಾಲ್ಕು ಸಾವಿರ ಜನ ಅಮರತ್ವಕ್ಕೆ ಹೋದ್ರೆ ಅವ್ರಿಗೆ ಸಾವು ಉಂಟಾ ಸಾಯ್ಬೋದಾ ಸೊ ಸಾವಿನ ಸಾಧ್ಯತೆ ಇರೋದಿಲ್ಲ ಅಂದ್ರ ಆತರ ಬೈಬಲ್ ಒತ್ತಾ ಇದೆಯಾ ಎಲ್ಲರೂ ಸಾವಿನ ಸಾಧ್ಯತೆನೇ ಇಲ್ಲ ಅವ್ರು ಸಾಯದೇ ಇಲ್ಲ ಮೊದಲನೇ ಪುನರುತ್ಥಾನದಲ್ಲಿ ಸಭೆ ಹೋಗುವವರು ಅವ್ರು ಸಾವೇ ಇಲ್ಲ ಅಂತ ಎಲ್ಲರೂ ಇದೆ ಬೈಬಲ್ ಅಲ್ಲಿ ಪ್ರಕಟಣೆ ಎಲ್ಲಿದೆ ಹೇಳಿ ಎರಡನೇ ಅಧ್ಯಾಯದಲ್ಲಿ ಇದೆ ಅನ್ಸುತ್ತೆ ಒಂದನೇ ಅಧ್ಯಾಯದಲ್ಲಿ ನಾನು ಕ್ಲೂ ಕೊಡ್ಲ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲನೇ ಪುನರುತ್ಥಾನದಲ್ಲಿ ಏನ್ರಿ ಪಾಲ್ಗೊಳ್ಳೋರು ಭಾಗ್ಯವಂತರು ಧನ್ಯರು ಪರಿಶುದ್ಧರಾಗಿದ್ದಾರೆ ಅವ್ರಲ್ಲಿ ಎರಡನೇ ಮರಣದ ಅಧಿಕಾರನೇ ಇಲ್ಲ ಅಂತಂದ್ರೆ ಇನ್ನು ಮುಂದಕ್ಕೆ ಸಹಾಯಕ್ಕೆ ಸಾಧ್ಯನೇ ಇಲ್ಲ ಅಮರತ್ವ ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕೆ ಏನಕ್ಕೆ ಕರೆದಿದ್ದಾರೆ ಅಮರತ್ವ ಹೊರಲೋಕದಲ್ಲಿ ಹೋಗ್ಬಿಟ್ಟು ಸುಮ್ನೆ ದೇವ್ರ ಮೇಲೆ ನಿಂತ್ಕೊಂಡು ಅಲ್ಲುಲಿಯ ಅಲ್ಲುಲಿಯ ಸ್ತೋತ್ರ ಕರ್ತನೆ ಸ್ತೋತ್ರ ಕರ್ತನೆ ಯುಗ ಯುಗಾಂತರಗಳವರೆಗೂ ನಿಂಗೆ ಸ್ತೋತ್ರ ಅಂದ್ಬಿಟ್ಟು ಇನ್ನೇ ಹೇಳೋದಕ್ಕೆ ಕರೆದಿಲ್ಲ ಅದರ ಏನು ದೇವ್ರಿಗೆ ಇದೇ ಹೇಳ್ತಾ ಇದ್ರೆ ಹೆಂಗಿರ್ತಾರೆ ಯೋಚನೆ ಮಾಡಿದ್ರಿ ಕಂಟಿನ್ಯೂಸ್ ಇದೇ ಹೇಳ್ತಾರೆ ಹೆಂಗಿರ್ತಾರೆ ದೇವ್ರಿಗೆ ಅಯ್ಯೋ ಸಾಕ್ಷಿ ನೇರಪ್ಪ ತಲೆ ಕೆಟ್ಟದಲ್ವ ಅಂದ್ರೆ ಆ ದೇವರು ಲಿಟ್ರಲ್ ಆಗಿ ಇಲ್ಲ ಅರ್ಥ ಬೈಬಲ್ ಅಲ್ಲಿ ವಚನ ಕೊಡಿದ್ರೆ ಅರ್ಥ ಬೇರೆ ನೋಡ್ಬೇಕಾದ್ರೆ ಏನ್ರಿ ಲಕ್ಷ್ಮಿ ಏನಕ್ಕಾಗಿ ಕರಿತಾ ಇದಾರೆ ಹೇಳಿ ಅಮರತ್ವದಲ್ಲಿ ಕ್ರಿಸ್ತನ ಜೊತೆಗೆ ಇರೋದಕ್ಕೆ ಕರಿತಾ ಇದಾರೆ ಏನಕ್ಕೆ ಕರಿತಾ ಇದಾರೆ ಹೇಳಿ ಆಳ್ವಿಕೆ ಮಾಡ್ಲಿಕ್ಕೆ ವೆರಿ ಗುಡ್ ಏನ್ ಆಳ್ವಿಕೆ ಮಾಡೋದು ಯಾರ ಮೇಲೆ ಆಳ್ವಿಕೆ ಮಾಡೋದು ಏನ್ ಮಾಡ್ಬೇಕು ಆಳ್ವಿಕೆ ಟೈಮಲ್ಲಿ ಏನ್ ಮಾಡ್ಬೇಕು ಓಕೆ ನಮ್ಮ ಬಸವರಾಜ ಸರ್ ಸಭೆ ಯೇಸು ಕ್ರಿಸ್ತನ ಜೊತೆಗೆ ಏನ್ ಮಾಡ್ತಾರೆ ಸಾವಿರ ವರ್ಷದಲ್ಲಿ ನೀತಿಯನ್ನ ಬೋಧನೆ ಮಾಡ್ಲಿಕ್ಕೆ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳಿದ್ರೆ ಅಲ್ಲಿ ಕೂಡ ನ್ಯಾಯ ತೀರ್ಪು ಇದು ಹನ್ನೆರಡು ಕುಲಗಳಿಗೆ ಇದನ್ ಮಾಡುವಂತದ್ದು ಒಂದು ಬರುತ್ತೆ ಅವ್ರ ಮುಖ್ಯವಾಗಿ ನಾವು ಲೌಕಿಕ ಜನಾಂಗ ರಮೇಶ್ ಬದರ್ ಹುಬ್ಳಿಯಿಂದ ರಮೇಶ್ ಬದರ್ ಹೇಳಿದ್ರು ಕ್ರಿಸ್ತನ ಜೊತೆಗೆ ಸಾವಿರ ವರ್ಷದಲ್ಲಿ ಆಳ್ವಿಕೆ ಮಾಡ್ಬೇಕಂದ್ರೆ ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ ಅಲ್ಲಿರುವ ಜನರ ಮೇಲೆ ಲೋಕದ ಜನರ ಮೇಲೆ ಆಳ್ವಿಕೆ ಅಂತ ಅನ್ಯ ಜನಾಂಗದವರು ಅದರ ಅಂದ್ರೆ ಯಾರವರು ಇವಾಗ ಕೇಳಿರೋರು ಕೇಳದೇ ಇರೋರ ಕೇಳದಿರುವವರು ಕೇಳಿದವರು ಅದರ ಸೊ ಇವಾಗ ಕೇಳಿದಂತ ಜನಗಳು ಏನಂತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಪುನರ್ತನ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಭೂಲೋಕದಲ್ಲಿ ಅವ್ರ ಭೂಲೋಕದಲ್ಲಿ ಜೀವಿಸಿ ಕಲಿತಾರೆ ಆ ಸತ್ಯನ ಕಲ್ಸ್ಕೊಡೋದಿಕ್ಕೇನೆ ಸಭೆ ಏನ್ ಮಾಡ್ತಾರೆ ಇವತ್ತು ಇವತ್ತು ಆಯ್ಕೆ ಮಾಡ್ತಾರೆ ಅದರ ಇದ್ರ ಬಗ್ಗೆ ಫುಲ್ ಇನ್ನ ತುಂಬಾ ಆಳವಾದ ಸ್ಟಡಿಗಳಿದೆ ನಾವು ದೇವಸ್ಥಾನ ಬರುವಂತದ್ದು
ಅಪಮಾನ. ಯಾಕಂದ್ರೆ ಸಭೆ ಏನ್ ಮಾಡ್ತಾರೆ ಕೃಷ್ಣನಿಗೆ, ಥೌಸಂಡ್ ಇಯರ್ಸ್ ಏನ್ ಮಾಡ್ತಾರೆ, ಸಾವಿರ ವರ್ಷ ಬೇಕಾ ಇಡೀ ಲೋಕ ಜನರಲ್ಲಿ ಮಾಡೋಕೆ ಬೇಕ? ಅಂದ್ರೆ ಸಾವಿರ ವರ್ಷ ಏನ್ ಕೆಲಸ ಮಾಡ್ತಾರೆ? ಅಷ್ಟೊಂದು ಕೆಲಸ ಇರ್ತದೆ, ಏನದು ಕೆಲಸಗಳು? ಏನ್ ಮಾಡ್ಬೇಕು ಅವರ? ಏನು ಎಲ್ಲಾರನ್ನ ಕ್ಯೂ ನಲ್ಲಿ ನಿಲ್ಸ್ಬಿಟ್ಟು ನ್ಯಾಯ ತೀರ್ಪು ಮಾಡ್ತಾರಾ, ಲೆಫ್ಟ್ ಹೋಗು ರೈಟ್ ಹೋಗು ಅಂತ? ಅಥವಾ ಅವ್ರನ್ನ ಆಳ್ವಿಕೆ ಮಾಡ್ತಾನೆ ರಾಜಂತರ, ಏ ಹೇಳ್ದಂಗ್ ಕೇಳ್ಬೇಕು ಇಲ್ಲಾಂದ್ರೆ ಎಲ್ಲ ಕೇಳ್ಕೊಂಡ್ಬೇಕಾಗ್ತೀನಿ ಅಂತ ಹೇಳ್ತೀರಾ? ಏನು ಆಳ್ವಿಕೆ ಅಂದ್ರೆ ಇದನ್ನೆಲ್ಲ ದಿನಗಳಲ್ಲಿ ನೋಡಬಹುದು. ಸೊ ಅಂದ್ರೆ ವಚನ ಏನಪ್ಪಂದ್ರೆ ಕ್ರಿಸ್ತನಿಗೆ ಅವರು ಸಾವಿರ ವರ್ಷ ಏನ್ ಮಾಡ್ತಾರೆ, ಯಾಜಕರಾಗಿದ್ದು ರಾಜರಾಗಿದ್ದು ಅತ್ತೆಗೆ ಏನ್ ಮಾಡ್ತಾರೆ, ಸಾವಿರ ವರ್ಷ ಆಳ್ವಿಕೆ ಮಾಡುತ್ತೆ. ನಾವು ಏನ್ ಮಾಡ್ತೇವೆ ಬೈಬಲ್ ಅಲ್ಲಿ ನಾವು ಓದ್ತೀರಿ ಅವರ, ವೆರಿ ಗುಡ್. ಸೊ ಅದಕ್ಕೆ ಈ ಮೊದಲನೇದಿಗೆ ಒಂದು 144,000 ನೋಡಿಸ್ತದೆ ಅವರ. ಎರಡನೇದಿ ಗಿಹೋನ್, ಅದು ಏನ ನೋಡಿಸ್ತದೆ, ಅದು ಎಲ್ಲಿಗೆ ಹೋಯ್ತಂತೆ, ಯಾವ ದೇಶಕ್ಕೆ ಹೋಯ್ತು? ಆಫ್ರಿಕಾ, ಕುಶ್ ಕಂಟ್ರಿ. ವೆರಿ ಗುಡ್, ಆಫ್ರಿಕಾ ಕುಶ್ ಎಲ್ಲ ಒಂದೇನೆ. ಓಕೆ, ವೆರಿ ಗುಡ್. ಆಫ್ರಿಕಾ ಅಂದ್ರೆ ಏನರ್ಥ ಬೈಬಲ್ ಅಲ್ಲಿ? ಅನ್ಯನ ಸಂತಾನ, ಶಾಪಗ್ರಸ್ತ. ವೆರಿ ಗುಡ್, ಶಾಪಗ್ರಸ್ತರು. ವೆರಿ ಗುಡ್, ಶಾಪಗ್ರಸ್ತರು ಅಲ್ರ. ಇವ್ರು ಯಾರಪ್ಪ ಇವ್ರು ಹಂಗಾರೆ, ಇವ್ರು ಯಾರನ್ನ ಸೂಚನೆ ಮಾಡ್ತಾರೆ ಹಂಗಾರೆ? ಆಳುಗಳು ಅಲ್ಲ ಅಲ್ಲ, ದೊಡ್ಡ ಸಮೂಹ ಆಳುಗಳು ಅಲ್ಲ, ಸರ್ವೆಂಟ್ಸ್ ಅಲ್ಲ ಇರಂತ ದೊಡ್ಡ ಸಮೂಹ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ದೊಡ್ಡ ಸಮೂಹ ಎಲ್ಲಿ ಹೋಗ್ತಾರೆ? ರಾಣಿ ಒಟ್ಟಿಗೆ ಸಖಿಯರಾಗಿ. ಅವ್ರು ಎಲ್ಲಿಗೆ ಹೋಗ್ತಾರೆ? ಅವರು ಸಖಿಯರು ಸರ್, ಕರೆಕ್ಟ್ ಹೇಳಿ. ಪರಲೋಕ, ಎರಡನೇ ರಕ್ಷಣೆ ಸಿಗುತ್ತೆ ಬ್ರದರ್ ಅವ್ರಿಗೆ, ಪರಲೋಕದ ಎರಡನೇ ರಕ್ಷಣೆ. ಭೂಲೋಕದಲ್ಲಿ ಬರಲ್ಲ ಅವರು? ಪರಲೋಕದ ರಕ್ಷಣೆ ಹೋಗಂತ ಎರಡನೇ. ಓಕೆನಾ, ಇವರು ಭೂಲೋಕದ ರಕ್ಷಣೆಗೆ ಏನಕ್ಕೆ ಬರಲ್ಲ ಅಂತ ನೋಡ್ಬೇಕಾದ್ರೆ, ನಾವು ಅದನ್ನೇ ಚರ್ಚ್ ಕ್ಲಾಸ್ ಅಲ್ಲಿ ನೋಡಿದ್ದು. ಯಾರಾದ್ರು ಒಬ್ರು ಪರಲೋಕ ರಕ್ಷಣೆಗೆ ಬರ್ಬೇಕು ಅಂತಂದ್ರೆ, ಅವರು ತನ್ನ ಭೂಲೋಕದ ಸ್ವಾಸ್ಥ್ಯತೆಯನ್ನು ಏನ್ ಮಾಡ್ಬೇಕು, ಇವಾಗ ಬಿಟ್ಬಿಡ್ಬೇಕು. ಏನ್ ಮಾಡ್ಬೇಕಾರೋ ಭೂಲೋಕದ ಸ್ವಾಸ್ಥ್ಯತೆ ಏನ್ ಮಾಡ್ತೀವ್ರಿ, ಇವಾಗ ಬಿಟ್ಬಿಡ್ಬೇಕು ಅಂದ್ರೆ ಅಂದ್ರೆ ಏನ್ ಮೀನಿಂಗು, ಅದ ತ್ಯಾಗ ಮಾಡ್ಬೇಕು. ಎಕ್ಸ್ಚೇಂಜ್ ಇವಾಗ ಹೇಳ್ತಾರ ಗೊತ್ತಾ, ಹೊಸ ಮೊಬೈಲ್ ತಗೊಳ್ಳಿ, ಎಕ್ಸ್ಚೇಂಜ್ ಆಫರ್ ಅಲ್ಲಿ ಅನ್ನ ಏನ್ ಮೀನಿಂಗು, ಹಳೆ ಮೊಬೈಲ್ ಏನ್ ಮಾಡ್ಬೇಕು, ಒಂದ್ ಕೊಟ್ಟು ಒಂದು ತೆಗೆದುಕೊಳ್ಳೋದು. ವೆರಿ ಗುಡ್, ಒಂದು ಹಳೆ ಮೊಬೈಲ್ ಕೊಟ್ಬಿಟ್ಟು ಹೊಸ ಮೊಬೈಲ್ ಏನ್ ಮಾಡಕೋ ತಗೊಬೇಕು. ಇದೇ ತರ ನಾವು ನಮ್ಮ ಭೂಲೋಕದ ಒಂದು ಜೀವಿತನ ದೇವ್ರಿಗೆ ಏನ್ ಮಾಡ್ತಾ ಇದೀರಿ, ಇವಾಗ ಅರ್ಪಿಸ್ತಿದೀವಿ, ನಾವು ಕೊಟ್ಬಿಡ್ತಾ ಇದೀರಿ, ತ್ಯಾಗ ಮಾಡಿ ಕೊಡ್ತಾ ಇದೀರಿ. ತಿರ್ಗಾ ಇದೇ ಭೂಲೋಕ ಜೀವಿತ ತೊಗೊಳಕ್ ಸಾಧ್ಯನಾ? ಇಲ್ಲ. ತಗೊಂಡ್ರೆ ದೇವ್ರ ಮಿಸ್ತಾರ? ಅವಾಗ ತಗೊಂಡ್ರೆ ನಾವು ಬಲಿಪೀಠದ ಮೇಲೆ ಇಟ್ಟಂತ ಬಲಿನ ವಾಪಸ್ ಏನ್ ಮಾಡ್ದಂಗೆ ತಗೊಂಡಂಗೆ. ಆತರ ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗಲ್ಲ. ಓದಿ ಹೀಬ್ರೂಸ್ 10th chapter, ಹೀಬ್ರೂಸ್ 10th chapter ಬಸ್ 38 and 39. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನು ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ದೇವ್ರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿ, ಇದು ನೀವು ದೇವ್ರಿಗೆ ಸಲ್ಲಿಸಂತ ಒಂದು ಆರಾಧನೆ ಅಂತ ನೋಡಿದ್ರಿ. ಅಂದ್ರೆ ನಾವು ದೇವ್ರಿಗೆ ನಮ್ಮ ಜೀವಿತನ ತ್ಯಾಗವಾಗಿ ಕೊಟ್ಟಿದ್ಮೇಲೆ ತಿರ್ಗಿ ಏನ್ ಮಾಡ್ಕೊಬಾರ್ದನ್ನ ವಾಪಸ್ಸು ತಗೊಳಕ್ಕೆ ಹೋಗ್ಬಾರ್ದು. ಹಂಗ ತಗೊಂಡ ಅಂತಂದ್ರೆ ನಾವು ದೇವ್ರಿಗೆ ಅಯೋಗ್ಯವಾಗಿ ಏನ್ ಮಾಡ್ದಂಗೆ ಬದುಕಂಗೆ ಸ್ಯಾಕ್ರಿಫೈಸ್ ವಾಪಸ್ಸು ತಗೊಂಡಾಗ ಅದು ದೇವ್ರ ಏನ್ ಮಾಡೋದಿಲ್ಲ, ಅದನ್ನ ಇಷ್ಟಪಡೋದಿಲ್ಲ. ಅದ್ರ ಅದಕ್ಕೆ ಆಕ್ಚುಲಿ ಏನ್ರಿ, ನಮ್ನೆಲ್ಲ ಕರೆದಿರೋದು 144,000 ಜನಕ್ಕೆ ಇರೋದಿಕ್ಕೆ. ಅದರಿಂದ ಯೋಗ್ಯವಾಗಿ ಬಾಳ್ಲಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಎಲ್ಲಿಗೆ ಬರ್ತೀರಿ ಅಂದ್ರೆ, ಏನ್ರಿ ಎಲ್ಲಿಗೆ ಬರ್ತೀರಿ, ದೊಡ್ಡ ಸಮೂಹ ಅದರ. ಇದು ಬಿಟ್ಟು ನೆಕ್ಸ್ಟ್ ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದಲ್ಲಿ ಪುನರ್ತನಾಗಿ ಬರಕ್ ಸಾಧ್ಯನೇ ಇಲ್ಲ. ಕ್ಯಾಪ್ನ ಇಟ್ಕೊಳ್ಳಿ, ಸಭೆ ಒಂದ್ಸರಿ ದೇವರಿಗೆ ಜೀವನ ವಾಪಸ್ ಕೊಟ್ಟಮೇಲೆ ಆ ಜೀವಿತನ ಯಾವುದೇ ಕಾರಣಕ್ಕೂ ವಾಪಸ್ ಹೋಗಕ್ ಸಾಧ್ಯನೇ ಇಲ್ಲ. ಅವ್ರು ತಗೊಂಡ್ರು ಸರಿ, ಅವರು ತಿರ್ಗಾ ಇನ್ನ ದೇವರಾಜ್ಯದಲ್ಲಿ
ಭೂಲೋಕ ರಕ್ಷಣೆ ಬರಕ್ಕೆ ಸಾಧ್ಯನೇ ಇಲ್ಲ. ಭೂಲೋಕ ರಕ್ಷಣೆ ಮರ್ತು ಬಿಡ್ಬೇಕು. ಹತ್ತಿರ ಈ ಪಾಯಿಂಟ್ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಒಂದ್ಸತಿ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರೆ ತಿರ್ಗಾ ಭೂಲೋಕದ ರಕ್ಷಣೆಗೆ ಇನ್ಯಾವತ್ತೂ ಬರಕ್ ಸಾಧ್ಯನೇ ಇಲ್ಲ. ಓಕೆನ್ರ? ಭೂಲೋಕದ ಲೈಫ್ ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡಿದ್ರಿ ಪರಲೋಕದ ಒಂದು ಸ್ವಾಸ್ಥ್ಯತೆಗೆ. ಇನ್ ಯಾವುದೇ ಕಾರಣಕ್ಕೂ ನಾವು ವಾಪಸ್ ಬರ್ತೀವಿ ಅಂದ್ರೆ ಅದು ಇಂಪಾಸಿಬಲ್. ಪರಲೋಕ ರಕ್ಷಣೆಗೆ ಹೋಗ್ಬೇಕು. ಅದ್ರಲ್ಲಿ ಎರಡೇ ಭಾಗ ಇರೋದು, ಒಂದು ಫಸ್ಟ್ ಪ್ರೈಸ್, ಇದ್ ನೆಕ್ಸ್ಟ್ ಬಿಟ್ರೆ ಪ್ರೈಸೇ ಇಲ್ಲ. ಅದೇನಂದ್ರೆ ದೊಡ್ಡ ಸಮೂಹ. ಅರ್ಥ ಆಯ್ತಾ ಎಲ್ಲರಿಗೂ? ರಮೇಶ್ ಬ್ರದರ್, ಪ್ರಕಾಶ್ ಬ್ರದರ್, ನಿನ್ನೆ ಕ್ಲಾಸ್ ಕೇಳಿಲ್ಲ ಬ್ರದರ್ ಅಷ್ಟೊಂದಾಗಿ ಅರ್ಥ ಆಗಿಲ್ಲ. ಓಕೆ ಬಸವರಾಜ್ ಬ್ರದರ್, ಓಕೆನಾ? ಓಕೆ ಬ್ರದರ್, ಈಗ ನನಗೆ ಟಚ್ ಸಿಗ್ತಾ ಇದೆ. ಥ್ಯಾಂಕ್ ಯು. ಓಕೆ ಓಕೆ, ನಾನು ರೆಕಾರ್ಡಿಂಗ್ ಅಲ್ಲಿ ಕಳಿಸ್ತೀನಲ್ಲ, ದಯವಿಟ್ಟು ಏನ್ ಮಾಡಿ ಇನ್ನೊಂದ್ಸತಿ ಕೇಳ್ರಿ. ಓಕೆನಾ? ಇದ್ರ ಬಗ್ಗೆ ಏನ್ ಡೌಟ್ಸ್ ಇದ್ರೆ ನಾನು ಕೂಡ ಅವರಿಗೆ ಮರಣ ಇದೆ ಅಲ್ವಾ ಬ್ರದರ್? ಹೌದಮ್ಮ, ದೊಡ್ಡ ಮಾಡಿದ್ರೆ, ದೊಡ್ಡ ಸಮೂಹ ತಪ್ಪು ಮಾಡಿದ್ರೆ ಮರಣ ಅಂತ ಇದೆ ಇದೆ. ಲಕ್ಷದ 40,000 ಜನ ಬಿಟ್ರೆ ಇನ್ ಯಾರೇ ಇರ್ಬೋದು, ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮತ್ತೆ ಮರಣ ಅಂತ ಅಂದ್ಬಿಟ್ಟು ಖಚಿತವಾಗೂ ಇದ್ದೇ ಇದೆ. ಅದ್ ಯಾವತ್ತೂ ಇದ್ದೇ ಇರ್ತದೆ ಅಲ್ವಾ? ಅದಕ್ಕೆ ಹೊರಲೋಕದಲ್ಲಿ ದೂತ್ರಿಗೂ ಮರಣ ಅಂತಿದೆ. ಅದ್ ಯಾವ್ದು ಎಲ್ಲ ಇವತ್ತು ನೋಡೋಣ ಕ್ಲಾಸ್ ಅಲ್ಲಿ. ಸರಿ, ಇವಾಗ ಪರಲೋಕದಲ್ಲಿ ಇರೋದು ಎರಡೇ ರಕ್ಷಣೆ ಅದರ. ಅದಕ್ಕೆ ಏನ್ರಿ ಇವಾಗ ನೀವೆಲ್ಲ ಏನ್ ಮಾಡಿದಿರಾ, ದೇವ್ರಿಗೆ ಜೀವ ವಾಪಸ್ ಕೊಟ್ಟಿದ್ರ ಇಲ್ವಾ? ವಾಪಸ್ ಕೊಟ್ಟಿದೀವಿ ಬ್ರದರ್. ಏನಪ್ಪ ಒಬ್ಬೇ ಒಬ್ರ ವಾಪಸ್ ಕೊಟ್ಟಿದೀವಿ ಬ್ರದರ್? ನಾನ್ ಇಷ್ಟೆಲ್ಲ ಕೇಳಿದ್ಮೇಲೆ ನೀವ್ ಉತ್ತರ ಕೊಡ್ತೀರಾ? ನಾನ್ ತಕ್ಷಣ ಹೇಳ್ದೆ. ಅವ್ರು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ, ನಾವು ಮ್ಯೂಟ್ ಮಾಡಿ ಇಟ್ಕೊಂಡಿದೀವ. ಓಕೆ ಓಕೆ, ಗುಡ್ 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 ಗುಡ್. ಸರಿ ಸರಿ, ನಾವು ಉತ್ತರ ಹೇಳ್ಬೋದು ಬ್ರದರ್. ವಿಷಯ ಬಹಳ ತಿಳ್ಕೊಬೇಕು, ತಿಳ್ಕೊಂಡ್ಮೇಲೆ ಒಂದು ಪರ್ಫೆಕ್ಷನ್ ಬರ್ತದಲ್ಲ. ಅವಾಗ ಹೇಳಿದ್ವಿ ನಾವು ನಿಜವಾಗಿ ಯಾವ ರೇಂಜ್ ಅಲ್ಲಿ ಇದೀವಿ ಎಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲ್ಲ, ಕರೆಕ್ಟ್ ಆಗಿ ಕೊಟ್ಟು ಪ್ರಶ್ನೆ ನೋಡ್ತೀರಿ ಅಂತಂದ್ರೆ ನಿಮ್ಗಿರೋರೆಲ್ಲ ದೇವ್ರ ಮಕ್ಳೆ, ಸಂದೇಹನೇ ಇಲ್ಲ ಬಿಡ್ರಿ. ನೀವೆಲ್ಲ ಆಸಕ್ತಿಯಿಂದ ಪಾಠ ಕೇಳಕ್ ಬಂದಿದ್ದೀರಾ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ನೀವೆಲ್ಲ ದೇವ್ರಗೋಸ ಮಾಡ್ಬೇಕು ಅಂತ ಏನ್ರಿ ಇಷ್ಟೊತ್ತಾದ್ರೂ ಕ್ಲಾಸ್ ಕೇಳ್ತಾ ಇದೀರ, ಸಂತೋಷ ಅಲ್ವಾ? ವೆರಿ ಗುಡ್ ಅಲ್ವಾ. ನಾವು ದೇವ್ರಗೋಸನ ಜೀವನ ಕೊಡ್ಬೇಕು ಅಂತಿದ್ದೀರಿ. ಏನಕ್ಕೆ? ನನ್ನ ತಂದೆ ದೇವ್ರದ್ದು ಏನ್ ಮಾಡ್ಬೇಕು ನೋಡ್ಬೇಕು, ದೇವ್ರು ನೋಡ್ಬೇಕು, ದೇವ್ರ ಇಂತ ಒಂದು ಅದ್ಭುತ ಒಂದು ಯೋಜನೆ ಮಾಡಿದ್ರು ದೇವ್ರದ್ದು ಮಾಡೋದು ಲೈಫ್ ಅಲ್ಲಿ ನೋಡ್ಬೇಕು ಅಂತ ನಮ್ಗೆಲ್ಲ ಏನಿದೆ ಒಂದು ಆಸೆ ಇದೆ ಅಲ್ವಾ? ಅದಕ್ಕೆ ನಮ್ ಲೈಫ್ ಏನ್ ಮಾಡಿದ್ರಿ, ಇವಾಗ ಸ್ಯಾಕ್ರಿಫೈಸ್ ಮಾಡಿದ್ರಿ, ಹೆಂಗರ ಆಗ್ಲಿ ಲ್ಯಾಕ್ ಅಂಡ್ ಪಡೆದ್ರು ಒಬ್ಬರಾಗಿರ್ಬೇಕು ಅಂತ ನಾವ್ ಏನ್ ಮಾಡ್ತೀವಿ, ಆಸಕ್ತಿಯಿಂದ ಹೋಗ್ತಾ ಇದೀರಿ ಅಲ್ಲ. ಇದರಿಂದ ಅಪ್ಪಿ ತಪ್ಪಿ ನಾವು ಜಾರ್ ಬಿದ್ರೇನೆ ನಾವ್ ಎಲ್ಲಿಗೆ ಬರೋದು, ದೊಡ್ಡ ಸಮೂಹ ಬರ್ತೀರಿ, ಕರೆಕ್ಟಾ? ಆಮೇಲೆ ಭೂಲೋಕ ಬರಕ್ ಸಾಧ್ಯ ಇಲ್ಲ, ಮತ್ತೆ ನಾವು ಎರಡರಲ್ಲೂ ಮಿಸ್ ಆಗ್ಬಿಟ್ರೆ ಎಲ್ಲಿ ಹೋಯ್ತೀರಿ? ಅದನ್ನ ಅದಕ್ಕೆ ಬೈಬಲ್ ಅಲ್ಲಿ ಎರಡನೇ ಮರಣ ಅಂತ ಹೇಳ್ತಾರೆ. ಅದೇನು ಎರಡನೇ ಮರಣ ಅಂತ ಇಲ್ಲ ಮರಣ. ಓಕೆ ಸರಿ, ಇನ್ನ ಎರಡು ನದಿ ಇದೆ, ಒಂದ್ ಮನ ಮೂರನೇ ನದಿ ಹೆಸರೇನು? ಹಿದ್ದೇಕಲ್. ಹಿದ್ದೇಕಲ್ ಅದರ ಹಿದ್ದೇಕಲ್ ಯಾವ ಊರಲ್ಲಿ ಇತ್ತು? ಎಲ್ಲಿ ಅದರ ಸಿರಿಯಾದಲ್ಲಿ ಇತ್ತು ಅದರ. ಆ ಊರಿಂದ ಬಂದವರು ಯಾರು? ಆ ಊರಿಂದ ಹೇಳ್ರಿ. ಆ ಊರಿಂದ ಅಬ್ರಹಾಮ. ಅಬ್ರಹಾಮ್, ವೆರಿ ಗುಡ್ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಬ್ರಹಾಮ ಬಂದಿರೋದು ಅಂದ್ರೆ ಅಬ್ರಹಾಮ್ ಅಂದ್ರೆ ಯಾರಿಗೆ ಛಾಯೆ? ಪಿತೃಗಳಿಗೆ. ಪಿತೃಗಳು ಅಂದ್ರೆ ಯಾರು? ರಮೇಶ್ ಬ್ರದರ್ ಹೇಳ್ರಿ. ನಮ್ಮ ಯಾರಪ್ಪ, ನಮ್ಮ ಅಲೇಶ್ ಬ್ರದರ್ ಇದರ ಲೈನ್. ಅಲೇಶ್ ಬ್ರದರ್, ಅಬ್ರಹಾಮ್, ಇಸಾಕ್, ಯಾಕೋಬ್, ಮೋಶೆ, ಪಿತೃಗಳು, ಹಳೆ ಜನಾಂಗಗಳು, ಹೊಸ ಹಳೆ. ಅಬ್ರಹಾಮ್ ತಂದೆ ತಂದೆಯ ದೇವರು ಯೆಹೋವ ದೇವರು ಛಾಯೆ ಆಗಿದ್ದಾರೆ. ವೆರಿ ಗುಡ್. ಮೊದಲನೇ ಪಿತೃ ಆಬೆಲ್ನಿಂದ ಸ್ನಾನಿಕ ಯೋಹಾನನವರಿಗೆ. ಪ್ರಾಣ ಕೊಟ್ಟಿರಂತ ಮೊದಲನೇ ಪಿತೃ ಯಾರಪ್ಪ ಅಂದ್ರೆ ಆಬೆಲ್. ಕೊನೆಯ ಪಿತೃ ಯಾರು? ನಾಯಕ ಯೋಹಾನ ತನಕ. ಅದಕ್ಕೆ ಹೆಸರು ಹೇಳ್ತಲ್ಲ,
ಎಲ್ಲಾ ಸ್ತ್ರೀಗಳನ್ನ ಹುಟ್ಟಿದವರು ಅಲ್ಲಿ ತುಂಬಾ ಶ್ರೇಷ್ಠ. ಆದ್ರೆ ಏನ್ರೀ ಪರಲೋಕದ ರಕ್ಷಣೆಗೆ ಬರುವಂತ ಒಬ್ಬ ಚಿಕ್ಕ ಮಂದಿಗೆ ಇವ್ರೇನಾಗಿದ್ರೆ ಇನ್ನ ಚಿಕ್ಕವರಾಗಿದ್ದಾರೆ. ಪರಲೋಕ ರಕ್ಷಣೆ ಬರೋರು ಚಿಕ್ಕ ಮಂದಿ, ಇವ್ರಕ್ಕಿಂತ ಏನಾಗಿದ್ದಾರೆ ದೊಡ್ಡವರಾಗಿದ್ದಾರೆ ಅಂತ ಹೇಳ್ತಾರೆ. ಹಂಗಾರೆ ಇವರು ಪರಲೋಕಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಭೂಲೋಕದ ರಕ್ಷಣೆಯಲ್ಲಿ ಇರ್ತಾರೆ. ಭೂಲೋಕದ ರಕ್ಷಣೆಯಲ್ಲಿ ಎದ್ ಬರ್ಬೇಕಾರೆ ಯಾವ ತರ ಎದ್ ಬರ್ತಾರೆ? ಇವ್ರ ಮಾಂಸದಲ್ಲಿ ಎದ್ ಬರ್ತಾರ ಅಥವಾ ಆತ್ಮೀಕ ಶರೀರದಲ್ಲಿ ಎದ್ ಬರ್ತಾರ? ಮಾಂಸದಲ್ಲಿ ಭೂಲೋಕ ರಕ್ಷಣೆ ಅಂತ ಹೇಳ್ಬೇಕಾದ್ರೆ ಮಾಂಸನೇ, ಇದೇ ದೇಹ, ಇದೇ ಮಾಂಸಿಕ ದೇಹದಲ್ಲಿ ಭೂಲೋಕದಲ್ಲಿ ಎದ್ ಬರೋದು. ವೆರಿ ಗುಡ್. ಅದರ ಎದ್ ಬಂದು ಇವರು ಕ್ರಿಸ್ತನ ರಾಜ್ಯದಲ್ಲಿ ಇವರು ಮಾಡುವಂತ ಒಂದು ಕೆಲಸಗಳು ಯಾವುದು? ವೀರಭದ್ರ ಹೇಳಿ, ಕ್ರಿಸ್ತನ ರಾಜ್ಯದಲ್ಲಿ ಪಿತೃಗಳು ಏನ್ ಕೆಲಸ ಮಾಡ್ತಾರೆ? ವೀರಭದ್ರ ಭೂಲೋಕದ ಅಧಿಕಾರಗಳನ್ನು ನಾನ್ ಹೇಳ್ತೀನಿ ಬ್ರದರ್, ನಾನ್ ಹೇಳ್ತೀನಿ. ಎಲ್ಲ ಒಬ್ರು ಹೇಳ್ಬಿಟ್ರೆ ಹಿಂಗೆ ಇರಿ ಬೇರೆ ಬಿಟ್ಟ ಅಲ್ವರ, ಎಲ್ಲರಿಗೂ ಇಂಟರ್ವ್ಯೂ ಏನ್ ಮಾಡೋದು, ಇನ್ವಾಲ್ವ್ ಮಾಡ್ಕೊಳೋದು. ಇರಿ ಚಂದ್ರಭದ್ರ ಹೇಳಿ, ವೀರಭದ್ರ ಹೇಳಿ. ಸರಿ ಚಂದ್ರಗುಪ್ತ ಹೇಳಿ, ಪಿತೃಗಳು ಕ್ರಿಸ್ತ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ಕ್ರಿಸ್ತ ರಾಜ್ಯದಲ್ಲಿ ಒಬ್ರು ಮಿನಿಸ್ಟರ್, ಫುಡ್ ಮಿನಿಸ್ಟರ್ ಆತರ ಅಡ್ಮಿನಿಸ್ಟ್ರೇಟಿವ್ ಆತರ ಕೆಲಸ ಮಾಡ್ತಾರೆ. ವೆರಿ ಗುಡ್. ಸರ್ ನೋಡ್ಬೇಕಾದ್ರೆ ಭೂಲೋಕ ಏನಾಗಿತ್ತು ಅಂತಾರೆ, ಎಲ್ಲರು ಒಂದು ಭೂಲೋಕದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಅಂದ್ರೆ ಪ್ರಧಾನಮಂತ್ರಿ ಆ ಕೆಲಸಗಳನ್ನ ಏನ್ ಮಾಡ್ತಾರಲ್ಲ ಅವರು ಮಾಡ್ತಾರೆ. ನೋಡ್ಬೇಕಾದ್ರೆ ಅದನ್ನ ನೋಡಿರಿ ಅದರ ಆಮೇಲೆ ಮೂರ್ ನಾಲ್ಕನೇ ಒಂದು ನದಿ, ಯಾವ ನದಿ ಹೆಸರು ಏನದು? ಯುಫ್ರೆಟಿಸ್ ನದಿ. ಎಲ್ಲಿ ಹೋಯ್ತು ಅಂತ ಏನೋ ಕೊಡ್ಲಿಲ್ಲ. ಇದ್ ಯಾವ್ದು ಅಂತಂದ್ರೆ ಕೊನೆಗೆ ಇರಂತ ಯಾವ ಒಂದು ಮನುಷ್ಯರು ಅಂದ್ರೆ, ಇವಾಗ ಯಾರೆಲ್ಲ ಒಂದು ಇಕ್ಕಟ್ಟದ ಮಾರ್ಗದಲ್ಲಿ ನಡೆದಿಲ್ವೋ, ಯಾರೆಲ್ಲ ವಿಶಾಲವಾದ ಮಾರ್ಗದಲ್ಲಿ ನಡೆದಿದಾರೋ, ಕ್ರಿಸ್ತನ್ ರಾಜ್ಯದಲ್ಲಿ ಪುನರ್ತನ ಬಂದು ಇದೇ ಮಾಂಸದಲ್ಲಿ ಬಂದು ಇವ್ರೇನ್ ಮಾಡ್ತಾರೆ? ಸತ್ಯನ ಕಲಿ ಅಂತ ಮಿಕ್ಕಿದೆಲ್ಲಾ ಜನಗದವರು ಅಲ್ವಾ. ಇವರಲ್ಲಿ ಯಾರು ಬರ್ತಾರೆ ಪುನರ್ತನದಲ್ಲಿ? ಯಾರು ಬರ್ತಾರೆ? ಬರೀ ಕ್ರಿಶ್ಚಿಯನ್ಸ್ ಬರ್ತಾರ ಇಲ್ಲ ಬರೀ ಯಾರು ಬರ್ತಾರ? ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಇವಾಗ ನಮ್ ತಾತ ಮುತ್ತಾತ ಎಲ್ಲ ಬರ್ತಾರ? ಹಿಟ್ಲರು ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಟಿಪ್ಪು ಸುಲ್ತಾನ್, ಸದ್ದಾಮ್ ಹುಸೇನ್, ವೆರಿ ಗುಡ್. ಅದರ ಅದು ನಾಲ್ಕನೇದಲ್ಲಿ ಏನು ನಮ್ಗೆ ತುಂಬಾ ರೆಪ್ರೆಸೆಂಟ್ ಮಾಡಿದಾರೆ ಅದರ. ಆಮೇಲೆ ಇದರಲ್ಲಿ ದೇವರು ನಮ್ಗೆ ಪರಲೋಕದ ರಕ್ಷಣೆನ ಭೂಲೋಕದ ರಕ್ಷಣೆನ ಇವತ್ತಿರಂತ ನಮ್ಗೆ ಒಂದು ವರ್ಲ್ಡ್ ಮ್ಯಾಪ್ ಅಲ್ಲಿ ಹಿಂಗ್ ನೋಡ್ತಿದ್ದಾರೆ. ಇವತ್ತು ವರ್ಲ್ಡ್ ಮ್ಯಾಪ್ ಅಲ್ಲಿ ಎಷ್ಟಿದೆ ನದಿಗಳು? ಎರಡು ಬ್ರದರ್. ಎರಡು ಯಾವ್ದಾಗಿದೆ? ಯುಫ್ರೆಟಿಸ್, ಟೈಗ್ರಿಸ್ ರಿವರ್. ಯಾವ್ದಿಲ್ಲ ಯಾವ ನದಿ ಇಲ್ಲ? ರವಿ ಬ್ರದರ್ ಹೇಳ್ರಿ, ಯಾವ ನದಿ ಇಲ್ಲ ವರ್ಲ್ಡ್ ಮ್ಯಾಪ್ ಅಲ್ಲಿ? ಯಾಕಿಲ್ಲ ಅವೆರಡ್ ನದಿನ ಯಾಕಾಗಿ ಅವ್ರು ಇಟ್ಟಿಲ್ಲ? ಶ್ರೀಕಾಂತ್ ಬ್ರದರ್ ಹೇಳಿ, ಶ್ರೀಕಾಂತ್ ಬ್ರದರ್ ಯಾಕೆ ಪಿಶೋನ್ ಮತ್ತೆ ಗಿಹೋನ್ ನದಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಇವತ್ತಿಲ್ಲ? ದೇವ್ರ ಅದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟದ್ರು, ಜಲಪ್ರಳಯದಲ್ಲಿ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಬ್ರದರ್. ಅದು ಶಾಪ, ಅದು ಪರಲೋಕದ ರಕ್ಷಣೆಗೆ ಇದೆ. ಅದರಿಂದ ಜನರಿ ಸಾಮಾನ್ಯ ಕಾಣೋದಿಲ್ಲ. ಇದು ಭೂಮಿಯಲ್ಲಿ ನೋಡುವಾಗ ಇದು ಭೂಲೋಕದ ವ್ಯೂ ಆಗಿ ಕಾಣೋದ್ರಿಂದ ಇದು ಎರಡು ಮಾತ್ರ ಕಾಣುತ್ತೆ. ಅದಕ್ಕೆ ನಾವೇನ್ ಮಾಡೋಣ, ಇವತ್ತಿನ ಪಾಠಕ್ಕೆ ಬರೋಣ. ಏನಪ್ಪ ಇವತ್ತಿನ ಪಾಠ ಅಂತಂದ್ರೆ, ಏನ್ರಿ ಇವಾಗ ನಾವೆಲ್ಲ ಸತ್ಯ ತಿಳಿದಿದ್ದೀರಿ ಅಲ್ವಾ, ಸತ್ಯ ಕೇಳ್ತಾ ಇದೀರಿ ಅಲ್ವರ. ಇದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಎಲ್ಲಾರ್ಗು ಏನ್ ಮಾಡ್ತಾರೆ, ಸತ್ಯನ ಕೊಡ್ತಾರೆ ಅಲ್ವರ. ಆ ಸತ್ಯ ಕೊಟ್ಟಿದ್ಮೇಲೆ ಮನುಷ್ಯರ ಗತಿ ಏನು, ಏನಾಗ್ಬೋದು ಅಲ್ವರ, ಸತ್ಯ ಕಲ್ತಿದ್ಮೇಲೆ ಯೋಗ್ಯವಾಗಿ ಬದುಕಿಲ್ಲ ಅಂದ್ರೆ ಏನಾಗ್ಬೋದು ಅಂತ ನಾವೇನ್ ಮಾಡೋಣ, ಈ ವಿಚಾರಗಳನ್ನ ನಾವೇನ್ ಮಾಡೋಣ ನೋಡೋಣ. ಅದರ
ಅದಕ್ಕೆ ನಾವೇನ್ ಮಾಡೋಣ, ಒಂದು ಮುಖ್ಯವಾಗಿರೋ ಓಕೆ ಓಕೆ ಸೊ ಎಲ್ಲ ಗಮನ ಇಟ್ಕೇಳ್ರಿ. ಇವಾಗ ನಾವೇನ್ ಮಾಡಿದಿರಿ, ನಾವೆಲ್ಲ ಸತ್ಯ ಕೇಳ್ತಾ ಇದ್ರಿ. ನಾವ್ ಹೇಳ್ದಂಗೆ ನಮ್ಮ ಹತ್ರ ಇರೋದು ಎರಡೇ ಚಾಯ್ಸ್ ಹೌದಾ? ಏನಪ್ಪ ಎರಡು ಚಾಯ್ಸ್ ಅಂತಂದ್ರೆ, ಇದ್ರೆ 144,000, ಬಿದ್ರೆ ದೊಡ್ಡ ಸಮೂಹ. ಅದರಿಂದ ಇನ್ನ ಮೋಸ ಹೋಗೋದು ಎಲ್ಲಿ ಹೋಯ್ತೀರಿ ಅದು ತಿಳ್ಕೋಬೇಕಲ್ಲ. ಸೆಕೆಂಡ್ ಇತ್ತು, ನಾವ್ ಹೋಗೋದು ಎಲ್ಲಿಗೆ ಅಂತಂದ್ರೆ ಎರಡನೇ ಮರಣ. ನಾವೇನ್ ಮಾಡ್ಬೇಕು ಅಂದ್ರೆ, ಏನ್ ಎರಡನೇ ಮರಣ, ಎರಡನೇ ಮರಣಕ್ಕೆ ಯಾರು ಹೋಗ್ತಾರೆ, ಏನಕ್ಕಾಗಿ ಹೋಗ್ಬೇಕು, ಏನ್ ಕಂಡೀಷನ್ಸ್ ಅಂತ ನಾವೇನ್ ಮಾಡೋಣ, ಕೆಲವೊಂದು ತಿಳ್ಕೊಡೋಣ. ಅದಕ್ಕೆ ನೀವು ವ್ಯವಸ್ಥೆ ಮಾಡೋದು, ಬರೋದು ನಾವ್ ಯಾಕೆ ಬಂದು ತಿಳ್ಕೊಬೇಕು, ನಾವ್ ಫೇತ್ಫುಲ್ ಆಗಿರ್ತಿದ್ರು ಅಂತ. ಕರೆಕ್ಟ್, ಅದು ಫೇತ್ಫುಲ್ ಆಗಿ ಇರೋದಿಕ್ಕೆ ನಮ್ಗೆನ್ ಗೊತ್ತಬೇಕು, ನಾವು ಎಲ್ಲಿ ಹೋಗ್ಬಾರ್ದು ಅಥವಾ ಅದರಿಂದ ಆಪತ್ತುಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ನಾವೇನಾಗ್ತಂದ್ರೆ ಇಲ್ಲಿ ಹೋಗದ ರೀತಿಯಲ್ಲಿ ನಾವು ಎಚ್ಚರಿಕೆ ಏನಾಗ್ಬೋದು ಇರ್ಬೋದು, ಇಲ್ಲ ನಮ್ಗೆ ಗೊತ್ತಿಲ್ಲದ್ರೆ ನಾವೇನಾಗ್ತಾ ಇರ್ಬೋದು ಮಾರ್ಗದಲ್ಲಿ ನಡೀತಾ ಇದ್ರು ನಡೀತಾ ಇರ್ಬೋದು. ಅದಕ್ಕೆ ನೋಡ್ಬೇಕಾದ್ರೆ ಏನಿದ್ ಎರಡನೇ ಮರಣ ಅಂತ ನೋಡ್ಬೇಕಾದ್ರೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಮೊದಲನೇ ಮರಣ. ಮೊದಲನೇ ಮರಣ ಲೋಕದ ಪ್ರತಿಯೊಬ್ಬ ಮನುಷ್ಯರಿಗೂ ಬಂತು. ಯಾರ ಮುಖಾಂತರ ಬಂತು? ಅದರ ಮುಖಾಂತರ ಬಂದಿದೆ. ವೆರಿ ಗುಡ್. ಅದರ ಇವಾಗ ಯೇಸು ಕ್ರಿಸ್ತ ನಮ್ಗೆ ಭೂಲೋಕಕ್ಕೆ ಬಂದು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಏನ್ ಮಾಡಿದಾರೆ, ನಮ್ಮನ್ನ ಇವತ್ತು ವಿಮೋಚಿಸಿದ್ದಾರೆ. ಅದರಿಂದ ನಮ್ಗೇನಾಗಿದೆ, ಆ ಮೊದಲನೇ ಒಂದು ಮರಣದಿಂದ, ಆದಾಮಿಂದ ಬಂದಂತ ಮರಣದಿಂದ ನಮ್ಗೇನಾಗಿದೆ ಇವಾಗ ರಕ್ಷಣೆ ಏನಾಗಿದೆ ನಮ್ಗೆ ಇವಾಗ ನಮ್ ಸಿಕ್ಕಿದೆ. ಒಂದು ಮುಖಾಂತರ ನಮ್ಮ ಪಾಪಗಳೇನಾಗಿದೆ ಅಲ್ಲ ತೊಳೆಯಲ್ಪಟ್ಟಿದೆ. ಅದೇ ನಮ್ಗೇನಾಗಿದ್ರೆ ನಮ್ಗೆ ರಕ್ಷಣೆ ಏನಾಗಿದೆ ಇವತ್ತು, ನಮ್ಗೆ ದೇವ್ರು ಕೊಟ್ಟಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ. ಅದ್ರೆ ಅದರಿಂದ ನಾವೇನಾಗಿದ್ರಿ, ನಾವಿವತ್ತು ಜೀವಂತವಾಗಿದ್ದೀವಿ, ಸತ್ತೋಗಿರೋ ನಾವು ಕ್ರಿಸ್ತನ ಮುಖಾಂತರ ಏನಾಗಿದ್ದೀರಿ ಇವಾಗ ನಾವು ಜೀವಿಸೋರಾಗಿದ್ದೀವಿ. ಸರಿ, ಹಂಗಂದ್ರೆ ನಾವು ಯೋಗ್ಯವಾಗಿಲ್ಲ ಅಂತಂದ್ರೆ ನಮ್ಗೆ ಬರೋಂತ ಒಂದು ದಂಡನೆ ಏನಪ್ಪ ಅಂದ್ರೆ ಸೆಕೆಂಡ್ ಡೆತ್. ಏನಪ್ಪ ಅದು ಸೆಕೆಂಡ್ ಡೆತ್ ಅಂತಂದ್ರೆ, ಒಂದು ಸತಿ ನಾವು ಸತ್ಯ ಎಲ್ಲ ತಿಳಿದಿದ್ಮೇಲೆ ಅದ್ರ ಪ್ರಕಾರ ನಾವು ಬದುಕಿಲ್ಲ, ನಾವು ಬೇಕೆಂದು ವಾಲಂಟರಿಗೆ ತುಂಬಾ ಪರ್ಪಸ್ಫುಲ್ ಆಗಿ ನಾವು ತಪ್ಪು ಮಾಡಿ ಪಾಪ ಮಾಡ್ದ ಅಂತಂದ್ರೆ ಆ ಪಾಪಕ್ಕೆ ಇನ್ಯಾವತ್ತೂ ಕ್ಷಮಾಪಣೆನೇ ಇಲ್ಲ. ಅಂತವರು ಹೋದ್ರೆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಎಂತಾರೆ, ಶಾಶ್ವತವಾಗಿ ಮರಣಲೋಕನ ಸೇರ್ತಾರೆ. ಅಲ್ಲಿಂದ ಇನ್ಯಾವತ್ತೂ ಪುನರ್ವರ್ತನ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಏನಾಗೋದಿಲ್ಲ, ಅಲ್ಲಿ ಬರೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ದಿರ್ತಿಲ್ಲ, ನಾವೇನಾಗಿರ್ಬೇಕು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಅಂದ್ರೆ ಅಲ್ಲಿಗೆ ಹೋಗೋದಿಕ್ಕೆ ಏನ್ ಕಂಡೀಷನ್ಸ್ ಅಲ್ವರ ನೋಡಿ, ನಾವೆಲ್ಲ ಪಾಪದಲ್ಲಿ ಬಿದ್ದಿದ್ವಿ. ಅದರ ಪಾಪದಲ್ಲಿ ಬಿದ್ದಿರಿಂದ ಯೇಸು ಕ್ರಿಸ್ತ ಮುಖಾಂತರ ಏನಾಗಿದೆ ರಕ್ಷಣೆ ಏನ್ ಮಾಡಿದೀವಿ ಇವತ್ತು ನಾವು ಹೊಂದಿದ್ರಿ, ಸತ್ಯ ಅಂತ ತಿಳ್ಕೊಂಡಿದ್ದೀರಿ. ಯೇಸು ಕ್ರಿಸ್ತನ ಏನ್ ಮಾಡಿದ್ರಿ, ನಮ್ಮ ಸ್ವಂತ ರಕ್ಷಕ ಅಂತ ನಾವೇನ್ ಮಾಡಿದಿರಿ ಇವತ್ತು ಅಂಗೀಕಾರ ಮಾಡಿದಿರಿ, ಅದರ ಸತ್ಯ ವೇದ ಏನ್ ಮಾಡಿದ್ರಿ ನಾವು ಓದ್ತಾ ಇದ್ದೀರಿ, ಇವೆಲ್ಲ ಕಂಡೀಷನ್ ನಮ್ಗೇನಾಗಿದೆ ಇವತ್ತು ಅನ್ವಸ್ತಾ ಇದೆ. ಅದರ ಯೇಸು ಕ್ರಿಸ್ತ ನಮ್ಮ ರಕ್ಷಕ, ಆತನ್ ಬಿಟ್ರೆ ನಮ್ಗೆ ಬೇರೆ ನಾಮನೆ ಎಲ್ಲ ರಕ್ಷಣೆ ಹೊಂದೋದಕ್ಕೆ ಅಂದ್ರೆ ಇವೆಲ್ಲ ಸಂಪೂರ್ಣ ನಂಬ್ಕೊಂಡು ನಾವೇನಾಗಿದ್ದೀರಿ, ನಾವು ಬಂದಿದ್ದೀರಿ. ಇದೆಲ್ಲ ತಿಳ್ಕೊಂಡಿದ್ಮೇಲೆ ಅಯ್ಯೋ ನನ್ ಕಲ್ತಿದ್ದೆಲ್ಲ ಸುಳ್ಳಪ್ಪ, ನಾನು ಓದಿರೋದು ಸತ್ಯವೇದಲ್ಲಿ ಇರೋದೆಲ್ಲ ಸುಳ್ಳು, ಇವೆಲ್ಲ ಬರೀ ಮೋಸ, ಇವೆಲ್ಲ ವಂಚನೆ ಅಂತ ಬಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ನಾನು ತಿರ್ಗಾ ಲೋಕಕ್ಕೆ ಹೋಗ್ಬಿಟ್ಟ ಅಂತಂದ್ರೆ ನಾವ್ ಎಲ್ಲಪ್ಪ ಹೋಗ್ತೀರಿ ಅಂತಂದ್ರೆ ಏನ್ರಿ, ಮರಣ. ಎಂತ ಮರಣ? ಎರಡನೆಯ ಮರಣ. ಆ ಮರಣದಿಂದ ಇನ್ಯಾವತ್ತೂ ಮೇಲ್ಗಡೆ ಬರಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್ತನು ಒಂದ್ಸರಿ ರಕ್ಷಣೆ ಕೊಟ್ಟಿದ್ದಾಯ್ತು, ಕ್ರಿಸ್ತನ ಅಮೂಲ್ಯವಂತ ರಕ್ತನ ಕೇವಲವಾಗಿ ಎಣಿಸಿದ್ರೆ ಅಂತ ವ್ಯಕ್ತಿ ಇನ್ನೊಂದ್ಸರಿ ಬರಕ್ಕೆ ಸಾಧ್ಯ ಇಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಎರಡೇ ಮರಣಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಅದನ್ನ ಓದೋಣ, ಹೆಬ್ರಿಯರು 10:26 ಮತ್ತೆ 27 10:26-27 ಅವರ ಓದ್ತೀರಾ ರವಿ ಬ್ರದರ್, ಓದ್ತೀರಾ? ಎಬ್ರಿಯರು 10 ಇಬ್ರಿಯರಿಗೆ 10 26-27 ಎಲ್ಲ ನೋಟ್ಸ್ ಬರ್ಕೊಂತ ಇದ್ದೀರಾ? ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ವೆರಿ ಗುಡ್ ಅಲ್ವರ. ಸೊ ಬೇಕೆಂದು ಪಾಪ ಮಾಡಿದರೆ, ಸತ್ಯ ಎಲ್ಲ ತಿಳಿದ ಮೇಲೆ ಇನ್ನೊಂದ್ಸರಿ ನಾವು ಬೇಕೆಂದು ಪಾಪ ಮಾಡಿದ್ರೆ ಆ ಪಾಪ ಪರಿಹಾರಕ್ಕೆ ಇನ್ಯಾವತ್ತೇನಿಲ್ಲ, ಯಜ್ಞವೇ ಇಲ್ಲ. ಇವಾಗ ನಾವೆಲ್ಲ ಏನ್ ಮಾಡಿದೀವಿ, ಸತ್ಯನಾ ತಿಳ್ಕೊಂಡಿದ್ದೀರಾ ಇಲ್ವಾ? ನಾವೆಲ್ಲ ತಿಳ್ಕೊಂಡಿದ್ರೆ ಸತ್ಯನಾ?
ಮಾಡಿದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಆ ಪಾಪಕ್ಕೇನಿಲ್ಲ, ಪ್ರಾಯಶ್ಚಿತ್ತನೇ ಇಲ್ಲ. ಮತ್ತೇನಿದೆ ಓದಿ ಬಿಡ ಮುಂದಕ್ಕೆ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇವೇ ನಮ್ಮ ಮುಂದೆ ಏನಾಗಿದೆ ಅಂತೆ ಅಲ್ಲಿ ಇರೋದು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ನಾವು ಇದ್ರ ಬಗ್ಗೆ ಏನಾಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದ್ದು ಏನ್ ಬೇಕು ಮಾಡೋದಂದ್ರೆ ಅರ್ಥ ಏನದು ಅದರ ಐದು ಕಂಡು ಸಿಕ್ಸ್ ಚಾಪ್ಟರ್ ನಮ್ಗೆ ಹೇಳ್ತಾರೆ. ಹೆಬ್ರೆಯರು ಆರನೇ ಅಧ್ಯಾಯ ನಾಲ್ಕರಿಂದ ಆರನೇ ವಚನ. ಹಾಲೇಶ್ ಬ್ರದರ್ ಇದೀರಾ? ಹಾಲೇಶ್ ಬ್ರದರ್ ಇದೀನಿ ಬ್ರದರ್. ದಯವಿಟ್ಟು ಒಂದ್ ನಿಮಿಷ ದಯವಿಟ್ಟು ನೋಟ್ಸ್ ಬರ್ಕೊಂಡು ನೋಟ್ಸ್ ಬರ್ಕೊಂತ ಇದೀರಾ? ಕ್ಲಾಸ್ ಆಗಿದ್ಮೇಲೆ ಬ್ರದರ್ ನಮ್ಗೆ ಈ ವಚನ ನಿಮ್ಗೆ ಫಾಲೋ ಮಾಡ್ತೀನಿ. ಇದನ್ನೆಲ್ಲ ಮಾಡ್ತಾ ಇದೀರಾ? ಮಾಡ್ಕೊಳ್ತಾ ಇದೀವಿ ಬ್ರದರ್. ಡೌನ್ಲೋಡ್ ಮಾಡ್ಕೊಳ್ಳಿ, ಅದ್ರ ವಚನ ಲಿಸ್ಟ್ ಇರ್ತದೆ. ನೀವು ಮಿಕ್ಕಿದ ಅಂಶಗಳನ್ನ ನಿಮ್ಮ ನೀವು ಬರ್ಕೊಳ್ಳಿ, ಅದನ್ನ ಬಸವರಾಜ್ ಬ್ರದರ್ ಮಾಡ್ತಾರೆ ಲಿಸ್ಟ್, ಅದನ್ನ ನಿಮ್ಗೆ ಫಾರ್ವರ್ಡ್ ಮಾಡ್ತಾ ಇದೀನಿ. ಬಸವರಾಜ್ ಬ್ರದರ್ ಅದ ಗ್ರೂಪ್ ಅಲ್ಲಿ ಹಾಕ್ತಾರೆ. ಬಸವರಾಜ್ ಬ್ರದರ್ ಆಗಿದ ತಕ್ಷಣ ಗ್ರೂಪ್ ಅಲ್ಲಿ ಹಾಕಿ. ಓಕೆ, ಇವಾಗ ನಾವೇನ್ ಮಾಡೋಣ, ಆ ವಚನ ಓದೋಣ. ಹೀಬ್ರೂಸ್ ಸಿಕ್ಸ್ ಚಾಪ್ಟರ್ ವರ್ಸಸ್ 4-6. ಜ್ಞಾನ ಪ್ರಕಾಶ ಸೇರಿ ಪರಲೋಕದಿಂದ ಜ್ಞಾನದ ಅನುಭವವನ್ನು ಹೊಂದಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ವೆರಿ ಗುಡ್. ಅವರಲ್ಲಿ ತಿರುಗ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ, ಅವರಲ್ಲಿ ತಿರುಗ ಮಾನಸಾಂತರ ಹುಟ್ಟಿಸೋದು ಏನ್ರಿ? ಇಂಪಾಸಿಬಲ್. ಅಂದ್ರೆ ಏನಪ್ಪ ಅದು ಕಂಡೀಷನ್ಸ್ ಅಂತ ಒಂದೊಂದೇ ನಾವು ಏನ್ ಮಾಡೋಣ, ಬಿಡಿಸಿ ಓದೋಣ. ಅಲ್ವಾರ ಅದಕ್ಕೆ ಇನ್ನೊಂದ್ಸತಿ ಓದಿ ಬುದ್ಧ ಬುದ್ಧ ಇನ್ನೊಂದ್ಸತಿ ಓದಿ, ಇನ್ನೊಂದ್ಸತಿ ನಾಲ್ಕನೇ ವಚನ ಓದಿ, ಇನ್ನೊಂದ್ಸತಿ ನಿಧಾನ ಒಂದೊಂದೇ ಓದ್ಕೊಂಬನ್ನಿ, ಒಂದೊಂದೇ ಅಂಶಗಳ ಓದ್ಕೊಂಡೋಗೋಣ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ. ಓಕೆ ಬುದ್ಧ, ಒಂದು ಸತಿ ಜ್ಞಾನ ಪ್ರಕಾಶಕ್ಕೆ ಸೇರಿ. ಏನಿದು ಜ್ಞಾನ ಪ್ರಕಾಶಕ್ಕೆ ಸೇರೋದು ಅಂತಂದ್ರೆ ಏನ್ರಿ? ನಮ್ಮ ಒಂದು ಮನ ಕಣ್ಗಳೇನಾಗೋದು ತೆರೆಯೋದು ಅಲ್ಲರ. ಯೇಸು ಕ್ರಿಸ್ತನ ರಕ್ಷಕ ಅಂತ ಅಂಗೀಕಾರ ಮಾಡಕ್ ನಮ್ಗೆ ಏನಾಗೋದು ಅಲ್ಲಿ ನಮ್ಮ ಕಣ್ಗಳೇನ್ ಮಾಡ ದೇವ್ರು ತೆರೆಯೋದು. ಫಸ್ಟ್ ಪಾಯಿಂಟ್ ಜ್ಞಾನ ಪ್ರಕಾಶಕ್ಕೆ ಸೇರಿ ಅಲ್ಲರ. ಯೇಸು ಕ್ರಿಸ್ತನ ಬಿಟ್ಟು ನಮ್ಗೆ ಯಾವ ಮಾರ್ಗದ ರಕ್ಷಣೆ ಅದಕ್ಕೆ ಅಂತಂದ್ಬಿಟ್ಟು ನಮ್ಮ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡೋದಕ್ಕೆ ನಮ್ಗೆ ದೇವ್ರೇ ಮಾಡೋದು ಒಂದು ಪರಿಜ್ಞಾನವನ್ನು ಕೊಡೋದು. ಈ ಪ್ರಪಂಚ ದೇವ್ರ ಎಲ್ಲಾ ಕಣ್ಗಳ ಮಂಕ್ ಮಾಡಿದಾನೆ. ಆ ಪ್ರಪಂಚ ದೇವ್ರ ಎಲ್ಲಾ ಕಣ್ಗಳ ಮಂಕ್ ಮಾಡೋದ್ರಿಂದ ನಮ್ಮ ಕಣ್ಗಳನ್ನ ತೆರೆದಿ ದೇವ್ರು ನಮ್ಗೆ ಏನ್ ಮಾಡಿದ್ರೆ ಜ್ಞಾನವನ್ನು ಕೊಟ್ಟು ಪ್ರಕಾಶವನ್ನು ಕೊಟ್ಟು ಏನ್ ಮಾಡಿದ್ರೆ ಇವಾಗ ಸತ್ಯಕ್ಕೆ ಏನ್ ಮಾಡಿದ್ರೆ ಇವಾಗ ನಮ್ಗೆ ಕರ್ಕೊ ಬಂದಿದ್ದಾರೆ ಅಲ್ವಾ. ಅದ್ಗೆ ಈ ಒಂದು ಹಂತನ ನಾವೆಲ್ಲಾರು ದಾಟಿದೀರಿ, ಇದು ನಮ್ಗೆ ಅಪ್ಲಿಕೇಬಲ್ ನೋಡ್ರಿ. ಮೊದಲನೇ ಕಂಡೀಷನ್ ಜ್ಞಾನ ಪ್ರಕಾಶಕ್ಕೆ ಸೇರಿ, ಎರಡನೇದು ಏನ ಬಂದ್ರೆ ಮುಂದಕ್ಕೆ ಹೋದಿ ನೆಕ್ಸ್ಟ್ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ. ವೆರಿ ಗುಡ್. ಪರಲೋಕದಿಂದ ದಾನದ ಅನುಭವ, ದೇವ್ರು ಏನ್ ಗಿಫ್ಟ್ ಕೊಟ್ರು ನಮ್ಗೆ? ದೇವ್ ನಮ್ಗೆ ಗಿಫ್ಟ್ ಕೊಟ್ಟಿದ್ರ? ದಾನ ಫ್ರೀ ಗಿಫ್ಟ್ ಅಂತ ಹೇಳ್ತಾರೆ. ದೇವ್ ನಮ್ಗೆ ಏನಾದ್ರು ಒಂದು ದಾನ ಕೊಟ್ಟಿದ್ರ ಪರಲೋಕದಿಂದ ಅಲ್ವಾಮಿನೇ? ಯೇಸು ಕ್ರಿಸ್ತನೇ ನಮ್ಗೆ ದೇವ್ರು ಕೊಟ್ಟಿದ್ದ ಗಿಫ್ಟ್. ಯೇಸು ಕ್ರಿಸ್ತ ಮುಖಾಂತರ ಏನ್ ಸಿಕ್ತು ಓದಿ ರೋಮಾಪುರದಲ್ಲಿ 6:23. ರೋಮಾಪುರದಲ್ಲಿ 6:23. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸುವಿನಲ್ಲಿರುವ ನಿತ್ಯ ಜೀವ. ವೆರಿ ಗುಡ್. ಕರ್ತನಾಗಿರಂತ ಯೇಸುವಿನಂತ ನಿತ್ಯ ಜೀವ ನೋಡ್ರ ಏನ್ ಕೊಟ್ಟಿದ್ದಾರೆ ದೇವ್ರು ನಮ್ಗೆ? ಉಚಿತಾರ್ಥ ವರವು ಅಂತ ಕೊಡಿದಂತೆ. ಯೇಸು ಒಂದು ನಿತ್ಯ ಜೀವ ನಮ್ಗೆ ಏನ್ ಮಾಡಿದ್ರೆ ಅಲ್ಲಿ ಕೊಟ್ಟಿದ್ದಾರೆ. ಇದೇ ಫ್ರೀ ಗಿಫ್ಟ್. ಪಾಪ ಕೊಡೋ ಏನ್ರಿ ಮರಣ, ಚೆನ್ನಾಗಿ ಪಾಪ ಮಾಡ್ತಾರೆ ಸಂಬಳ ದೇವ್ರ ಕೊಡ್ತಾ ಇದ್ರು, ಚೆನ್ನಾಗಿ ಅನ್ಭವಿಸ್ತಾ ಇದ್ರಿ. ಆದ್ರೆ ಇವತ್ತು ನಮ್ಗೆ ಏನ್ ಕೊಟ್ಟಿದ್ರು ಅಂದ್ರೆ ಯೇಸು ಕ್ರಿಸ್ತ ಮುಖಾಂತರ ಫ್ರೀ ಆಗಿ ಒಂದು ಗಿಫ್ಟ್ ಕೊಟ್ಟಾರಂತೆ. ಏನಂತೆ? ಫಾರ್ಗಿವ್ನೆಸ್ ಆಫ್ ಸಿನ್ಸ್. ನಮ್ಮ ಪಾಪಗಳನ್ನೆಲ್ಲ ದೇವ್ರ ಕ್ಷಮಿಸ್ಬಿಟ್ಟು ನೀನು ಪರಿಪೂರ್ಣವಾಗಿದ್ದ, ನೀನ್ ಪರಿಶುದ್ಧವಾಗಿದ್ದ, ಇನ್ಮೇಲೆ ನಿನ್ ಪಾಪಿ ಇಲ್ಲ ಅಂತ ದೇವ್ರ ನಮ್ಗೆ ಏನ್ ಮಾಡೋರು? ಇವಾಗ ನಿರ್ದೋಷಿಯಾಗಿ ದೇವ್ರ ನಮ್ಗೆ ಏನ್ ಮಾಡೋದಕ್ಕೆ ಕನ್ಸಿಡರ್ ಮಾಡೋರು ಅಂತ ಯೋಚನೆ ಮಾಡ್ರಿ ಅಂತಂದ್ರೆ ಇದೇ ನಮ್ಗೆ ಕೊಟ್ಟಿದ್ದ ಗ್ರೇಟೆಸ್ಟ್ ಗಿಫ್ಟ್. ಯೋಚನೆ ಮಾಡಿ, ನಮ್ಗೆ ಯಾರು ಹೋಗ್ಬಿಟ್ಟು ಒಂದು 50,000 ರೂಪಾಯಿ ಏನ್ರಿ ಸಾಲ ಕೊಡ್ತಾರೆ ಯಾರಾದ್ರ? ನನ್ ಪಕ್ಷ ಕೊಟ್ಟಿದ್ದಲ್ಲೂ ಕೂಡ ಅವ್ರು ನಮ್ಮ ಸಾಲನೇ ಮನ್ನಾ ಮಾಡ್ಬಿಡ್ತಾರ? ಹಂಗ ಮನ್ನಾ ಮಾಡ್ಬಿಟ್ರೆ ಏನ್ ಮೀನಿಂಗ್? ಅವಾಗ ನಮ್ಮ ಒಂದು ಏನ್ ಮಾಡ್ದಂಗಲ್ಲಿ ನಮ್ಮ ಪಾಪಗಳನ್ನ ತೊಳೆದಂತ ರೀತಿಲಿ ಅವ್ರಿಗೆ ನಮ್ ಹೆಂಗೆ ಕೊಡ್ತಾ ತಗೊಳ್ಳಾರಾಗಿರ್ತೀವಿ. ಅಯ್ಯೋ ನಮ್ಗೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ರ, ನಮ್ಗೆ ಇಷ್ಟೊಂದು ಸಹಾಯ ಮಾಡ್ಬಿಟ್ರಲ್ಲ, ನಾವು ಚಿರಋಣಿಯಾಗಿರ್ತೀರಿ ಅಂತ ಅಂದ್ಬಿಟ್ಟದ್ರ.
ಆತರ ಕ್ರಿಸ್ತನ ಮುಖಾಂತರ ನಮ್ಗೆ ಪರಲೋಕದಂತ ದಾನ ಏನ್ ಗೊತ್ತಾ, ಫ್ರೀ ಗಿಫ್ಟ್. ಫ್ರೀಯಾಗಿ ನಮ್ಗೆ ಪಾಪಗಳು ಏನ್ ಮಾಡೋದು, ಇದು ಕೂಡ ನಮ್ಗೆ ಏನಾಗಿದೆ ಇವಾಗ, ಈ ಹಂತ ಕೂಡ ನಾವು ದಾಟ್ಬಿಟ್ಟು ಹೋಗಿದ್ದೀನಿ. ಸೆಕೆಂಡ್ ಕಂಡೀಷನ್, ಥರ್ಡ್ ಕಂಡೀಷನ್ ಏನು ಓದಿ, ಹೀಬ್ರೂಸ್ 6:4, ಹೀಬ್ರೂಸ್ 6:4 ಜ್ಯೋತಿಷ್ ಇಷ್ಟು ಓದಿ ಪುನಃ ಅದೇನಾ. ಹಾ ಓದಮ್ಮ, ಇನ್ನೊಂದ್ಸರಿ ಓದಮ್ಮ. ಅದಲ್ಲಿ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ. ನಿಮಿಷಮ್ಮ, ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ ಅಂದ್ರ ಇವಾಗ ಪವಿತ್ರಾತ್ಮ ಕೊಟ್ಟವರಾ, ಪವಿತ್ರಾತ್ಮ ಪಾಲುಗಾರಾಗಿದ್ದೀರಾ ಅಲ್ವರ ನೋಡಿ. ಥರ್ಡ್ ಕಂಡೀಷನ್, ಯಾರಿಗೆ ದೇವ್ರ ಪವಿತ್ರಾತ್ಮ ಕೊಡೋದು, ಯಾರು ತನ್ನ ಜೀವನ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಂಡು ಇನ್ಮೇಲೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಂಡಾಗ್ತೀನಿ, ಕ್ರಿಸ್ತನ ಮರಣದಲ್ಲಿ ನಾನು ಬಾಳ್ತೀನಿ, ಕ್ರಿಸ್ತನ ತರ ಜೀವಿಸ್ತೀನಿ ಅಂತಂದ್ಬಿಟ್ಟು ನಮ್ಮ ಜೀವಿತನ ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಾರೆ ಗೊತ್ತಾ. ಅವಾಗ ಏನ್ ಮಾಡಿದಾಗ ನಾವು ದೇವ್ರನ್ನ ಒಂದು ಮಾರ್ಗದಲ್ಲಿ ನಡೀದಕ್ಕೆ ನಾವು ಪ್ರಯತ್ನ ಮಾಡೋದು, ಇಕ್ಕಟ್ಟಾದ ಮಾರ್ಗದಲ್ಲಿ ಪ್ರವೇಶಿಸೋದು. ಯಾವಾಗ ಇಕ್ಕಟ್ಟಾದ ಮಾರ್ಗದಲ್ಲಿ ನನ್ನ ಜೀವಿತನ ಭೂಲೋಕ ಜೀವಿತನ ಪರಲೋಕ ಜೀವಿತಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಮುಂದಕ್ಕೆ ಬರ್ತಿರೋ, ಅವಾಗ ದೇವ್ರು ನಮ್ಗೆ ಏನ್ ಕೊಡೋದು, ಪವಿತ್ರಾತ್ಮ ನಮ್ಗೆ ಏನ್ ಮಾಡ್ತಾರೆ ಅವಾಗ ಅಲ್ಲಿ ಕೊಡ್ತಾರೆ. ಅದ್ರ ಅದಿಗೆ ನೋಡ್ಬೇಕು, ಯೇಸು ಕ್ರಿಸ್ತನ ಪವಿತ್ರಾತ್ಮ ಯಾವ ಕೊಟ್ಟಿದ್ದು, ಚಿಕ್ಕ ವಯಸ್ಸಿನ ಪವಿತ್ರಾತ್ಮ ಕೊಟ್ಟಿದ್ರ ಯೇಸು ಕ್ರಿಸ್ತನಿಗೆ ದೀಕ್ಷೆ ಸ್ನಾನ. ಅಟ್ ದ ಟೈಮ್ ಆಫ್ ಬ್ಯಾಪ್ಟಿಸಮ್, ಅದರ ಪಾರಳದ ರೂಪದಲ್ಲಿ ಏನ್ ಪವಿತ್ರಾತ್ಮ ಬಂತಲ್ಲ, ಅದ್ರ ಅದ್ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಕೊಟ್ಟಿದ್ ಯಾವಾಗ ಅಂದ್ರೆ ಯೋರ್ದನ್ ನದಿಯಲ್ಲಿ ನೀರಲ್ಲಿ ಮುಳುಗಕ್ಕೆ ಹೋದಾವಾಗ. ಅಂದ್ರೆ ಆಯ್ತರ ನಾವು ಕ್ರಿಸ್ತನ ಮರಣದಲ್ಲಿ ಮುಳುಗ್ಬೇಕು, ಮುಳುಗ್ತೀರಿ ಅಂತ ಯಾವ ನಿರ್ಧಾರ ತಗೊಂತಾರ ದೇವ್ರ ನಮ್ಗೆ ಏನ್ ಮಾಡ್ತಾರೆ, ಪವಿತ್ರಾತ್ಮನ ಕೊಡ್ತಾರೆ. ಹಂಗಂದ್ರೆ ಒಂದು ಅನುಭವ ಕೂಡ ಏನಾಗಿದೆ ಇವಾಗ ಆಗಿದೆ. ಎಷ್ಟಾಯ್ತು ಕಂಡೀಷನ್, 1, 2, 3 ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನು ಮುಂದಕ್ಕೋದಿ ಹಂಗೆ ನೋಡೋಣ. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ವೇಟ್, ದೇವರ ವಾಕ್ಯದ ಶ್ರೇಷ್ಠತೆಯನ್ನು ನೋಡೋದು, ಅನುಭವಿಸೋದು. ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಏನು, ದೇವರ ವಾಕ್ಯದಲ್ಲಿ ಶ್ರೇಷ್ಠತೆ ದೇವ್ರನ್ನ ಏನ್ ಮಾಡಿ ರುಚಿ ನೋಡಿ ನೋಡ್ರಿ, ಟೇಸ್ಟ್ ಅನ್ಸಿ ಇರುತ್ತೆ, ಲಾರ್ಡ್ ಇಸ್ ಗುಡ್, ದೇವ್ರ ಅನುಭವಿಸ್ ನೋಡ್ರಿ ಆತನು ಒಳ್ಳೆಯವನು ಅಂತ ಹೇಳ್ತಾರಲ್ಲ ಅದರ ಏನು ಟೇಸ್ಟ್. ದೇವ್ರ ವಾಕ್ಯದ ತಿಳುವಳಿಕೆ ನಮ್ಗೆ ಏನಾಗೋದು, ನಮಗ್ ಕೊಡ್ತಾರ ನೋಡ್ರಿ ಅಂತ ಬೈಬಲ್ ಓದಿರ್ತೀವಿ, ನಮ್ಗೆ ಏನಾಗಲ್ಲ, ಏನೋ ಅರ್ಥ ಆಗಲ್ಲ ಕೆಲವೊಂದ್ಸತಿ, ಅದರ ಕೆಲವೊಂದ್ಸತಿ ಏನಾಗಲ್ಲ, 1000 ಬೈಬಲ್ ಓದಿದ್ರೆ ನಮ್ಗೆ ಏನು ಅರ್ಥ ಆಗಿರಲ್ಲ. ಆದ್ರೆ ದೇವ್ರ ಪವಿತ್ರಾತ್ಮ ಕೊಟ್ಮೇಲೆ ನಮ್ಗೆ ಸತ್ಯವೇದ ಓಪನ್ ಆಗ್ತಾರೆ ನೋಡ್ರಿ ಅಂತೀನಿ. ಓದ್ತಾ 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 ದೇವ್ರ ನಮ್ಗೆ ಏನ್ ಮಾಡ್ತಾರೆ ಅಂತರ ಏನ್ರಿ, ಭಯಂಕರವಾದ ಪ್ರಕಾಶ ಏನ್ ಮಾಡ್ತಾರೆ ದೇವ್ರ ಸತ್ಯವೇದಲ್ಲಿ ನಮ್ಗೆ ಕೊಡ್ತಾರೆ. ಅಂದ್ರೆ ಅದಿಗೆ ಆ ಪ್ರಕಾಶನೇ ನಿಮ್ಮ ಹತ್ರ ಏನ್ ಮಾಡ್ತೀವಿ, ಕೆಲವೊಂದು ವಿಚಾರಗಳನ್ನ ನಾವು ನಿಮ್ಮ ಹತ್ರ ಹಂಚ್ಕೊಂತಾ ಇರೋದು. ಯೇಸು ಕ್ರಿಸ್ತನ ಈಡು ಬಲಿ ಯಾರಿಗಾಗಿ ಕೊಟ್ಟಿರೋ, ಯೇಸು ಕ್ರಿಸ್ತ ಬಲಿ, ಅವರೊಬ್ಬರು ಕ್ರಿಶ್ಚಿಯನ್ಸ್ಗೆ ಕೊಟ್ಟರು ಬಲಿ, ಇಡೀ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ್ಗೆ ಮಾಡೋರು ಆ ಕೊಟ್ಟಾರೆ. ಇವಾಗ ಮಾಡ್ಲಿ ಮಾಡದೇ ಇರಲಿ, ಕ್ರಿಸ್ತನ ಎರಡನೇ ಬರಿಕೆ ಇದೆ, ಅವ್ರ ರಾಜ್ಯ ಆಳ್ವಿಕೆ ಮಾಡೇ ಮಾಡ್ತಾರೆ ಅಂತಂದ್ಬಿಟ್ಟು. ಈ ಸಸ್ಯ 3 ಲೋಕಗಳು, 3 ಮಾರ್ಗಗಳು, ದಾನಿಯಲ್ ಎರಡನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ ದಿವ್ಯ ದರ್ಶನಗಳು, ಇವೆಲ್ಲ ಬಂದ್ಬಿಟ್ಟು ಸತ್ಯವಿದ್ದಂತ ದರ್ಶನಗಳು. ಇದ್ರ ಅರ್ಥಗಳೇನು, ಇವೆಲ್ಲ ಬಂದ್ಬಿಟ್ಟು ದೇವರು ನಮ್ಮ ಮನ ಕಣ್ಗಳನ್ನ ತೆರೆದು ಪ್ರಕಾಶವಾಗಿ ಸತ್ಯವಿದ್ದಂತ ಎಲ್ಲ ಒಂದು ರಹಸ್ಯಗಳನ್ನ, ಸತ್ಯವಿದ್ದ ಅನೇಕ ವಿಚಾರಗಳನ್ನ ನಮ್ಗೆ ಏನ್ ಮಾಡಕ್ಕೆ, ಟೇಸ್ಟ್ ಮಾಡಕ್ ನಮ್ಗೆ ಏನ್ ಮಾಡೋದು, ದೇವ್ರ ಒಂದು ಸೂಪರ್ ಆಗಿ ಏನ್ ಮಾಡೋದು, ಗಿಫ್ಟ್ ಮಾಡಕ್ ಕೊಟ್ಟಾರೆ. ಅದಕ್ಕೆ ಪವಿತ್ರ ಏನ್ ಕೊಟ್ಟಿರೋದು, ಸತ್ಯವಿದ್ದ ಅರ್ಥ ಮಾಡ್ಕೊಳಕ್ಕೆ. ಶಿಷ್ಯನಗಳು ಕೇಳ್ತಾರೆ, ಸ್ವಾಮಿ ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ, ಯೇಸು ಕ್ರಿಸ್ತ ಹೇಳ್ತಾರೆ ನೀವ್ ಏನು ವರಿ ಮಾಡ್ಬಿಡಿ, ನೀವ್ ಏನ್ ಮಾತಾಡ್ಬೇಕೋ ಆ ಟೈಮ್ ಅಲ್ಲಿ ನಿಮ್ಗೆ ಕೊಡಲ್ಪಡ್ತಾರೆ, ನೀವ್ ಚಿಂತೆ ಮಾಡ್ಬಿಡಿ, ನೀವ್ ಹೋಗಿ. ಅದರ ನಾನೆಲ್ಲ ಹೋಗಿದ್ಮೇಲೆ ಪವಿತ್ರಾತ್ಮನ್ ಕಳಿಸ್ತೀನಿ, ಪವಿತ್ರಾತ್ಮ ನೀವು ಬಂದ್ಮೇಲೆ ನಾನೆಲ್ಲ ಏನೆಲ್ಲ ಹೇಳಿದ್ರು ಇದೆಲ್ಲ ಪುಸ್ತಕದಲ್ಲಿ ಬರೀರಿ ಅಂತ ಕರೆಕ್ಟ್. ಶಿಷ್ಯನ್ರಿಗೆ ಎಲ್ಲ ಗ್ಯಾಪ್ ಹಾಕೊಂಡಿದ್ರ, ಪವಿತ್ರಾತ್ಮ ಬಂದ್ಮೇಲೆ ಅವಾಗ ಏನಾಯ್ತು, ಎಲ್ಲಾ ರೀತಿಯಲ್ಲಿ ದೇವ್ರೆ ಮಾಡೋ, ಅವ್ರಿಗೆ ಜ್ಞಾಪಶಕ್ತಿ ಕೊಟ್ಟರು, ಸತ್ಯವೇದನೆ ಮಾಡ್ಬಿಟ್ರು ನೋಡ್ತೀನಿ. ಪೇತ್ರು ಹೆಂಗಿದ್ರಂತೆ, ಪೇತ್ರ ಯಾವ ಸ್ಕೂಲ್ಗೆ ಹೋಗಿದ್ರ, ಕಾಲೇಜಿಗೆ ಹೋಗಿದ್ರ, ಅದರ ಏನ್ ನೋಡ್ಬೇಕು, ಅವ್ರಿಗೆ ಏನು ಗೊತ್ತಿರಲ್ಲ. ಪವಿತ್ರಾತ್ಮ ಬರೀ ತಕ್ಷಣ ಏನ್ ಮಾಡ್ರ, ಪೆಂಟಿಕಾಸ್ ದಿನ ಸತ್ಯವಾದ ವಚನಗಳು ಎತ್ಬಿಟ್ಟು ಏನ್ ಮಾಡೋರು, ಅವರು ದೇವ್ರ ವಾಕ್ಯನ ಉಪನ್ಯಾಸ ಮಾಡೋರೆ, ಬೋಧನೆ ಮಾಡೋರು, ಎಲ್ಲ ಇಡೀ ಇಸ್ರೇಲ್ ಜನಗಳ ಮನಸ್ಸಾಕ್ಷಿ ಚುಚ್ಚಕೊಂಡಕ್ಕಾಯ್ತಂತೆ. ಬೈಬಲ್ ನೀವು ಓದಿ, ಮನಸ್ಸಾಕ್ಷಿ ಚುಚ್ಚಂಗಾಯ್ತಂತೆ, ಮಾಡಿದ ತಪ್ಪುಗಳು ರಿಯಲೈಸ್ ಆಯ್ತಂತೆ. ಆ ತರ ಪವಿತ್ರಾತ್ಮ ಬರಿತವಾಗ ಏನ್ ಮಾಡೋರು, ಅವ್ರು ಮಾತಾಡೋರಲ್ಲ. ಅದಕ್ಕೆ ಪವಿತ್ರಾತ್ಮನ ವರದಲ್ಲಿ ಪಾಲ್ಗೊಂಡು ಅನುಭವಿಸಿ ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಏನಮ್ಮದು ಓದಿಸ್ತಾರೆ ನೆಕ್ಸ್ಟ್ ಮುಂದಕ್ಕೆ. ಮುಂದಣ ಯುಗದ ಮಹತ್ವವನ್ನು, ಮುಂದಣ ಯುಗದ ಮಹತ್ವವನ್ನು. ಮುಂದಣ ಯುಗ ಯಾವ್ದು, ಇವಾಗ ನಾವ್ ಎಷ್ಟೇ ಲೋಕದಲ್ಲಿ ಇದ್ರಿ, ಮುಂದೆ ಬರುವಂತ ಲೋಕ ಯಾವ್ದು, ಮೂರನೇ ಲೋಕ.
ಇವತ್ತಿರೋದು ಎರಡನೇ ಲೋಕ, ಮುಂದೆ ಬರೋಂತ ಎಂತ ಲೋಕ? ಮೂರನೇ ಲೋಕ. ಮೂರನೇ ಲೋಕದಲ್ಲಿ ಕ್ರಿಸ್ತರ ಒಂದು ರಾಜ್ಯದ ಆಡಳಿತನ ಕಲಿ ಬುಡದಲ್ಲಿ ಅಲ್ಲಿ ನಡೀತದೆ. ಯೋಚನೆ ಮಾಡ್ರಿ ಅಂತೀನಿ, ಕ್ರಿಸ್ತರ ರಾಜ್ಯದ ಒಂದು ಆಡಳಿತ ದೂರ ಹೋಗ್ತಾರೆ ನಡೆದವಾಗ ಏನಾಗ್ತಾರೆ ಅಂತ ಬಿಟ್ಟು ಇವೆಲ್ಲ ವಿಚಾರಗಳನ್ನ ನಾವು ತಿಳಿದಿದ್ರು ಇಲ್ವ? ಇವಾಗ ದೇವ್ ನಮ್ಗೆ ತಿಳಿಸ್ಕೊಟ್ಟಾರ ಇಲ್ವಾ? ಇವೆಲ್ಲ ತಿಳಿದು ಏನ್ರಿ, ನಾವ್ ಬೇಕೆಂದು ತಪ್ಪು ಮಾಡಿದ್ರೆ ಅವಾಗ ದೇವ್ ನಮ್ಗೆ ಏನ್ ಮಾಡ್ತಾರೆ? ವ್ಯವಸ್ಥೆ ಮಾಡಿದ್ದೀನಿ, ಇವೆಲ್ಲ ಸತ್ಯಗಳು ತಿಳಿದಿದ್ರಲ್ಲ, ಹೌದಲ್ವಾ? ವ್ಯವಸ್ಥೆ ಮಾಡಿ ಇಷ್ಟ ದಿನ ಏನ್ರಿ, ನಮ್ಗೆ ಕ್ರಿಸ್ತನ ಎರಡನೇ ಬರೀ ಅಥವಾ ರಾಜ್ಯದ ಆಳ್ವಿಕೆ ಮಾಡಂತ ಒಂದು ಕ್ರಿಯೆಗಳು ಮೂರನೇ ಲೋಕದಲ್ಲಿ ಎಲ್ಲಾರ್ಗೂ ಆಶೀರ್ವಾದ ಮಾಡ್ತಾ ಬಿಟ್ಟು ನಮ್ಗೇನಾದ್ರು ಗೊತ್ತಿತ್ತಾ? ಅದರ ದೇವ್ರ ಏನ್ ಮಾಡೋದ್ರೆ, ಇವಾಗ ನಮ್ಗೆಲ್ಲ ತಿಳಿಸ್ಕೊಟ್ಟವ್ರೆ, ಇವೆಲ್ಲ ತಿಳಿಸ್ಕೊಟ್ಟಿದ್ಮೇಲೆ ಇವೆಲ್ಲ ಸುಳ್ಳು, ಸತ್ಯವೇದ ಇವೆಲ್ಲ ಹೇಳಲ್ಲ ಅಂತ ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ನಾವು ತಿರ್ಗಾ ಲೋಕಕ್ಕೆ ಹೋಗ್ಬಿಟ್ರೆ ಮಾನಸಾಂತರನೇ ಒಂದದ್ ಬಿಟ್ಬಿಟ್ಟ ಅಂತಂದ್ರೆ ಅವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀರಿ ಅಂತ ಮೀನಿಂಗ್ ಅಂದ್ರೆ ಎರಡನೇ ಮರಣದ ಮಾರ್ಗದಲ್ಲಿ ನಡೀತಾ ಇದೀರಿ ಅಂತ ಮೀನಿಂಗ್. ಓದಿ ನೆಕ್ಸ್ಟ್ ಹಂಗೆ ಮುಂದಕ್ಕೆ ಓದಿ ಇಷ್ಟ ಹಂಗೆ ಕಂಟಿನ್ಯೂ ಮಾಡಿ ಹಂಗೆ. ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ಭ್ರಷ್ಟರಾದರೆ ಇವೆಲ್ಲ ತಿಳಿದು ತಿಳಿದು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ತಿರ್ಗಾ ಮಾನಸಾಂತರ ಹುಟ್ಟಿಸೋದು ಏನ್ರಿ? ಇಂಪಾಸಿಬಲ್. ರಿಪೆಂಟೆನ್ಸ್ ತರಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ದಿಸ್ ಅ ಗಾಡ್ ಬಿಯಾಂಡ್ ರಿಪೆಂಟೆನ್ಸ್. ಮಾನಸಾಂತರ ಒಂದು ರೀತಿಯಲ್ಲಿ ಬರಲೇ ಇಲ್ಲ. ಇವ್ರು ನೋಡಿದ್ರಿ ಇವರೆಲ್ಲ ಯೂದಾಸ್ಕರ ಯೂದಾಸ್ಕರ್ಟ್ ಏನ್ ಮಾಡ್ದ? ಅವಮಾನ ಪಟ್ಟಿ ನಾಚಿಕೆ ಪಟ್ಟಿ ತೊಗೊಂಡು ನೇಣಕನ್ನು ಸತ್ತೋಗ್ಬಿಟ್ಟ. ಅದರ ಅದೇ ಅವಮಾನ ನಾಚಿಕೆ ನಿಂದನೆಗಳೆಲ್ಲ ಫೇಸ್ ಮಾಡಿದ್ರೆ ಏನಾಗಿರೋದು? ಏನ್ ಆಗ್ತಾ ಇರಲ್ಲ. ಅಪೋಸ್ಟಲ್ ಪೌಲ್ ಜಾಗದಲ್ಲಿ ಯಾರು ಇರ್ತಾರೆ ಇವತ್ತು? ಯೂದಾಸ್ ಇಸ್ಕರಿಯೋಟ್ ಬಗ್ಗೆ ನೋಡ್ತಾ ಇದ್ರೆ ಅದರ ಏನ್ ನೋಡ್ತದೆ? ದ ಎಪಿಸ್ಟಲ್ ಟು ದ ಚರ್ಚ್ ಕೊಲೋಸೆನ್ಸ್ ರಿಟನ್ ಬೈ ಹೂಮ್? ಯಾರೋ ಯೂದಾಸ್ ಇಸ್ಕರಿಯೋಟ್ ಅಂದ್ಬಿಟ್ಟು ನೋಡೋದ್ರಿ. ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಯೂದಾಸ್ ಇಸ್ಕರಿಯೋಟ್ ಅಂತ ಒಂದು ಮಹಾಪದವಿ ದೇವ್ರೆ ಮಾಡಿದ್ರು ಇಟ್ಟಿದ್ರು. ಆ ಮಹಾಪದವಿನ ಏನ್ ಮಾಡ್ಬಿಟ್ರು? ಅವರು ಕಳ್ಕೊಂಡ್ಬಿಟ್ರು. ಯಾಕೆಂದ್ರೆ ಮಾನಸಾಂತರ ಅವನಲ್ಲಿ ಅಸಾಧ್ಯ ಆಗೋಯ್ತು. ಅದನ್ನ ಕರ್ತನೆ ಪ್ರೀತಿ ಅಂತ ಸದಸ್ಯರುಗಳೇ, ನಾವ್ ಏನೇ ತಪ್ಪು ಮಾಡ್ಬೋದು, ಅಂದ್ರೆ ಏನೇ ನಾವು ಮಿಸ್ಟೇಕ್ ಮಾಡ್ಬೋದು, ಅದ್ರ ಆ ಮಿಸ್ಟೇಕ್ ನ ದೇವ್ರ ಹತ್ರ ಹೋಗಿ ನಾವು ಮನಸಾಂತರವಾಗಿ ಹೊಂದಿ ದೇವ್ರೇ ನಮ್ ತಪ್ಪುಗಳಾಗೋಯ್ತು ಕ್ಷಮಿಸ್ಬಿಡೋ ದೇವ್ರೆ, ಇನ್ಮೇಲೆ ಯೋಗ್ಯವಾಗಿ ಬರ್ತಿರ್ತೀನಿ ಅಂತಂದ್ರೆ ಎಂಥ ತಪ್ಪೇ ಇರಲಿ ದೇವ್ರು ಕ್ಷಮಿಸ್ಬಿಡ್ತಾರೆ. ಅಂದ್ರೆ ಅದಕ್ಕೆ ಕ್ಷಮಿಸಕಾಗದಂತ ತಪ್ಪುಗಳು ಯಾವ್ದು ಇಲ್ಲ. ಆದ್ರೆ ಇವೆಲ್ಲ ತಿಳಿದು ತಿಳಿದು ಏನ್ರಿ ನಾವ್ ಬೇಕಾದ್ರೂ ತಪ್ಪು ಮಾಡಿದ್ರೆ ಅವಾಗ ಹೆಂಗ್ ಗೊತ್ತ ಮಾಡಿದಂಗೆ? ಯೇಸು ಕ್ರಿಸ್ತನ ಕಾಲ ಲಾಕಿನ ತುಳಿದಂತ ರೀತಿ ನೋಡಿ ವಚನ ಹೇಳ್ತಾರೆ. ಮುಂದಕ್ಕೆ ಹೋದ್ರೆ ಇಷ್ಟ ನಂಗೆ, ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಎಲ್ಲರ ಮುಂದೆ ಏನ್ ಮಾಡ್ದಂಗೆ ಅವಮಾನ ಪಡಿಸ್ತಾರೆ. ಯೇಸು ಕ್ರಿಸ್ತ ಶಿಲುಬೆ ಮರಣ ಎಂಥ ಅವಮಾನ ಅದರ ಯೋಚನೆ ಮಾಡಿ. ಆ ಮನುಷ್ಯನ ಮೈ ಮೇಲೆ ಒಂದು ಬಟ್ಟೆನ ಬಿಟ್ಟಿಲ್ಲ, ಅದರ ನೋಡ್ಬೇಕಾದ್ರೆ ಇನ್ನರ್ ಗಾರ್ಮೆಂಟ್ಸ್ ಬಿಟ್ರೆ ಅಷ್ಟೊಂದು ಕೇವಲವಾಗಿ ಟ್ರೀಟ್ ಮಾಡಿ. ಏನ್ರಿ ಯಹೂದ್ಯರ ಧರ್ಮಕ್ಕೆ ವಿರುದ್ಧವಾಗಿ ಇದೆ ಅದು. ಯಹೂದ್ಯರ ಧರ್ಮದಲ್ಲಿ ಬಟ್ಟೆ ಹಾಕ್ಬೇಕಾದ್ರೆ ಏನ್ ಹೇಳ್ತಾರೆ, ಮೊಣ್ಕಾಲ್ಕಿಂತ ಕೆಳೆ ಇರ್ಬೇಕು ಬಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಬಟ್ಟೆ ಇಲ್ದ್ರೆ ಯಾರು ಹೊರಗಡೆ ಬರ್ಬಾರ್ದು ಅಂತ ಹೇಳ್ತಾರೆ. ಮೆಟ್ಲನ್ನೇ ಹತ್ಬಾರ್ದು ಅಂತ ಹೇಳ್ತಾರೆ. ಅಷ್ಟೊಂದು ನಯ ನಾಜಿಕಾಗಿತ್ತು. ಆಮೇಲೆ ಅವ್ರ ಹೇರ್ ಕಟಿಂಗ್ ಇರ್ಬೇಕು, ಅವ್ರ ದಾಡಿ ಬಿಟ್ರೆ ಹೆಂಗೆ ಇರ್ಬೇಕು ಅಂತಂದ್ಬಿಟ್ಟು ಅವ್ರ ಗೌನ್ಸು ಅವ್ರ ಬಟ್ಟೆಗಳೆಲ್ಲ ಹೆಂಗಿರ್ಬೇಕು, ನಿಲುವಂಗಿ ಹೆಂಗಿರ್ಬೇಕು, ಅದು ಎಂಬ್ರಾಯ್ಡ್ರಿ ಹೆಂಗಿರ್ಬೇಕು, ಅದು ಫುಲ್ ಡೀಟೇಲ್ ಕೊಟ್ಟಿರೋದನ್ನ ಯೇಸು ಕ್ರಿಸ್ತನ್ ಮಾತ್ರ ಅಷ್ಟೊಂದು ಕೇವಲವಾಗಿ ಏನ್ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಇದೆಲ್ಲ ಮಾಡ್ಲೇಬಾರ್ದು ಅಂತ ಸತ್ಯವೇದಲ್ಲಿ ನ್ಯಾಯ ಪ್ರಮಾಣದಲ್ಲಿ ಮಾಡಿ ಕೊಟ್ಟಾರೆ. ಅವರ ಯೇಸು ಕ್ರಿಸ್ತು ಈ ಅವಮಾನನೆಲ್ಲ ಏನ್ ಮಾಡಿದ್ರು ಸಹಿಸ್ಕೊಂಡು ಹೋದ್ರು. ಯೋಚನೆ ಮಾಡಿ ಬೈಬಲ್ ಹೇಳ್ತಾರೆ, ಐಸಾಯಾ 58 ಚಾಪ್ಟರ್ ಹೇಳ್ತಾರೆ ಅಲ್ವರ, ಅವಮಾನ ನಿಂದನೆಗಳು ಯೇಸು ಕ್ರಿಸ್ತನ್ ಮಾಡಿತ ಗೊತ್ತು ಅಲ್ವರ್ಲ. ಅದಕ್ಕೆ ಏನ್ ಹೇಳ್ತಾರೆ, ಈ ತರ ತಿರ್ಗಾ ನಾವು ಸತ್ಯ ಎಲ್ಲ ಕೇಳಿದ್ಮೇಲೆ ಎಂತ ಅಮೂಲ್ಯವಾದ ಸತ್ಯ ನಾವು ಕೇಳಿದಿರಿ ಅಲ್ವರ, ಇವೆಲ್ಲ ಅಮೂಲ್ಯವಾದ ಸತ್ಯ ಕೇಳಿದ್ಮೇಲೆ ಇವೆಲ್ಲ ಸುಳ್ಳು ಅಂತ ಅಂದ್ಬಿಟ್ಟು ಮಾನಸಾಂತರನೇ ಹೊಂದಿರ ಏನ್ರಿ ಇವನ್ನೆಲ್ಲ ಬಿಟ್ಬಿಟ್ಟು ತಿರ್ಗಾ ಲೋಕಕ್ಕೆ ಹೋಯ್ತೀರಿ ಅಂತ. ಏನ್ ಮೀನಿಂಗ್ ಅಂದ್ರೆ ನಾವೇ ತಿರ್ಗಾ ತಿರ್ಗಾ ಯೇಸು ಕೃಷ್ಣ ಶಿಲ್ಬೆಗೆ ಹಾಕ್ದಂಗೆ. ಯೋಚನೆ ಮಾಡಿ, ಯೇಸು ಕೃಷ್ಣ ಶಿಲ್ಬೆಗೆ ಹಾಕಿರೋದು ಯಾವ ಜನಾಂಗದವರು, ಯಾವ ರಾಜ್ಯದವರು ಯೇಸು ಕೃಷ್ಣ ಶಿಲ್ಬೆಗೆ ಹಾಕಿದ್ರು? ಯಹೂದಿಗಳೇನೆ. ಯಹೂದಿಯರಿಗೆ ದೇವ್ರ ಏನ್ ಮಾಡಿದ್ರು, ಏನ್ ಶಿಕ್ಷೆ ಕೊಟ್ಟರು ಗೊತ್ತಾ ಯಾರಿಗಾರ? ಅವರು ಆಣೆ ಇಟ್ಕೊಳ್ತಾರಲ್ಲ ಬ್ರದರ್, ನಾವು ನಮ್ಮ ಮಕ್ಕಳು ಇದಕ್ಕೆ ಉತ್ತರ ಕೊಡ್ತೇವೆ ಅಂತ. ಅದ್ರಂತಾನೆ ಅವರು ಯೇಸು ಸ್ವಾಮಿ ಶಿಲುಬೆಗೆ ಜಡಿಯಲ್ಪಟ್ಟು 70 ವರ್ಷ ಆದಾಗ ನಿನ್ನೊಮ್ಮ ಚಕ್ರವರ್ತಿ ಬಂದು ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ಬಿಡ್ತಾನೆ, ಎರಸಲೇಮ್ ನ ಉತ್ತಿದನು ಅಂತ ಅಂದ್ಬಿಟ್ಟು ನಾವು ಓದ್ತೀವಿ. ವೆರಿ ಗುಡ್ ಸ್ಟಾರ್, ಕರೆಕ್ಟ್ ಆಗಿ ಹೇಳಿದ್ರಿ. ಅದರ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನಗಳು ಮುಂದೆ
ಅದರ ತೆಪ್ಪಗಿದ್ಬಿಡಿದ್ರೆ ಆಗಿರೋದು ದೇವ್ರೆ ನನ್ನ ತಪ್ಪುಗಳನ್ನ ಕ್ಷಮಿಸ್ಕೊಳ್ಳಂತ ಒಂದೇ ಮಾತು ಹೇಳಿದ್ರೆ ಮುಗ್ದೋಗಿರೋದ್ರಿ. ಅದ್ ಬದಲಾಗಿ ಹೆಂಗ ಹೇಳಿದ್ರು, ಇವ್ರ ರಕ್ತ ನಮ್ಮ ಮೇಲೆ ನಮ್ಮ ಸಂತತಿ ಮೇಲೆ ಇರ್ಲಿ ಅಂತ ಅಂದ್ರು. ತಪ್ಪ ಮಾಡ್ಬಿಟ್ರು, ದುಡುಕ್ ಮಾತಾಡ್ಬಿಟ್ರು ನೋಡಿ, ನನ್ ಮೇಲೆ ಇದ್ರೆ ಸಾಕೋ ದೇವ್ರ ಅಂತ ಹೇಳಿದ್ರ ಬದಲು ಇರ್ಲಿ ಅಂತ ಹೇಳಿದ ತಕ್ಷಣ ತಕ್ಕಂತ ದೇವ್ರ ಏನ್ ಮಾಡಿದ್ರು, ಇದಕ್ಕೆ ತಥಾಸ್ತನ ಆಶೀರ್ವಾದ ಮಾಡಿದ್ರು ಅಂತೀವಿ. 70th ಇಲ್ಲಿ ನೋಡ್ತೀರಿ ಗೊತ್ತಾ, ಒಂದ್ ಸಣ್ಣ ಚಿಕ್ಕ ಸಾಂಪಲ್ ಫೋಟೋ ಇದು. ರೋಮನ್ ಸೈನ್ಯ ಬಂದ್ಬಿಟ್ಟು ಇಸ್ರೇಲ್ ನ ಮುತ್ತಿಗೆ ಹಾಕ್ಬಿಟ್ಟು ಸರ್ವನಾಶ ಮಾಡ್ಬಿಟ್ರೆ. ಟೈಟಸ್ ಅಂತ ರೋಮನ್ ಎಂಪರರ್ ಇರ್ತಾನೆ, ಅವನೇನ್ ಗೊತ್ತಾ ಮಾಡ್ತಾನೆ, ಈ ಒಂದು ಕೋಟೆ ಯೆರೂಸಲೇಮ್ ಸುತ್ತಲೂ ಕೋಟೆಗೆ ಇನ್ನೊಂದು ಕೋಟೆ ಕಟ್ತಾನೆ. ಒಬ್ರು ಎಸ್ಕೇಪ್ ಆಗ್ಬಿಡ್ದು, ಆ ಕೋಟೆಗೆ ಬಾಗ್ಲೇ ಇಲ್ಲ, ಒಂದು ದ್ವಾರನೂ ಇಲ್ಲ, ಬರೀ ಗೋಡೆ. ಒಬ್ಬ ಯಹೂದಿಯನ್ ಕೂಡ ಆಚೆ ಬರ್ಬಾರ್ದು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಅಂತ ದಿನ ಅಂತ ಕಠಿಣ ಅಂತಂದ್ರೆ ಮನೆ ಮಾಲಿಗೆ ಮೇಲೆ ಇರೋರ ಕಡೆ ಬರ್ದಿರ್ಲಿ ಅಂತ ಹೇಳ್ತಾರೆ. ಹೊಲದಲ್ಲಿರೋ ತಿರ್ಗ ವಾಪಸ್ ಏನಾದ್ರು ಸಿಟಿಗೆ ಬರ್ದಿರ್ಲಿ, ಎಲ್ಲೆಲ್ಲಿ ಇಲ್ದಿರೋ ಅಲ್ಲಲ್ಲೇ ಓಡೋಗ್ಬಿಡಿ ಅಂತ ಹೇಳ್ತಾರೆ. ಸಭಾತ ದಿನದಲ್ಲಿ ಇಲ್ದ ರೀತಿಯಲ್ಲಿ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಗರ್ಭವತಿಗಳೇ ನಿಮ್ಗೆ ಅಯ್ಯೋ ನನಗೆ ಯಾಕೆ ಹೇಳ್ತೀರಾ, ನಿಮ್ಗೆ ಅಳ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೊಂದು ಚಿತ್ರ ವೇದನೆ ಕೊಟ್ಟರು. ಯಹೂದ್ಯರಿಗೆ ಎಂತ ಒಂದು ಅವಸ್ಥೆ ಬಂದ್ಬಿಡ್ತು ಅಂದ್ರೆ, ಆಹಾರ ಇಲ್ದಿರ ತಂದೆ ತಾಯಿಗಳು ತನ್ನ ಮಕ್ಕಳುಗಳನ್ನ ಸಾಯಿಸಿ ಅವರ ಮಾಂಸ ತಿನ್ನಂತ ಒಂದು ದುರ್ಗತಿಯಲ್ಲಿ ಕೊಟ್ಬಿಟ್ರು. ರೋಮನ್ಸ್ ಏನ್ ಮಾಡೋದು ಅಂದ್ರೆ, ಎಷ್ಟು ಕೋಪ ಆಯ್ತು ಅಂದ್ರೆ ಯಹೂದ್ಯರ ಮೇಲೆ ಸಿಕ್ಕಿರಂತ ಎಲ್ಲ ಯಹೂದ್ಯರನ್ನ ಏನ್ ಮಾಡೋದು ಗೊತ್ತಾ, ಮನೆ ಒಂದು ಹೇಳ್ತಾರೆ, ಈ ಒಂದು ಎಂತ ವಸ್ತು ಬಾಗಿಲಿದೆ ಗೊತ್ತಾ, ಹೇಳ್ತಾರೆ ಏನ್ ಹೇಳ್ತಾರೆ ಆ ಬಾಗಿಲ್ದು ಇದಿದೆ ಗೊತ್ತಾ ವಸ್ತು, ಅದಕ್ಕೆ ಮಾಡ್ತಾರೆ ಅದಕ್ಕೆ ಪಟ್ಟಿ, ಪಟ್ಟಿ ಆ ಪಟ್ಟಿ ಹೊಡೆದಾಕ್ ಕೊಡ್ತಾರೆ ಅಂತೀವಿ. ಸಿಕ್ಕ ಸಿಕ್ಕದನ್ನೆಲ್ಲ ಒಂದು ಯಹೂದ್ಯ ಹೊಡೆದಾಕ್ ಕೊಡ್ತಾರೆ. ಕೊನೆಗೆ ಅದು ಖಾಲಿ ಆಗೋಯ್ತಂತೆ, ಕ್ರಾಸ್ ಆಗೋಯ್ತು, ಶಿಲ್ಪಿ ಸೌದೆಗಳ ಖಾಲಿ ಆಗೋಯ್ತು. ಅದಕ್ಕೆ ಮಾಡಿದ್ರು ಮನೆ ಬಾಗಿಲ್ಗಿತ್ತು ಗೊತ್ತಾ, ಅದರ ಆ ಮನೆ ಬಾಗಿಲ್ಗೆ ಏನ್ ಮಾಡೋದು ಅಂತಲ್ಲಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅದು ಆಗಿದ್ಮೇಲೆ ಏನ್ ಮಾಡಿದ್ರು, ಯಹೂದ್ಯರನ್ನ ಸಿಕ್ಕ ಸಿಕ್ಕಿ ಮರಕ್ಕೆ ಹೊಡೆದಾಕ್ ಕೊಟ್ರಂತೆ. ಹೇಳಿದೆ ಅಷ್ಟೊಂದು ಭಯಂಕರವಾಗಿ ಏನ್ ಮಾಡೋರು ಯಹೂದ್ಯರ್ಗಳು ಸತ್ತಾರೆ. ಅವ ತಿನ್ನ ಕೊಟ್ಟಿರಂತ ಪನಿಷ್ಮೆಂಟ್ ಏನ್ರೀ, ಹಿಟ್ಲರ್ ಕಾಲದಲ್ಲಿ ವರ್ಗ ಏನಾಗಿದೆ ಅಲ್ಲಿ ಫುಲ್ಫಿಲ್ಮೆಂಟ್ ಆಗಿದೆ ನೋಡಿರ್ತೀನಿ. ಅಂದ್ರೆ ಅದಾದ್ಮೇಲೆ 1845 ಏನೋ ಸರಿ 1845 ವರ್ಷಗಳ ನಂತರ, ಅಂದ್ರೆ 1948 ಇಸ್ವಿಯಲ್ಲಿ ಇಸ್ರೇಲ್ಗೆ ಏನಾಗಿದೆ ಸ್ವತಂತ್ರ ಬಂದಿದ್ದು. ಯೇಸು ಕ್ರಿಸ್ತನ ಒಂದು ಸತಿ ಸಾಯಿಸಿದ್ದೀವಿ, ಈ ತರ ಶಿಕ್ಷೆ ಕೊಟ್ಟಾರೆ ಅಂತಂದ್ರೆ, ಇನ್ ನಾವು ತಿರ್ಗಾ ಸತ್ಯನ ತಿಳಿದ್ಮೇಲೆ ಬೇಕಂತ ತಪ್ಪು ಮಾಡಿ ನಾವು ಕ್ರಿಸ್ತನ ತಿರ್ಗಾ ಶಿಲ್ಪ ಮೇಲೆ ಹಾಕಿದ್ರೆ ನಮ್ಗೆ ಏನ್ ಶಿಕ್ಷೆ ಕೊಡ್ಬೋದು ಹೇಳಿ ಅಲ್ರ? ಅದಕ್ಕೆ ಸತ್ಯವೇದ ಹೆಂಗ ಅಂತ ಹೇಳ್ತಾರೆ, ಇಂಥವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ, ಒಂದು ನಾಯಿ ಕಂಪೇರ್ ಮಾಡ್ತಾರೆ, ಹಂದಿ ಕಂಪೇರ್ ಮಾಡ್ತಾರೆ. ಅದಕ್ಕೆ ಹೆಂಗ ಅಂತ ಹೇಳ್ತಾರೆ, ಇಂಥ ಅವ್ರು ಸತ್ಯ ಕೇಳಿದಿರುತ್ತೆ ಎಷ್ಟೋ ಬೆಟರ್ ಅಂತ ಹೇಳ್ತಾರೆ. ಸತ್ಯ ಕೇಳಿ ಸತ್ಯರಿಗೆ ಅನ್ಯಾಯವಾಗಿ ನಡ್ಕೊಂಡ್ಬಿಡ್ತು. ನೋಡಿ 2 Peter 2:20-22 2 Peter 2:20-22 ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಹೇಳ್ತಾರೆ ಸತ್ಯನ್ನೆಲ್ಲ ತಿಳಿದುಕೊಂಡು ಏನ್ರೀ ಲೋಕ ಏನ್ರೀ ಲೋಕಕ್ಕೆ ಸೋತು ಹೋಗಿ ಲೋಕ ಇವ್ರನ್ನ ಜಯಿಸ್ಬಿಟ್ಟಿದೆ, ಇವರು ಲೋಕ ಜಯಿಸ್ಬೇಕು ನಮ್ನ ಕರೆದ ದಿನಕ್ಕೆ. ಲೋಕದಲ್ಲಿ ಕಷ್ಟ ಸಂಕಟ ಉಂಟು, ಅರೆ ಚಿಂತೆ ಮಾಡಿ, ನಾನ್ ಲೋಕ ಜಯಿಸಿದ್ದೀನಿ, ಜಯಿಸೋದಿಕ್ಕೆ ಸಹಾಯ ಮಾಡ್ತೀನಿ. ಜಯಿಸಿ ಅಂತ ಹೇಳೋರೆ ಕ್ರಿಸ್ತ ಮೇಲೆ ನಂಬಿಕೆ ಇದೆ ಮಾಡ್ಬೇಕು, ಕ್ರಿಸ್ತ ವೀರನ ಜಯಿಸ್ಬೇಕು. ನಾನ್ ಯಾವ ತರ ಜಯ ಹೊಂದಿದೆ ಆ ತರ ಜಯ ಹೊಂದಂಗೆ ಕ್ರಿಸ್ತನ ಸಿಂಹಾಸನ ಕೂತ್ಕೊಳ್ಳೋಕೆ ಮಾಡ್ತೀನಿ, ಅವಕಾಶ ಕೊಡ್ತೀನಿ. ಕರೆದಿರೋದಕ್ಕೆ ಜಯ ಹೊಂದೋದಿಕ್ಕೆ ನಾವು ಸೋತೋಗ್ಬಾರ್ದು, ಲೋಕಕ್ಕೆ ಏನಾಗ್ಬಾರ್ದು ಸೋತೋಗ್ಬಾರ್ದು. ಇದೇನಂತ ಕೊಡ್ತೀರಲ್ಲಿ ಸತ್ಯ ಎಲ್ಲ ತಿಳಿದುಕೊಂಡು ಲೋಕಕ್ಕೆ ಸೋತೋಗಿ ಇದೇ ತಿರ್ಗಾ ಲೋಕದ ಮಲಿನತೆಗಳಿಗೆ ಸಿಗಾಕೊಂಡ್ರೆ ತನ್ನ ನಿಲುವಂಗೆ ಕೊಟ್ಟರೆ ಗೊತ್ತಾ, ಯೇಸು ಕ್ರಿಸ್ತನ ನಿಲುವಂಗಿನ ಸಿಗಾಕೊಂಡು ಫುಲ್ ಹೊಲ್ಸ್ ಮಾಡ್ಕೊಂಡು ಗಲೀಜ್ ಮಾಡ್ಕೊಂಡ್ಬಿಟ್ಟ ಅಂತಂದ್ರೆ ಏನ್ರಿ ಅವ್ರ ಸ್ಥಿತಿ ಹೆಂಗಿದೆ ಅಂತೆ, ಮೊದಲ ಸ್ಥಿತಿಗಿಂತ ಇವಾಗ ಕೆಟ್ಟದ್ದಾಗಿರುತ್ತೆ. ಸತ್ಯ ತಿಳಿದ್ರೆ ಇದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಬಂದ್ಬಿಡ್ತಾ ಇದ್ರಿ, ಸಾವಿರಸ್ಥಲ್ ಬಂದ್ಬಿಡ್ತಾ ಇದ್ರಿ, ಎಲ್ಲಾ ಲೋಕ ಜನಗಳ ಜೊತೆಗೆ ನಾವು ಎದ್ ಬಂದ್ಬಿಡ್ತಾ ಇದ್ರಿ. ಭೂಲೋಕದಲ್ಲಿ ಅಬ್ರಾಹಂ ಇಸಾಕ್ ಯಾಕೊಬ್ನೆಲ್ಲರೂ ನೋಡ್ಬಾಯ್ತು. ಆದ್ರೆ ಸತ್ಯ ತಿಳಿದ ಮೇಲೆ ಸತ್ಯದ ಪ್ರಕಾರ ಬಾಳಿಲ್ಲ ಅಂತಂದ್ರೆ ನಾವು ಹೋಗೋದೇ ಎಲ್ಲಿಗೆ ಅಂತಂದ್ರೆ ಸೆಕೆಂಡ್ ಡೆತ್. ಅದಕ್ಕೆ ಅಂತ ಅಂತ್ಯಸ್ಥಿತಿ ಹೆಂಗಿದೆ ಅಂದ್ರೆ ಮೊದಲಕ್ಕಿಂತ ಏನಾಗಿದೆ ಇವಾಗ ಮೋಸವಾಗಿದೆ. ಅದಕ್ಕೆ ಸತ್ಯ ತಿಳಿದ ಮೇಲೆ ಸತ್ಯದ ಪ್ರಕಾರ ಏನ್ ಮಾಡ್ಬೇಕು ಮಾಡ್ಬಿಡ್ಬೇಕು. ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ, ಮುಂದಕ್ಕೆ ಓದಿತೀನಿ ಎಲ್ಲಿ ವಚನ ಓದಿ ಸರ್. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಏನಪ್ಪ ತಿಳಿದ್ರೆ ಏನಾಗ್ತೈತಂತೆ, ಚೆನ್ನಾಗಿರ್ತೈತಿ. ಯಾಕೆ ಚೆನ್ನಾಗಿರ್ತಾಯ್ತು ಎಲ್ಲ ನೋಡಿ, ಇವಾಗ ಇದರಲ್ಲ ಪ್ರೈಮ್ ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ಗಳು ಲೋಕಲ್ ಎಷ್ಟೆಷ್ಟೋ ಜನಗಳವ್ರೆ, ರೌಡಿಗಳು ಮರ್ಡರ್ ಮಾಡೋರು ಕಳ್ತನ ಮಾಡೋರು ಸುಲಿಗೆ ಮಾಡೋರು ಎಷ್ಟ್ ಜನ ಇದಾರೆ ಕ್ರಿಶ್ಚಿಯನ್ಸ್ ಅಲ್ಲಿ. ಅವರೇ ಈ ತರ
ಸತ್ಯನೇ ತಿಳಿದ್ರೆ ಎಷ್ಟೋ ಜನಗಳವ್ರೆ ಅವ್ರ ತರ ಇದ್ ಬಿಡಿದ್ರೆ ನಡೀತಾ ಇತ್ತು. ಸತ್ಯ ತಿಳಿದ್ಮೇಲೆ ಅದ್ರ ಪ್ರಕಾರ ಬಾಳ್ಲಿಲ್ಲ ಅಂತಂದ್ರೆ ಅಂತ್ಯಸ್ಥಿತಿ ಹೆಂಗಿರ್ತೈತೆ? ಮೊದಲಕ್ಕಿಂತ ಮೋಸವಾಗಿ. ಮುಂದೆ ಬರೀ. ಹಾ, ನಾಯಿಯು ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಹೆಂಗ್ ನಡೆದಿದ್ದಾರಂತೆ? ಒಂದು ನಾಯಿ ತರ, ಒಂದು ಹಂದಿ ತರ. ನಮ್ನೆಲ್ಲ ಬಂದ್ಬಿಟ್ಟು ಅಶುದ್ಧವಾಗಿರ್ರೆ ನಾವು ಅನ್ಯ ಜನಗದವರು. ನಾವೆಲ್ಲ ಹೆಂಗಿದ್ರಿ? ಲೋಕದಲ್ಲಿ ನಾಯಿಗಳ ತರ ಇದ್ರಿ, ಅಶುದ್ಧವಾಗಿರೋ ಹಂದಿ ತರ ಇದ್ರಿ. ದೇವ್ ನಮ್ಗೆ ಏನ್ ಮಾಡೋರೆ? ಸತ್ಯ ಹಂಗ್ ಕಟ್ಬಿಟ್ಟು ಬಾಪ ಕಂದ ಅಂತ ಅಂದ್ಬಿಟ್ಟು ನಮ್ ಮೈನೆಲ್ಲ ಶುದ್ಧ ಮಾಡೋರೆ. ಲಾಜರಸ್ ತರ ಬೀಜಲ್ ಬಿದ್ದಿದ್ರಿ, ನಾಯಿ ಬಂದ್ ನಮ್ ನೆಕ್ತಾ ಇತ್ತಂತೆ. ನಮ್ಮನ್ ತೊಡಗ ಎಲ್ಲಿಕ್ಕವ್ರೆ? ಅಬ್ರಾಹ್ಮ ಮಡಿಲಲ್ಲಿಗೆ ಅದರ ತಂದೆ ದೇವರು ತನ್ನ ಮಕ್ಳು ಅಂತ ನಮ್ಮನ್ನ ಸ್ವೀಕಾರ ಮಾಡೋರೆ. ನಾವು ಅಲ್ಲಿಗೆ ಯೋಗ್ಯವಾಗಿ ಬಾತಿದ್ದೀರಾ? ನಾವು ಕಟ್ಬಿಟ್ಟಿದ್ರಿ. ಏನ್ ಕಟ್ಬಿಟ್ಟಿದ್ರಿ? ಎಲ್ಲಾ ತಿಳ್ಕೊಂಡಂತ ಸುಳ್ಳುಗಳೆಲ್ಲ ಕಟ್ಬಿಟ್ಟಿದ್ರಿ, ಬಾಯಿಂದ ಬಿಟ್ಬಿಟ್ಟಿದ್ರಿ. ಸುಳ್ಳು ದೇವರ ಇವೆಲ್ಲ ತಿಳ್ಕೊಂಡಿದ್ದು, ಇವೆಲ್ಲ ಅಸತ್ಯ ಅಂತ ಬಿಟ್ಬಿಟ್ಟಿದ್ರಿ. ಕಕ್ಕಿದ ಮೇಲೆ ತಿರ್ಗಾ ಅದನ್ನೇ ಹೋಗಿ ತಿಂದ್ರೆ ಹೆಂಗಿರ್ತ ವ್ಯವಸ್ಥೆ ಮಾಡಿ? ನಾವೆಲ್ಲ ಲೈಫ್ ಅಲ್ಲಿ ವಾಮಿಟ್ ಮಾಡಿರ್ತೀವಿ ಅದರ, ಒಂದ್ ಸ್ವಲ್ಪ ನೆನ್ಸ್ಕೊಳಿ ಅಂತೀನಿ. ವಾಮಿಟ್ ಮಾಡೋಣ, ಹೆಂಗ್ ಅಸಹ್ಯ ಇರ್ತಾರೆ ಅಲ್ವರ? ನೋಡಕ್ಕೂ ಮನ್ಸು ಬರಲ್ಲ, ದುರ್ವಾಸನೆ. ಇಮ್ಯಾಜಿನ್ ಮಾಡ್ರಿ, ತಿರ್ಗಾ ಅದನ್ನೇ ಹೋಗಿ ತಿಂದ್ರೆ ಹೆಂಗಿರ್ತಾರೆ? ಇಂಥ ದುರಾವಸ್ಥೆ ನಮ್ ಕಂಡೀಷನ್ ಅವರ. ಇಂಥವ್ರು ಸತ್ಯನೇ ಕೇಳಿದ್ರೆ ಎಷ್ಟು ಬೆಟರ್. ಹಂದಿ, ಹಂದಿ ಎಲ್ಲಿತ್ತಂತೆ? ಕೆಸರಲ್ಲಿ ಇರೋದು ಅಲ್ವ? ನಾವೆಲ್ಲ ಎಲ್ಲಿದ್ರಿ? ಲೋಕದ ಮನೆ ಇತ್ತಗಳಲ್ಲಿ ಕೆಸರಲ್ಲಿ ಬಿಟ್ಟಿದ್ರಿ, ಉಳ್ಳಾಡ್ಕೊಂಡಿದ್ರಿ. ಏನು ಆಹಾರ ಇಲ್ಲ, ಫುಡ್ಡೇ ಇಲ್ಲ. ಏನ್ ಫುಡ್ ಇದೆ? ತಿಂತಾ ಇರಲ್ಲ. ಏನು ಇದನ್ನ ತಿಂತಾರೆ? ಏನ್ ಸ್ಪಿರಿಚುವಲ್ ಫುಡ್ ಇತ್ತ? ಏನ್ ಕೊಟ್ಟ ದೇವ್ ನಮ್ಗೆ? ಒಳ್ಳೆ ಗಟ್ಟಿಯಾದ ಆಹಾರ ಕೊಟ್ಟ ನಮ್ಗೆ. ಇವಾಗ ಅವರ ನೀಟಾಗಿ ನಮ್ಗೆ ಏನ್ ಮಾಡೋ? ಪರಿಶುದ್ಧ ಮಾಡೋರೆ. ಕ್ರಿಸ್ತನಲ್ಲಿ ನಮ್ಗೆ ಏನ್ ಮಾಡೋರೆ? ಶುದ್ಧವಾಗಿಂತ ವಸ್ತ್ರ ಕೊಟ್ಟು ಶುದ್ಧವಾಗಿರೋ ಸಡಕೆ ಮಾಡೋದು ನಮ್ಗೆ. ಅದನ್ನ ಹೇಳ್ತಾರೆ, ನಿಮ್ಗೆ ಜಲಸ್ನಾನ ಮಾಡಿಸಿದ್ರೆ, ವಾಕ್ಯ ಮತ್ತು ಜಲಸ್ನಾನ ಮಾಡಿಸಿದ್ರೆ ಅಂತ ಶುದ್ಧವಾಗಿರೋ ಕರ್ಕೊಂಡ್ ಬಂದರೆ. ಕರ್ಕೊಂಡ್ ಬಂದ್ಮೇಲೆ, ಇಲ್ಲ ದೇವ್ರೇ ಅದೇ ಚೆನ್ನಾಗಿದೆ, ಅಲ್ಲಿ ಉಳ್ಳಾಡ್ಕೊಂಡ್ ಬರ್ತೀನಿ ಅಂತಂದ್ರೆ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿರ್ತೀನಿ? ಅದರ ಹಂದಿಗೆ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಹಂದಿನ ಹೆಂಗ್ ಗೊತ್ತ ಕಡಿತಾರೆ? ಹಂದಿ ಚರ್ಮ ತುಂಬಾ ದಪ್ಪ ಅಂತೆ. ಏನು ಒಂದ್ ಹೇಳ್ ನೋಡಿದ್ರು ಮೊಚ್ಚಲಿ ಏನಾಗಲ್ಲ ಅದಕ್ಕೆ. ಅದಕ್ಕೆ ಏನ್ ಮಾಡ್ತಾ ಅಂದ್ರೆ ತಲೆ ಹೊಡಿತಾರೆ ಅಂತ ನೋಡಿ. ಸುತ್ತಕೆಲ್ ತಗೊಂಡು ತಲೆ ಹೊಡಿತಾರಂತ ಫಸ್ಟ್, ತಲೆ ಓಡಾಬೇಕಂತದ್ದು. ಅವಾಗೆ ಹಂದಿ ಸಾಯ್ದಂತೆ. ಹಂದಿ ಚರ್ಮ ಒಂದ್ ಇಂಚು ನೋಡಿ, ಉದ್ದ. ಹಂದಿಗೆ ನೀವು ತಗೊಂಡ್ ಚಾಕಲ್ ಚುಚ್ಚಕ್ಕೆಲ್ಲ ಆಗಲ್ಲ, ಹಂದಿನ ತಲೆಗೆ ಹೊಡಿಬೇಕು ನೋಡಿರ್ತೀನಿ. ಅದಕ್ಕೆ ಹಂದಿಗೆ ಕತ್ತಿದ್ಯಾ? ಕತ್ತೆ ಇಲ್ಲ. ಅದಕ್ಕೆ ಹಂದಿ ಯಾವಾಗ ತಲೆ ಮೇಲೆ ಐತೆ ನೋಡಿದ್ರಿ, ಕೆಡೆ ಇಟ್ಕೊಂಡೇ ಓದ್ತಾ ಇರ್ತಾರೆ ಅದ್ರ. ಯಾಕೆಂದ್ರೆ ಅದೇ ಪ್ರಪಂಚ ತಿಳ್ಕೊಂಡಿದೆ ಅದು. ಈ ಕೆಡೆ ಕಾಣಿಸದೆ ಪ್ರಪಂಚ ಇದೇ ಶುದ್ಧವಾಗಿರೋದು. ಆ ಗಲೀಜಲ್ಲಿ ಬಿದ್ದಿರದೇ ಅದು ತುಂಬಾ ಶುದ್ಧ ಅಂತ ಅಂದ್ಬಿಟ್ಟು ಅದನ್ನೇ ಆಯ್ತಾ ಇರ್ತಾರೆ, ಅದನ್ನೇ ತಿಂತಾ ಇರ್ತಾರೆ ನೋಡ್ತೀನಿ. ಕೊನೆಗೆ ಕಟ್ಕ ಕಡಿಬೇಕಾದ್ರೆ ಹಂದಿನ ಹೆಂಗ್ ಗೊತ್ತಾ ಮಾಡ್ತಾನೆ? ಕೋಲ್ ಕಟ್ಬಿಟ್ಟು ಉಲ್ಟಾ ಪಲ್ಟಾ ಮಾಡ್ತಾ ನೋಡ್ತೀನಿ, ಕೋಲ್ ಅಲ್ಲಿ ಎತ್ಕೊಂಡು ಹೋಗ್ತಾ ನೋಡ್ತೀನಿ. ಅವಾಗ ಹಂದಿ ಫಸ್ಟ್ ಟೈಮ್ ತನ್ನ ಲೈಫ್ ಅಲ್ಲಿ ತಲೆ ಮೇಲೆ ಮಾಡ್ತಾ ಅಂತ ಮೇಲೆ ಮಾಡಿ ನೋಡ್ದವಾಗ ಅಲ್ಲೇ ಏನಪ್ಪ ಇದು ಇಷ್ಟು ಚೆನ್ನಾಗೈತೆ ಆಕಾಶ, ನಾನು ಲೈಫ್ ಅಲ್ಲೇ ನೋಡಿಲ್ವಲ್ಲ ಅಂತ ತಿಳ್ಕೊಂತಂದೆ ಅಲ್ವರ. ಅವಾಗ ತಿಳ್ಕೊಂಡು ಅಯ್ಯೋ ಎಷ್ಟು ಚೆನ್ನಾಗಿದೆ ಲೋಕ ಅಂತಂದ್ಬಿಟ್ಟು ಅವ್ನು ಹೇಳೋದಕ್ಕೆ ವೇಸ್ಟ್ ಆಫ್ ಟೈಮ್. ಯಾಕಂದ್ರೆ ಕಟ್ಟ ಕಡಿಯೋದಕ್ಕೆ ಏನ್ ಮಾಡ್ತಾನೆ ತೊಗೊಂಡೋಗ್ತಾನೆ. ನಮ್ಮ ಲೈಫ್ ಅಲ್ಲಿ ದೇವರು ನಮ್ಗೆ ಹಂದಿಗಳ ತರ ನಾಯಿಗಳ ತರ ಒತ್ತಿ ಪಾಠ ಕೊಡ್ಸೋದಕ್ಕಿಂತ ಮುಂಚೆ ನಾವು ದೇವ್ರಿಗೆ ಏನ ಬೇಕು? ವಾಲಂಟಿಯರ್ ಆಗಿ ಏನ್ ಮಾಡ್ಬೇಕು? ನಾವು ಪಾಠ ಕಲಿಬೇಕು. ಅದಕ್ಕೆ 1,44,000 ಗ್ರೇಟ್ ಪೊಲಿಟಿಕ್ ಏನ್ ಗೊತ್ತಾ ವ್ಯತ್ಯಾಸ ಲೈಫ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವತ್ತು ಕನ್ಸಲ್ ಕೂಡ ಮರಿಬೇಡ್ರಿ ಇದನ್ನ. ಕನ್ಸಲ್ ಯಾರು ಕೇಳಿದ್ರೆ ಸರಿ, ಇದ್ದೇ ಕಣ್ಣಲ್ಲಿ ಎದ್ದು ಕೇಳಿದ್ರೆ ಸರಿ, ಈ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಏನ್ ಗೊತ್ತಾ ಡಿಫ್ರೆನ್ಸ್? 1,44,000 ವಾಲಂಟಿಯರ್ ಗೆದ್ದು ಏನ್ ಮಾಡ್ತಾರೆ? ದೇವ್ರ ದಿವಸ ಕೆಲಸ ಮಾಡ್ತಾರೆ. ಗ್ರೇಟ್ ಪೊಲಿಟಿಟ್ಯೂಡ್ ಒತ್ತಡ ಆಗ್ತಾವಾಗ, ಪ್ರೆಷರ್ ಆಗ್ತಾವಾಗ ಮಾತ್ರ ಏನ್ ಮಾಡ್ತಾರೆ ಅಲ್ಲಿ? ಎಲ್ಲಿಂದ್ರೆ ಒತ್ತಡಕ್ಕೋಸ್ಕರ ಏನ್ ಮಾಡ್ತಾರೆ ಅಲ್ಲಿ? ಅಲ್ಲಿ ಬದ್ಧರಾಗ್ತಾರೆ. ಆತರ ಒತ್ತಡದಿಂದ ದೇವ್ರ ಮಕ್ಳು ಇರಂತ ದೇವ್ರ ಅವಶ್ಯಕತೆನೇ ಇಲ್ಲ. ಅದೇ ಹೇಳ್ಬೇಕ್ರೆ ಪ್ರೈಸ್ ಏನ್ ಮಾಡ್ತಾರೆ ಅವರು? ಆಲ್ ಎಂಟರ್ ಆಗಿ ದೇವ್ರ ದಿವಸ ನಾವೇನ್ ಮಾಡ್ಬೇಕು? ಮಾಡ್ಬೇಕು. ಯೇಸು ಕ್ರಿಸ್ತ ಪರಲೋಕದಿಂದ ಭೂಲೋಕಕ್ಕೆ ಬಂದ್ರು, ನಮ್ನ ಕೇಳ್ಕೊಂಡ ಬಂದ್ರು. ನಾವು ಹೇಳಿದ್ಕೋಸ್ಕರ ಯೇಸು ಕ್ರಿಸ್ತ ಬಂದ್ರ? ಬೈಬಲ್ ತೆಗೆದ್ರಿ, ಐಸಾಯದಲ್ಲಿ ಹೇಳ್ತಾರೆ 6th chapter ಅಲ್ಲಿ, ಈಗೋ ನಾನು ಯಾರನ್ನ ಕಳಿಸ್ಲಿ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಈಗೋ ದೇವ್ರು ಯಾರನ್ನ ಕಳ್ಸಿ ಚಿಂತೆ ಮಾಡ್ತೀನಿ, ನಾನು ಇದೀನಿ ದೇವ್ರೆ, ನಿನ್ಗೋಸ್ಕರ ಏನ್ ಬೇಕು ಮಾಡ್ತೀನಿ ಹೇಳು, ನಿನ್ಗೋಸ್ಕರ ರಿಸ್ಕ್ ತಗೊಂತೀನಿ ಹೇಳು, ಏನ್ ಮಾಡ್ಬೇಕು ಹೇಳ್ತಾರೆ? ನಿನ್ ಕೆಲಸ ಮಾಡೋದು ಏನ್ರಿ? ನನ್ನ ಆಹಾರ ನಿನಗೋಸ್ಕರ ಏನ್ರಿ? ಏನ್ ಬೇಕಾದ್ರೆ ಮಾಡ್ತೀನಿ. ಈಗೋ ದೇವ್ರೆ ಬರ್ತಾ ಇದೀನಿ, ನಿನ್ ಚಿತ್ತ ನಿರ್ವಹಿಸಕ್ ಬರ್ತಾ ಇದ್ದೀನಿ ಅಂದ್ಬಿಟ್ಟು. ಈ ತರ ಆಟಿಟ್ಯೂಡ್ ಯಾರಿಗಿರ್ಬೇಕು ಗೊತ್ತಾ? ದೇವ್ರ ಮಕ್ಳಿಗೆ ಕ್ಲಾಸ್ ಇತ್ತು ಅಂದ್ರೆ ಹೆಂಗ್ ಬರ್ಬೇಕು ದೇವ್ರ ಮಕ್ಳು ಗೊತ್ತಾ? ಟಾಕ 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 ನೋಡ್ಬರ್ಬೇಕು. ನನಗೋಸ್ಕರ ಬರ್ಬಿಟ್ರಿ ದಯವಿಟ್ಟು ಯಾರು? ದೇವ್ರ ಮೇಲಿಂದ ಪ್ರೀತಿಗೋಸ್ಕರ ಸತ್ಯಗೋಸ್ಕರ ಏನ್ ಮಾಡೋದು? ದೇವ್ರ ಮಕ್ಳು ಬರ್ಬೇಕು. ದಟ್ ಈಸ್ ಅ ಸೈನ್. ನಾವು 1,40,000 ಓಡ್ತಾ ಇದ್ದೀರಿ ಅಂದ್ಬಿಟ್ಟು ಗೊತ್ತಾ ಮೀನಿಂಗ್? ನಾವು ಓಡಿದ್ರೆ ಹೆಂಗ್ ಓಡ್ಬೇಕು? ದೇವ್ರಿಗೆ ಮೆಚ್ಚುಗೆ ಓಡ್ಬೇಕು. ದೇವ್ರ ನಮ್ಗೆ ಎಷ್ಟು ಮೆಚ್ಚುಗೆ ಅಡಿತಿ ಕೊಟ್ಟಾರ ವ್ಯವಸ್ಥೆ ಮಾಡಿರ್ತೀನಿ. ನಾವು ಉಡುಗಂತ ಒಂದು ಬಟ್ಟೆ,
ಗೊಬ್ಬರ ನಾವು ತಿನ್ನಂತ ಆಹಾರ ಒಂದೊಂದು ವಿಚಾರದಲ್ಲಿ ದೇವರು ಎಷ್ಟು ಕೃಪೆ ಕೊಟ್ಟರು ಎಷ್ಟು ಆಶೀರ್ವಾದ ಕೊಟ್ಟರು ಯೋಚನೆ ಮಾಡಿರ್ತೀನಿ. ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ದೇವ್ರಿಗೆ ತುಂಬಾ ಕೃತಜ್ಞತೆ ಗೊತ್ತಾಯ್ತಾ. ಯಾಕೆಂದ್ರೆ ಎಲ್ಲಾನು ನಮ್ಗೆ ಇಷ್ಟ ಪ್ರಕಾರ ದೇವ್ರು ಕೊಟ್ಟಾರೆ. ನಮ್ಗೆ ಇಷ್ಟ ಇಲ್ಲದ ಯಾವ್ದು ದೇವ್ರು ಕೊಟ್ಟಿಲ್ಲ, ಬಲವಂತ ಮಾಡಕ್ ಹೋಗಿಲ್ಲ. ದೇವ್ರನ್ನ ಮತ್ತೆ ಕೇಳಿದ್ ನಿನ್ ಮನ್ಸು ಏನ್ ಮಾಡ ನನ್ಗೆ ನನ್ಗೆ ಕೊಡು ಅಂದ್ರೆ ನನ್ಗೆ ಯೋಗ್ಯವಾಗಿ ಮನ್ಸ್ಪೂರ್ವಕವಾಗಿ ಏನ್ ಮಾಡಿ ನೀನ್ ಬಾಳು ಇಷ್ಟೇ ಸಿಂಪಲ್ ಆಗಿ ಕೇಳಿ ನೀನಿಲ್ಲ ನನ್ಗೆ ಕೊಟ್ಟಿದ್ರ ಕೇಳ್ತಿ ಪ್ರಕಾರ ನೀವೇನ್ ಮಾಡ್ರಿ ನೀವು ಬಾಟ್ರಿ ಅಂತ ಈ ಕೇಳಂತ ಸಿಂಪಲ್ ವಿಚಾರನ ನಾವ್ ಮಾಡಕ್ ಏನ್ ಮಾಡ್ಬಿಡ್ದು ಹಿಂದೆ ಮುಂದೆ ವ್ಯವಸ್ಥೆ ಮಾಡ್ಬೇಕು ಕರ್ತನೆ ಪ್ರೀತಿ ಅಂತ ಸೋದರ ಸೋದರಗಳೇ. ಹಂದಿ ತರ ಏನಾಗಿರ್ಬಾರ್ದು ನಾವು ಸ್ಟಬನ್ ಆಗಿರ್ಬಾರ್ದು ಅಂದ್ರ ಏನ್ ಲೈಫ್ ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ರಿಯಲೈಸ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸಿಲ್ವಂತ ಕಳ್ಳ ಪರಲೋಕ ಗೆಲ್ಲು ಹೋಗಿಲ್ಲ, ನೆಕ್ಸ್ಟ್ ವಾರ ನಿಮ್ಗೆ ನೋಡ್ತೀನಿ ಕಳ್ಳ ಎಲ್ಲ ಹೋದ ಅಂತ ಕಳ್ಳನ್ನ ಅಡರ್ಸ್ಕೊಂಡು ಹೋಗ್ತೀನಿ ಬನ್ನಿ ಕಳ್ಳನ್ನ ಭೇಟಿ ಮಾಡ್ಕೊಂಡ್ ಬರೋಣ. ನಾನು ಹೇಳಿದೀನಿ ಬರ್ತಾ ಇದಾರಪ್ಪ ಎಲ್ಲಾರು ಕರ್ಕೊಂಡ್ ಬರ್ತಿದ್ದೀನಿ ನೀನ್ ಎಲ್ಲೂ ಹೋಗ್ಬಿಡ ಅಲ್ಲೇ ಇರು ಅಂತ ಹೇಳಿದ್ನಿ ಕಳ್ಳ ಆಯ್ತೇ. ಅದೇ ದಯವಿಟ್ಟು ಕಳ್ಳ ಹೇಳೋನೆ ನೋಡ್ಕೊಂಬನ ಸಿಲ್ವಂತ ಕಳ್ಳ ಕೊನೆ ಮೂಮೆಂಟ್ ಮಾನಸಾಂತರ ಬಂದ್ಬಿಟ್ಟ ಪರಲೋಕ ಹೋಗ್ಬಿಟ್ಟ ಅಂತ ಎಷ್ಟೋ ಜನ ಏನ್ ಮಾಡಿದ್ರು ಇದೇ ನಂಬ್ಕೊಂಡು ಲಾಸ್ಟ್ ಅಲ್ಲಿ ನಮ್ಮ ಮಾನಸಾಂತರ ಒಂದಾಯ್ತು ಬಿಡಿ ಬ್ರದರ್ ಎಂಜಾಯ್ ಮಾಡೋಣ ಲೈಫ್ ಅಂತ ಹೇಳ್ತಾರೆ. ಆತರ ಎಲ್ಲ ಎಂಜಾಯ್ ಮಾಡಕ್ಕೆ ದೇವ್ರು ನಮ್ಗೆ ಕೇಳ್ತಿಲ್ಲ. ಕ್ರಿಸ್ತನಲ್ಲಿ ಭಯ ಬರ್ತದೆ ಕ್ರಿಸ್ತರ ಬಹಳ ಕಮ್ಮಿ ಮಾಡೋದು ಕಟ್ಟಿರೋದು ಅಂದ್ರೆ ಅದಕ್ಕೆ ಈ ಸೆಕೆಂಡ್ ಅದ್ ಬಗ್ಗೆ ಬೈಬಲ್ ನಲ್ಲಿ ಒಂದು ಗ್ರಂಥನೇ ಬರ್ತಾವ್ರೆ, ಒಂದು ಬುಕ್, ಒಂದು ಎಪಿಸ್ಟಲ್ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಬರೀ ಎರಡೇ ಮಣಕ್ಕೆ ನಮ್ಗೆ ಏನ್ ಮಾಡೋದು ರಿಸರ್ವ್ ಮಾಡಿದ್ದಾರೆ ಗೊತ್ತಾ. ಅದಕ್ಕೆ ಸೆಕೆಂಡ್ ಡೆತ್ ತುಂಬಾ ಜಾಗೃತಿಯಾಗಿರ್ಬೇಕು. ಯಾಕಂದ್ರೆ ಈ ಸ್ಥಿತಿ ಸತ್ರೆ ಕ್ರಿಸ್ತಲ್ಲಿ ರಕ್ಷಣೆ ಹೊಂದಿದ್ಮೇಲೆ ಸತ್ರೆ ಯೋಗ್ಯವಾಗಿ ಸತ್ರೆ ಓಕೆ ಕಿರೀಟ, ಅಯೋಗ್ಯವಾಗಿ ಸತ್ರೆ ಗಾನ್ ಫಾರ್ ಎವರ್, ಇನ್ನೊಂದ್ಸತಿ ಯಾವತ್ತು ಎಲ್ಲೂ ಬರಲ್ಲ ನಾವು. ಇಂಥದ್ ಹೆಂಗೆ ಅಂತ ಗುಣಲಕ್ಷಣಗಳೇನು ಅಂತ ಕಂಡಿಡಿಯೋದು ಹೆಂಗೆ ಅಂತಂದ್ಬಿಟ್ಟು ಕೆಲವೊಂದು ಅಂಶಗಳನ್ನ ನಾವು ಓದೋಣ. ಅದರ ಎಲ್ಲಪ್ಪ ಕೊಟ್ಟಿದ್ರೆ ಯೂಧ ಪುಸ್ತಕದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅದು ಯೂಧ ಪುಸ್ತಕದಲ್ಲಿ ಫುಲ್ ಹೇಳ್ತಾರೆ, ನಾವು ಕೆಲವೊಂದು ವಚನಗಳು ಮಾತ್ರ ನಾವೇನ್ ಮಾಡೋಣ ನಾವು ಓದೋಣ. ಅದರ ಯೂಧ ಪುಸ್ತಕದಲ್ಲಿ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ಓದೋಣ. ನೋಡಿ ಸಂಜಯ್ ಬದರ್ ಓದ್ತೀರಾ? ಸಂಜಯ್ ಬದರ್ ಸಂಜಯ್ ಇದ್ರಾ? ಹೌದು. ಕಾಯಿನನ ಮಾರ್ಗವನ್ನು ಹಿಡಿದವರು ಎಂತ ಮಾರ್ಗ ಹಿಡಿದವರು ಅಂತ ಹೇಳ್ತಾರೆ ಇವರು? ಕಾಯಿನ ಹಿಡಿದವರು ಅಂದ್ರೆ ಕಾಯಿನ್ ಏನ್ ಮಾಡ್ದ? ಯಾಕೆ ಕಾಯಿನ್ ಹೇಳ್ತಾರೆ ಎರಡನೇ ಮಾಡ್ಕೋಬಾರ್ದ ಅಂತಂದ್ರೆ, ಕಾಯಿನ್ ಒಂದು ಮುಖ್ಯವಾಗಿರೋ ಅಂಶ ಮಾಡ್ದ. ಏನ್ ಮಾಡ್ದ ಕಾಯಿನ್? ಏನ್ ಮಾಡ್ದ? ಯಾರನ್ನ ಸಾಯಿಸ್ಬಿಟ್ಟ? ಅವ್ನು ಸಾಯಿಸ್ಬಿಡ್ತ. ಆದ್ರೆ ಅದಕ್ಕೆ ಹೇಳ್ತಾರಲ್ಲ, ಕಿಡಿಕಲಿಂದ ಹುಟ್ಟಿದ ತರ ಕಾಯಿನ ತರ ನೀವೇನಾಗ್ಬಿಡಿ, ನೀವು ಇರ್ಬೇಡ್ರಿ ಅಂತ ಹೇಳಿ. ಒಂದನೇ ಯೋಹಾನ ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು. ಒಂದನೇ ಯೋಹಾನ ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನೈದು. ಅದ ನಮ್ಮ ಅನಿತಾ ಸಿಸ್ಟ್ ಓದ್ತೀರಾ? ಆಯ್ತಾಯ್ತು. ಎಷ್ಟು ಬ್ರದರ್? ನೂರು ಹನ್ನೆರಡು. ಸಿಕ್ತು ಸಿಕ್ತು. ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಇವನ್ ಕೆಲಸ ಏನಾಗಿತ್ತಂತೆ? ಕೆಟ್ಟದಾಗಿತ್ತು, ಕೆಲಸ ಹಂಗಿತ್ತಂತೆ, ಸರಿಯಾಗಿತ್ತು. ಏನ್ ಮಾಡ್ತಾನ? ಸಾಯ್ಸಾಕ್ಬಿಡ್ತಾನೆ ಅಲ್ವಾ? ಏನು ಏನ್ ಕೆಲಸ ಮಾಡಿದ್ರು ಇಬ್ರು? ಏನ್ ಇಬ್ರು ವ್ಯತ್ಯಾಸ? ಏನ್ ಕೆಲಸ ಮಾಡಿದ್ರು? ಆಮೇಲೆ ಏನ್ ಮಾಡ್ದ ಕಾಯಿ? ಏನ್ ಮಾಡ್ದ? ಎಲ್ಲಾ ಚೊಚ್ಚಲತನ ಇದನ್ನ ಎತ್ಕೊಂಡ್ ಬಂದು ದೇವ್ರಿಗೆ ಸಮರ್ಪಿಸ್ತಾನೆ. ಆದ್ರೆ ಕಾಯಿನನು ಕೆಲವನ್ನ ಮಾತ್ರ ತೆಗೆದ್ಕೊಂಡ್ ಬಂದು. ನಾವು ಬೈಬಲ್ ಗಮನ ಇಟ್ಟು ಓದ್ರೆ ಏನಪ್ಪ ಕೊಟ್ಟಾರೆ ಅಂತಂದ್ರೆ, ಕಾಯಿನ್ ಏನ್ ಮಾಡ್ತಾರೆ ಅಂತಂದ್ರೆ, ದೇವ್ರಿಗೆ ತನ್ನ ಹೊಲದಲ್ಲಿ ಏನ್ರಿ ಕೆಲವನ್ನ ಏನ್ ಮಾಡ್ತಾನೆ ತಂದು ಕೊಡ್ತಾನೆ. ಶ್ರೇಷ್ಠವಾದನ್ ಕೊಡ್ಲಿಲ್ಲ, ಅವ್ನು ಕೊಟ್ಟಿದ್ದು ಧಾನ್ಯಗಳನ್ನ ಕೊಡ್ತಾನೆ. ದೇವ್ರಿಗೆ ವೆಜಿಟೇರಿಯನ್ ಬೇಡ ಅಂತಲ್ಲ, ನಾನ್ ವೆಜಿಟೇರಿಯನ್ ಬೇಕು ಅಂತೇನಿಲ್ಲ, ಅದರ ಅದನ್ನ ಅಕ್ಸೆಪ್ಟ್ ಮಾಡಿರೋರು. ಅದರಲ್ಲಿ ಅದ್ರಲ್ಲಿ ಇರೋಂತ ಚೊಚ್ಚಲ್ ತರದ್ದು ಅದರ ತುಂಬಾ ಶ್ರೇಷ್ಠವಾದದ್ದನ್ನ ದೇವ್ರು ಕೊಟ್ಟಿದ್ರೆ ದೇವರೇನ ತುಂಬಾ ಇಷ್ಟಪಟ್ಟಿದ್ರು. ನೋಡಿ ವಚನ ಓದಿಂತೀನಿ. ಆದಿಕಾಂಡ ನಾಲ್ಕನೇ ಅಧ್ಯಾಯ ವಚನ ಮೂರಿಂದ ಓದಿಂತೀನಿ. ವಚನ ಮೂರಿಂದ ಓದ್ಕೊಂಡಿ, ಮೂರಿಂದ ಏಳುವರೆಗೂ.
ಕಾಲಾನಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡು ಅವನ ಮುಖವು ಕಳೆಗುಂದಿತು. ಕಳೆಗುಂದಿತು ಅಂದ್ರೆ ಯಾಕೆ ಅಂದ್ರೆ ಕೆಲವೊಂದು ಕೊಡ್ತಾನೆ, ಅಂದ್ರೆ ಏನ್ ಮಾಡ್ತಾನೆ ಎಲ್ಲ ಉಳಿದಿದ್ನ ಅಂತ ಲಾಸ್ಟ್ ಇರೋದು ಏನ್ ಮಾಡ್ತಾನೆ ದೇವ್ರಿಗೆ ತಂದು ಕೊಟ್ಟಿತ್ತಿ, ಅದು ಏನಿಲ್ಲ ದೇವ್ರಿಗೆ ಇಷ್ಟವಾಗಿಲ್ಲ, ಶ್ರೇಷ್ಠವಾದನ್ನ ಕೊಟ್ಬಿಟ್ಟು ಬೆಸ್ಟ್ ದ ಬೆಸ್ಟ್ ಯಾರು ಕೊಟ್ಟಿದ್ರೆ ಆಬೇಲ್ ಕೊಟ್ಟಿದ್ರ ಚೊಚ್ಚಲ ಹಿಂಡಲ್ಲಿ ಅದರ ಅದಗೇನು ಏನ ಹಿಂಡಲ್ಲಿ ಜೀವ ಇತ್ತು ಅದರ ದವಸ ಜೀವ ಇತ್ತಾ ಕೂಯ್ದಿರೋದ್ರಲ್ಲಿ ಬೆಸ್ಟ್ ಕೊಟ್ಟಿದ್ರೆ ಏನಾಗಿರೋದು ನೀವು ಮನೇಲಿರೋಂಥದ್ದು ಏನ್ರಿ ನಾವು ಕೋಳಿ ಮರಿ ಸಾಕಿರ್ತೀನಿ ತಿಳ್ಕೊಳ್ಳಿ ಅದರ ತುಂಬಾ ಪ್ರೀತಿ ನಾವು ಕೋಳಿ ಮರಿ ಸಾಕಿರ್ತಾರೆ ಅಂತ ಕೋಳಿ ಯಾರಾಗ ಗೆಸ್ಟ್ ನಾವು ಆ ಕೋಳಿನ ಕಳ್ಬಿಡ್ತೀರಾ ನಮ್ ಪ್ರೀತಿ ಮಾಡಿರೋದು ಅಂಗಡಿ ತೊಗೊಂಡ್ರೆ ನಡೀರಿ ಬ್ಯಾಸ್ಟರ್ಲಿ ಅಂಗಡಿ ಇಂತರ ಅಂತ ಅಂತಿದ್ರೆ ಯಾಕೆಂದ್ರೆ ಪ್ರೀತಿ ಸಾಕಿದ್ರೆ ಯಾರು ಕೊಡಲ್ಲ ಆ ರೀ ಲಾಭಲ್ ಏನ್ ಮಾಡ್ತಾನೆ ಪ್ರೀತಿಯಿಂದ ಇಟ್ಟಿರೋಂತ ಒಂದು ಚೊಚ್ಚಲ್ ತವ್ ಏನ್ ಮಾಡ್ತಾರೆ ದೇವ್ರಿಗೆ ಕೊಡ್ತಾರೆ ಬಿಡ್ತಾರೆ ಅವ್ನ್ಗೆ ದೇವ್ರ ಹೇಳ್ತಾರೆ ಕಪ್ಪಗೊಳ್ತೀಯ ಅದರ ಅದರ ನೀನ್ ಸರಿ ಮಾಡಿದ್ರೆ ಏನಾಗಿರೋದು ದೇವ್ರ ನಿಮ್ಮಲ್ಲಿ ಮೆಚ್ಚಿರೋರು ಅದರಿಂದ ಪಾಪ ಇಂತಿದೆ ನೀನ್ ಬಾಗಿಲ ಹತ್ರ ನಿಂತಿದೆ ಹುಷಾರಾಗಿರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಕಟ್ಟಲ್ಲಿ ಪ್ರೀತಿ ಅಂತ ಸೋರ ಸೋರಗಳೇ ಅದರ ನಾವ್ ಕೊಟ್ರೆ ದೇವ್ರಿಗೆ ಏನ್ ಕೊಡ್ಬೇಕು ಏನ್ ಕೊಡ್ಬೇಕು ನಮ್ಮಲ್ಲಿ ಏನಂತ ಯಾರು ಕೊಡ್ಬೇಕು ದಿ ಬೆಸ್ಟ್ ದ ಬೆಸ್ಟ್ ಅದರ ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಅಸ್ ಹಿಸ್ ಬೆಸ್ಟ್ ಅದರ ಅವ್ರಿಗಿರೋಂತ ಬೆಸ್ಟ್ ಗಿಫ್ಟ್ ಏನ್ರಿ ದೇವ್ರ ಹತ್ರ ಬೆಸ್ಟ್ ಇದು ವಸ್ತು ಯಾವ್ದು ಹೇಳಿ ಪ್ರೀತಿ ಪ್ರೀತಿ ದೇವ್ರ ಹತ್ರ ಇದನ್ನ ಶ್ರೇಷ್ಠವಾದದ್ದು ನಮ್ಗೆ ಕೊಟ್ರು ಯಾವ್ದು ಹೇಳಿ ಮಗ ಅವ್ರ ಮಗ ತಮ್ಮ ಮಗನನ್ನೇ ಕೊಟ್ರು ಅದಕ್ಕಿಂತ ಇನ್ನೇನಪ್ಪ ಗಿಫ್ಟ್ ಅದರ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದ್ದು ಅವ್ರಿಗೋಸ್ಕರ ಮಾಡಂತ ಒಂದನು ಕೂಡ ಅವ್ರು ಬಿಟ್ಟು ಮಾಡಲಿಲ್ಲ ಅವ್ರಿಗೋಸ್ಕರ ಮಾಡಿದ ಅಂತ ಹೇಳ್ಬೇಕಾದ್ರೆ ಎಷ್ಟು ಪ್ರೀತಿ ಮಾಡ್ಬೋದು ದಿವಸ ಮಾಡಿದ್ದೀನಿ ಆ ಮಗನೇ ನಮ್ಗೆ ಕೊಟ್ಟಿರ್ಬೇಕಾರೆ ದೇವ್ರ ನಮ್ಮ ಮತ್ತೆ ಕೇಳೋದೇನ್ ಗೊತ್ತಾ ನಿಮ್ಮ ಮತ್ತೆ ಇರೋದೆಲ್ಲ ವೇಸ್ಟ್ ಆಯ್ಕೊಂಡ್ರಪ್ಪ ಅದಲ್ದಿರಂತ ಬೆಸ್ಟ್ ನಂಗೇನ್ ಮಾಡ್ರಿ ಏನ್ ಮಾಡ್ತೀರಿ ಹೊಯ್ ಅದೇನ್ ಕೊಡಕ್ಕಾಯ್ತದೆ ಅಲ್ಲರ ಇವಾಗ ಯಾರೋ ಒಬ್ರು ಏನು ನಮ್ಮ ಫ್ರೆಂಡ್ಸ್ಗಳು ನಿಮ್ ಫ್ರೆಂಡ್ಸ್ಗಳು ಏ ಮೊಬೈಲ್ ಕೊಡಪ್ಪ ಒಂದ್ ಎರಡು ದಿವಸಕ್ಕೆ ನಾವು ಕೊಡ್ತೀರಾ ಏ ಸುಮ್ನೆ ಹೇಳ ನಿಮ್ಗೆ ಗೊತ್ತಾಗಲ್ಲ ನನ್ ಕೆಲಸ ಇದೆ ಇವತ್ತು ಆ ಮೊಬೈಲ್ ಅಲ್ಲಿ ಏನಾಗಿತ್ತು ಏನ್ ಕೆಲಸ ಆಯ್ತದೆ ಅದ್ ನಾಳೆ ಬಾ ಮಾಡೋಣ ಅಂತ ಹೇಳೋದು ಅದರ ಕೊಡ್ಬೇಕು ಅಂದ್ರೆ ಇದ್ರು ಕೊಡಕ್ ಹೋಗಲ್ಲ ಏನ್ ಕೆಲಸ ಇರಲ್ಲ ಎಂತದಿಲ್ಲ ಅದರ ಅದನ್ನ ಕೊಡಕ್ಕೆನೆ ವ್ಯವಸ್ಥೆ ಮಾಡ್ತೀನಿ ತಂದೆ ದೇವ್ರು ತನ್ನ ಮಗನ ಒಂದು ಕೊಟ್ಟಿರ್ಬೇಕಾರೆ ಎಂತ ಗಿಫ್ಟ್ ರೀ ಅದಕ್ಕೆ ನಾವ್ ಹೆಂಗಿರ್ಬೇಕು ಯಾವ ತರ ಇರ್ಬಾರ್ದು ದುಷ್ಟನ ಕಾಯಿತರ ಇರ್ಬಾರ್ದು ಅದಕ್ಕೆ ಹೇಳ್ತಾರೆ ಒಂದನೇ ವಾಹನದಲ್ಲಿ ಏನಂತಂದ್ರೆ ಯಾರಿಂದ ಹುಟ್ಟಿರಂತ ದುಷ್ಟನಿಂದ ಹುಟ್ಟಿರಂತ ಕಾಯಿನು ಅಂತ ಹೇಳ್ತಾರೆ ಅದಕ್ಕೆ ಎಷ್ಟು ಅಂತಾರೆ ಅಯ್ಯೋ ಈಡೇನ್ ತೋಟದಲ್ಲಿ ಸೇತನ್ ಬಂದ್ಬಿಟ್ಟು ಯಾವಳನ್ನ ಕೆಡಿಸ್ಬಿಟ್ಟ ಮಾನ ಭಂಗ ಮಾಡ್ಬಿಟ್ಟ ಅದರಿಂದ ಹುಟ್ಟಿರೋದು ಯಾರು ಅಂತ ಹೇಳ್ತಾರೆ ಹಂಗಂತಲ್ಲ ಅರ್ಥ ಯೋಹಾನ 8:44 ಓದಿ 8:44 ಓದಿ ಯೋಹಾನ 8:44 ಜಾನ್ 8:44 ಓದ್ತೀರಾ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಆಡಿಯೋ ಕಟ್ ಆಗ್ತಾ ಇದೆ ಇರ್ಲಿ ಥ್ಯಾಂಕ್ ಯು ಸದ್ಯ ನೋಡ್ಬೇಕಾದ್ರೆ ನೀವು ನಿಮ್ಮ ತಂದೆಯಿಂದ ಹುಟ್ಟಿದವರು ಸೈತಾನಿಂದ ಹುಟ್ಟಿದವರು ಅಂತ ಹೇಳ್ತಾರೆ ಅಂದ್ರೆ ಏನು ಸೈತಾನ್ ಇವ್ರು ಇಸ್ರೇಲ್ ಎಲ್ಲರನ್ನೂ ಕೆಡಿಸ್ಬಿಟ್ಟಿದ್ನ ಇವರೆಲ್ಲ ಅವ್ರಿಂದ ನಾನು ಹುಟ್ಟಿದ್ದ ಏನ ಅಯ್ಯೋ ಅರ್ಥ ಮಾಡ್ಕೋಬೇಕು ಸತ್ಯವೇದ ಹೆಂಗಿದೆ ಅಂದ್ರೆ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ ಚೆನ್ನಾಗಿ ಓದಿರೋನ್ ಕೊಟ್ಟ ಅಂತಂದ್ರೆ ಥಿಯಾಲಜಿ ಓದಿರೋನ್ ಕೊಟ್ಟ ಅಂತ ಏನ್ ಹೇಳ್ತಾನೆ ಹಿಂಗೆ ಉಲ್ಟಾ ಪಲ್ಟಾ ಹೇಳೋದು ಸರ ಥಿಯಾಲಜಿ ಓದಿರೋನ್ಗೆ ಕೊಟ್ಟ ಅಂತಂದ್ರೆ ಅವನೇನ್ ಮಾಡ್ತಾನೆ ಸರ್ ನಂಗೆ ಬೈಬಲ್ ಅರ್ಥ ಆಗ್ತಲ್ಲ ಅಂತ ಹೇಳ್ತಾರೆ ಅದೇ ನೋಡ್ಬೇಕ್ರೆ ದೇವರು ಥಿಯಾಲಜಿ ಓದಿರೋ ಕಾಲೇಜ್ಗಳಲ್ಲಿ ಬೈಬಲ್ನ ದೇವ್ರು ಮಾಡಿಲ್ಲ ಸತ್ಯನ ಕೊಟ್ಟಿಲ್ಲ ಅದರ ಬೈಬಲ್ ನ ಓದ್ಬೇಕಂದ್ರೆ ಪವಿತ್ರ ಆತ್ಮದಿಂದ ಪುಸ್ತಕ ಏನ್ ಮಾಡ್ಬೇಕು ನಾವು ಓದ್ಬೇಕು ಹೆಂಗೆ ಅಂತ ನಾವು ಹೇಳ್ಕೊಡ್ತೀವಿ ನೋಡ್ರಿ ಅದರ ದೇವ ಕೃಪೆಯಿಂದ ಅವಾಗ ನಾವೇನ್ ಮಾಡಕ್ ಓದ್ದಾಗ ಬೈಬಲ್ ನಮ್ಗೆ ಏನಾಗ್ತ ಅರ್ಥಗಳು ಆಗ್ತಾರೆ ಶೇತಾನ್ನ ಪ್ರೇರಣೆ ಆಗಿರೋ ನೇಮಿಂಗ್ ಶೇತಾನ್ ಇನ್ಫ್ಲೂಯೆನ್ಸ್ ಇಂದ ಅದರ ಕಾಯಿನ ಈ ತರ ಒಂದು ಮೆಂಟಾಲಿಟಿ ಬೆಳೆಸೋದಕ್ಕೆ ಯಾರ ಕಾರಣ ಶೇತಾನ್ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ ಏವಾಳ್ನ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿದ್ಯಾರು ಆದಾಮ್ನ ಅಂಟಿನಕ್ಕೆ ಪ್ರೇರಣೆ ಮಾಡಿದ್ಯಾರು ಶೇತಾನ್ ಉಪಯೋಗಿಸ್ಕೊಂಡ ಏವಾಳ್ನ ಉಪಯೋಗಿಸ್ಕೊಂಡ ಅದರ ಬೈಬಲ್ ಹೇಳ್ತಲ್ಲ 2:11 ಇದೆ ಅಪೊಸ್ತಲ ಪೌಲ್ ಕ್ಲಿಯರ್ ಆಗಿ ಹೇಳ್ತಲ್ಲ ಶೇತಾನ್ ಏನ್ ಮಾಡೋಣ ಏವಾಳ್ನ ವಂಚಿಸಿದ ರೀತಿಯಲ್ಲಿ ನಿಮ್ಮನ್ನ ವಂಚಿಸ್ಬಿಟ್ಟನಂತ ನಮ್ಗೇನಾಗಿದೆ ಭಯ ಇದೆ ಅಂತಂದ ಹೇಳ್ತಾರಲ್ವಾ ಅದಕ್ಕೆ ಕರ್ತನೇ ಪ್ರೀತಿ ಅಂತ ಸೋದರ ಸೋದರಿಗಳೇ ಅದಕ್ಕೆ ನಾವ್ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರೀ ಕಾಯಿನ ತರ
ಇರಬಾರ್ದು ಅಯೋಗ್ಯವಾಗಿ ಯೂಧ ಹನ್ನೊಂದನೇ ವಚನ ಹಂಗೆ ಮುಂದಕ್ಕೆ ಓದಿ ಗ್ರೇಸ್ ಇಷ್ಟು ಓದಿ ಯಾವ್ದ್ರಿ ಯೂಧ ಹನ್ನೊಂದು ಇವರು ಕಾಯಿಲನ ಮಾರ್ಗವನ್ನು ಹಿಡಿದವರು ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಪ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು ಕೊರೋಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ ವೆರಿ ಗುಡ್ ಅದರ ಸರ್ ಏನ್ ಹೇಳ್ತಾರೆ ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತಾರೆ ಬಿಳಾಮನ್ ತರ ಹೇಳ್ತಾರೆ ಯಾಕೆ ಬಿಳಾಮನ್ ಎಕ್ಸಾಂಪಲ್ ಕೊಡ್ತಾರೆ ದ್ರವ್ಯಾಸೆ ರೂಟ್ ಆಫ್ ಆಲ್ ಇವಿಲ್ ಅಂತ ಹೇಳ್ತಾರೆ ದ್ರವ್ಯಾಸೆ ದ್ರವ್ಯ ಇಂಪಾರ್ಟೆಂಟ್ ಕಾಸ್ಟ್ ಇಂಪಾರ್ಟೆಂಟ್ ಕಾಸ್ಟ್ ಇಲ್ಲ ಅಂತ ಆಸೆ ಇದೆಲ್ಲ ತುಂಬಾ ತಪ್ಪು ಅದರ ಬಿಲಾಮ ಹೆಂಗ್ ತಪ್ಪಾಡ್ತಾನೆ ಗೊತ್ತಾ ಬಿಲಾಮ ದೇವ್ರ ಪ್ರವಾದಿ ದೇವ್ರು ಏನ್ ಮಾಡ್ತಾರೆ ದೇವ್ರ ಪ್ರವಾದಿ ಆಗಿರೋದ್ರಿಂದ ಬಿಲಾಕಂಗೆ ಚೆನ್ನಾಗಿ ಗೊತ್ತಿರ್ತಾರೆ ಏನ್ ಹೇಳ್ತಾನೆ ಬಿಲಾಮನ್ ಹಿಡಿದ್ಬಿಟ್ಟು ಇಸ್ರೇಲ್ ಜನಗಳ ಶಪಸ್ಬಿಟ್ರೆ ಖಂಡಿತವಾಗಿ ಏನಾಗ್ಬಿಡ್ತಾರೆ ದೇವ್ರ ವಾರ್ತೆ ನೆರವೇರ್ಬಿಡ್ತಾರೆ ದೇವ್ರ ಶಪಸ್ಬಿಡ್ತಾರೆ ಅವ್ ಇಸ್ರೇಲ್ ಜನ ನಾಶ ಆಗ್ಬಿಡ್ತಾರೆ ನಾವೆಲ್ಲ ರಕ್ಷಣೆ ಹೋಗ್ಬೋದು ಅಂತ ಏನ್ ಮಾಡ್ತಾರೆ ಬಿಲಾಕ್ ಬಾಲಕ್ ರಾಜ ಏನ್ ಮಾಡ್ತಾನೆ ಹೋಗ್ಬಿಟ್ಟು ಯಾರನ್ನ ಕಳಿಸ್ತಾನೆ ಅಂದ್ರೆ ಮಂತ್ರಿಗಳನ್ನ ಕಳಿಸ್ತಾನೆ ಆ ಮಂತ್ರಿ ಹೋಗಿದ ತಕ್ಷಣ ಏನ್ ಮಾಡ್ತಾನೆ ಬಿಲಾಮನ್ ಹೇಳ್ತಾನೆ ನೋಡಪ್ಪ ನಂಗೆಲ್ಲ ಹೇಳಕ್ಕಾಗಲ್ಲ ಹೇಳ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವಾಗ ದೇವ್ರು ಹೇಳ್ತಾರೆ ಅವ್ರ ಜೊತೆ ಹೋಗ್ಬೇಡ ಅವ್ರು ನಾನ್ ಸೆಲೆಕ್ಷನ್ ಮಾಡಿದಂತ ಜನಗಳೆಲ್ಲ ಇಸ್ರೇಲ್ ಜನಗಳು ನನ್ನ ಜನಾಂಗದವರು ಅವ್ರ ವಿರುದ್ಧವಾಗಿ ಏನಕ್ಕೆ ಕಾಣಕ್ ಹೋಗ್ಬೇಡ ನೀನು ಕಳ್ಸ್ಬಿಡು ಅಂತ ಹೇಳ್ತಾನೆ ಸೀದಾ ಬಿಲಾಮ್ ಅಂದ್ಬಿಟ್ಟು ಸ್ಟ್ರೈಟ್ ಫಾರ್ವರ್ಡ್ ಹಿಂಗೆ ಹೇಳ್ಬಿಡ್ತಾನೆ ದೇವ್ರು ಹೇಳ್ಬಿಟ್ಟಾರೆ ಹೋಗ್ಬಿಡ ನಮ್ ಬರೋದಿಲ್ಲ ದಯವಿಟ್ಟು ನೀವು ಒತ್ಬಿಡಿ ಹೋಗ್ಬಿಡ್ತಾನೆ ಅವಾಗ ಬಾಲಕ್ ರಾಜ ಏನ್ ಮಾಡ್ತಾನೆ ಬಾಲಕ್ ರಾಜ ಚಾಚಿ ಸರ್ ಮಿಸ್ಟೇಕ್ ಮಾಡ್ಬಿಟ್ಟೆ ನೀವು ದಯವಿಟ್ಟು ನೆಕ್ಸ್ಟ್ ಟೈಮ್ ಏನ್ ಮಾಡಿ ಚೆನ್ನಾಗಿ ಗಿಫ್ಟ್ ಎಲ್ಲ ತಗೊಂಡೋಗಿ ತುಂಬಾ ಗಿಫ್ಟ್ ಎಲ್ಲ ಕಳ್ಸ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಳಿಸ್ತಾನೆ ಕಳಿಸ್ಬೇಕಾದ್ರೆ ಇವನೇನ್ ಮಾಡ್ತಾನೆ ನೋಡಿ ಏನ್ ಹೇಳ್ತಾನೆ ಬೈಬಲ್ ಓದಿ ಸೂಪರ್ ಆಗಿದೆ ಇವೆಲ್ಲ ದಯವಿಟ್ಟು ಸ್ಟೋರೀಸ್ ಗಳು ಓದಿತೀನಿ ಮಕ್ಕಳುಗಳು ಓದಿ ದಯವಿಟ್ಟು ತಿಳಿಸಿ ಅರಣ್ಯಕಾಂಡ 22ನೇ ಅಧ್ಯಾಯ ಅರಣ್ಯಕಾಂಡ 22ನೇ ಅಧ್ಯಾಯ 15ನೇ ವಚನದಿಂದ ಓದ್ಕೊಂಡ್ ಬಂದ್ರಿ ಅರಣ್ಯಕಾಂಡ 22ನೇ ಅಧ್ಯಾಯ 15ನೇ ವಚನದಿಂದ ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳುಹಿಸಿದನು ಇವರು ಬಿಳಾಮನ ಬಳಿಗೆ ಬಂದು ಅವನಿಗೆ ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ ನೀನು ಅಗತ್ಯವಾಗಿ ಬಂದು ಈ ಜನರಿಗೆ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು ಅದಕ್ಕೆ ಬಿಳಾಮನು ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ಏನೂ ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನು ಸೇವಕರಿಗೆ ಉತ್ತರ ಕೊಟ್ಟನು ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು ಅದನ್ನೇ ಪಾಯಿಂಟ್ ಅಬ್ಸರ್ವ್ ಮಾಡ್ಕೊಳ್ಳೋಣ ಅದರ ಹೆಸರು ಅದ್ ಏನ್ ಹೇಳ್ತಾರೆ ಅಂತಂದ್ರೆ ಏನ್ ನೋಡಿದ್ವಿ ಅವ್ನ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಳಿಸ್ಬಿಟ್ಟು ಒಳ್ಳೆ ಗಿಫ್ಟ್ ಎಲ್ಲ ಕೊಡ್ತಾನೆ ಕೊಟ್ಬಿಟ್ಟು ಹೇಳ್ತಾರೆ ಇದಕ್ಕಿಂತ ಇನ್ನ ಜಾಸ್ತಿ ಕೊಡ್ತೀರಿ ಇನ್ನ ಪ್ರಮೋಟ್ ಮಾಡ್ತೀರಿ ನಿಮಗೆ ಉನ್ನತ ಸ್ಥಿತಿಗೆ ಏರಿಸ್ತೀರಿ ಅಂತ ಹೇಳ್ತಾರೆ ನಾವೇನ ಸ್ಥಾನದಲ್ಲಿ ಇದ್ರೆ ಏನ್ ಹೇಳಿದ್ರೆ ಅಯ್ಯೋ ಸರ್ ರಾಜನೇ ಬಂದಿರ್ಬೇಕು ಇನ್ನೇ ಬಂದಿರ್ಬೇಕು ಏನ್ ಬ್ರೇವಾಗಿ ಉತ್ತರ ಕೊಡ್ತಾವ ನೀನ್ ಏನಂತಾನೆ ದೇವ್ರ ಅಪ್ಪಣೆ ಹೇಳ್ದಿರಾ ನಾನು ಚಿಕ್ಕದ್ನಾಗಿ ದೊಡ್ಡ ವಿಚಾರಗಳು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಏನ್ ಹೇಳ್ತಾನೆ ಇವಾಗ ಓದಿ ಇಷ್ಟ 19ನೇ ವಚನ ಓದಿ ಆದುದರಿಂದ ನಾವು ಕೂಡ ಈ ರಾತ್ರಿ ಇಲ್ಲೇ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನು ಸೇವಕರಿಗೆ ಉತ್ತರ ಕೊಟ್ಟನು ಆ ರಾತ್ರಿ ದೇವರು ಬಿಳಾಮನಿಗೆ ಬಳಿಗೆ ಬಂದು ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನದ ಜೊತೆಯಲ್ಲಿ ಹೊರಟನು ದಯವಿಟ್ಟು ಒಂದು ವಚನ ಮಾತ್ರ ಓದನ ಆಯ್ತಾ ನಾವು ಒಂದೊಂದೇ ವಚನ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ ಆಯ್ತಾ ಆ ವಚನ ಏನ್ ಹೇಳ್ತಾರೆ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸೀದಾ ಹೋಗ್ಬಿಟ್ಟು ಆ ಬಂದಿರೋ ವ್ಯಕ್ತಿಗಳಿಗೆ ದಯವಿಟ್ಟು ನೀವು ರಾತ್ರಿ ಏನ್ ಮಾಡಿ ನೀವು ದೇವ್ರು ಈ ರಾತ್ರಿ ನಮ್ಗೆ ಏನ್ ಹೇಳ್ತಾರೆ ಕೇಳೋಣ ಅಂತ ಅಂತ ಏನ್ ಮಾಡ್ತಾನೆ ಹೇಳ್ತಾರೆ ಇವಾಗ ದೇವ್ರು ನಿನ್ನೆ ಏನ್ ಹೇಳಿದ್ರು ಬೇಡ ಅಂತ ಹೇಳಿದ್ರೆ ಇವತ್ ಏನ್ ಹೇಳ್ತಾರೆ ಇವತ್ ಹೋಗು ಅಂತಾರೆ ಹೋಗು ನಾ ಹೇಳಿದ್ದನ್ ಮಾಡು ಅಂತ ನಿನ್ನೆ ಹೇಳಿದ ದೇವ್ರು ಇವತ್ತೇನ್ ಚೇಂಜ್ ಮಾಡ್ತಾರೆ
ಇವನ್ ಒತ್ತಾ ಇದ್ರಿ ಬೀಳಾಮ ಬೀಳಾಮ ಮತ್ತೊಂದ್ಸಲ ಅವ್ರಿಗೆ ಉಳಿಸ್ಕೊಂಡಿದ್ದಕ್ಕೆ ಆಶೆ ಇತ್ತಲ್ಲ. ಅಂದ್ರೆ ದೇವ್ರ ಸುತ್ತ ಅಂದ್ರೆ ದೇವ್ರು ಚೇಂಜ್ ಆಗ್ಬಿಡ್ತಾರೆ, ಬಿಟ್ಕೊಟ್ರೆ ದೇವ್ರು ಚೇಂಜ್ ಮಾಡ್ಬಿಡೋದು ನೋಡ್ರಿ ಐತಿರಿ. ದೇವರು ದೇವ್ರ ಬಂದ್ಬಿಟ್ಟು ಬೀಳಾಮನ ಪರೀಕ್ಷೆ ಮಾಡ್ತಾರೆ. ಏನ್ ಮಾಡ್ಬಿಟ್ಟ ದೇವ್ರ ಪ್ರವಾದಿ ಆಗಿದ್ರೆ ಮರ್ತೋಗ್ಬಿಟ್ಟ ಅಲ್ದ್ರ ಏನೋ ದೇವ್ ಪ್ರವಾದಿನ ಏನೋ ದೇವರು ನಿನ್ನೆ ಹೇಳಿರೋ ದೇವರು ಏನ್ ಹೇಳೋರು ಇವತ್ತು ಏನ್ ಮಾಡ್ತಾರೆ ಅದನ್ನೇ ಅದನ್ನೇ ಹೇಳೋದು. ಇನ್ನು ಹತ್ತು ದಿನ ಬಿಟ್ಟು ಕೇಳಿದ್ರು ದೇವ್ರು ಹೇಳೋದೇನೋ ಅದನ್ನೇ ಇನ್ ತಿರ್ಗಿರ್ತಿರ ದೇವತೆ ಕೇಳಿದ್ರು ಏನ್ ಹೇಳ್ತಾರೆ. ನಮ್ಮ ನಮ್ಮ ಹತ್ರ ಯಾರೋ ಬಂದು ಕೇಳ್ತಾರೆ ಗುಡಿ ಅಂದ್ರ ನೋಡ ಬದಲ್ ಹಿಂಗ್ ಮಾಡ್ಬೇಕು ಅಂತಿದ್ರಿ ಏನ್ ಮಾಡೋಣ ಅಂತಂದ್ರೆ ನೋಡಪ್ಪ ಇದು ಸತ್ಯವಾದ ಪ್ರಕಾರ ಹಿಂಗ್ ತಪ್ಪು ಹಿಂಗ್ ಮಾಡ್ಬೇಡಿ ಅಂತಂದ್ರೆ ಇಲ್ಲ ಬ್ರದರ್ ನಾ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತಿದ್ರೆ ನಾವೇನ್ ಹೇಳ್ತೀರಿ ಕೊನೆಗೆ ಇಷ್ಟ ಕಣಪ್ಪ ಮಾಡ್ಕೋಬೋದಂತೀರಿ ಅಷ್ಟೇ. ಹೌದಾ ಇಲ್ವಾ? ಹಂಗಂದ್ ಮಟ್ಟ ಮಾಡ್ಬಿಡು ಅಂತ ಹೇಳ್ದಂಗನ ಮಾಡ್ಬಿಡ ಅಂತ ಹೇಳಿರ್ತೀರಿ. ಮಾಡ್ತೀನಿ ಮಾಡ್ತೀನಿ ಏನ್ ಮಾಡ್ದಂಗೆ ಮಾಡ್ಕೋದಂಗ ಅದ್ಗೆ ದೇವ್ರ ಎಷ್ಟು ಕ್ಲಿಯರ್ ಆಗಿ ಹೇಳೋ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅದನ್ನೇ ಒಂದು ಡೈರೆಕ್ಟ್ ಆಗಿ ಹೇಳ್ತಾನೆ. ಇಲ್ಲ ದೇವ್ರು ಹೇಳ್ಬಿಟ್ಟಾರೆ ನಾನು ಮಾಡೋದಿಲ್ಲ ಇದನ್ನೇ ರಿಕ್ವೆಸ್ಟ್ ಕೇಳ್ಬಾರ್ದಾಗಿತ್ತು. ದೇವ್ರ ಚಿತ್ತ ಏನಂತ ಗೊತ್ತಾಗಿದ್ಮೇಲೆ ತಿರ್ಗಾ ತಿರ್ಗಾ ಏನ್ ಮಾಡ್ತಾರೆ ಮಿಸ್ಟೇಕ್ ಮಾಡಕ್ ಹೋಗ್ತಾರೆ ನೋಡಿದ್ದೀನಿ. ಅದಕ್ಕೆ ಅವನ ಪರೀಕ್ಷೆ ಮಾಡಿ ನೋಡ್ತಾರೆ ಅಲ್ದ್ರ ಅದಕ್ಕೆ ಇವನು ಇಷ್ಟು ಹೇಳಿದ್ರೆ ತಪ್ಪನಾಗ ಹೋಗೇ ಹೋಗ್ತಾನೆ ನೋಡಿರ್ತೀನಿ. ಅವ್ ದೇವ್ರು ಯಾರ ಮುಖಾಂತರ ಮಾತಾಡ್ತಾರೆ? ಮುಖಾಂತರ. ಅದಕ್ಕೆ ಇಲ್ಲಿ ನಮಗೇನ್ ಪಾಠ ಅಂತಂದ್ರೆ ತಸ್ ಸೈತ್ ದ ಲಾರ್ಡ್ ಅಲ್ಲ ದೇವ್ರು ಹಿಂಗ್ ಹೇಳ್ಬಿಟ್ರೆ ಅಲ್ಲೇ ಪುಷ್ಟ ಬುಕ್ ಇಟ್ಬಿಡ್ಬೇಕಷ್ಟೇ. ಇನ್ ಮೇಲೆ ಮುಂದಕ್ಕೆ ಎಕ್ಸೆಟ್ರಾ ಎಕ್ಸೆಟ್ರಾ ಕರ್ಬೇವಿನ ಸೊಪ್ಪು ಇಲ್ಲ ಒಗ್ಗರಣೆನೂ ಇಲ್ಲ ಮುಗಿತ್ ಕತೆ. ಇನ್ ಮುಂದಕ್ಕೇನಿಲ್ಲ ಏನಿಲ್ಲ ಇಲ್ಲ ಇದು ಹಿಂಗಿರ್ಬೋದು ಹಂಗಿರ್ಬೋದು ಅಂತಂದ್ರೆ ಅದು ದೇವ್ರ ಮಕ್ಳ ಲಕ್ಷಣನೇ ಇಲ್ಲ. ಇವೆಲ್ಲ ಏನಪ್ಪ ಲಕ್ಷಣಗಳು ಅಂತಂದ್ರೆ ನಾವ್ ಎಲ್ಗ ಹೋಗ್ತಿದ್ದೀನಿ ಅಂತ ಮೀನಿಂಗ್ ಎಲ್ಗ ಹೋಗ್ತಾ ಇದೀರಿ? ಸೆಕೆಂಡ್ ಡೆತ್. ನೋ ರಿಟರ್ನ್. ಒಂದ್ಸತಿ ಹೋದ್ರೆ ಇನ್ ತಿರ್ಗಾ ಇನ್ ಯಾವತ್ತು ಶಾಶ್ವತ ಗೆಲ್ಲ ಬರಕ್ ಸಾಧ್ಯ ಇಲ್ಲ. ನೀವು ಇರ್ಬೇಡಿ ಅಂತ ಹೇಳ್ತಾರೆ. ಫೆಬ್ರವರಿ 11ನೇ ಅಂತ್ಯದಲ್ಲಿ ಎಲ್ಲಾ ಪ್ರವಾದಿಗಳ ಪಟ್ಟಿ ಇದೆ ಮನೇಲಿ ಫ್ರೀ ಇರ್ಬೇಕಾದ್ರೆ ಓದಿ. ಬಿಲಾಮನಿಗೆ ಕೊಟ್ಟವ್ರ ಬಿಲಾಮ ಪ್ರಕಟಣೆ ಪುಸ್ತಕದಲ್ಲಿ ಬಿಲಾಮಂತರ ದುರ್ಬೋಧಕರು ಬರ್ತಾ ಇದ್ದ ನಮ್ಗೆ ಹೇಳ್ತಾರೆ. ಏನ್ ಕೇಳಿದ್ರಲ್ಲಿ ಬಿಲಾಮ ಹೇಳ್ತಾರೆ ಇರಂತ ಮೋಸವಾಗಿರಂತ ಮಕ್ಳು ಹೇಳ್ತಾರ ನಾವೇನಾಗಿರ್ಬಾರ್ದಲ್ಲಿ ಅಲ್ಲಿ ಇರ್ಬಾರ್ದು ಅಂತ ಹಾಗೆ ನೋಡಿ. ಯೂದ ಪುಸ್ತಕದಲ್ಲಿ ಮತ್ತೊಂದು ವಚನ ಮುಂದಕ್ಕೆ ಓದಿ ಅಂತ ನೆಕ್ಸ್ಟ್ ಹೇಳ್ತಾರೆ. ಯೂದ ಪುಸ್ತಕದಲ್ಲಿ 12ನೇ ವಚನ ಓದಿಂತೀನಿ. ನಮ್ಮ ಸುಪ್ರೀತ್ ಬ್ರದರ್ ಓದ್ತೀರಾ? ಇವರು ಸುಪ್ರೀತ್ ಬ್ರದರ್ ಓದ್ತೀರಾ? ರೋಹಾನ 1:12 ಪ್ರಕಟಣೆಗಿಂತ ಮುಂಚೆ ದಯವಿಟ್ಟು ಎಲ್ಲರೂ ಬೈಬಲ್ ತೆಗೆದಿಟ್ಕೊಳ್ಳಿ. ಇವರು ಓದ್ಲಿರಿ ಬ್ರದರ್. ಇವರು ಸಮುದ್ರದೊಳಗಿರುವ ಕಾಯಿನನ ಮಾರ್ಗವನ್ನು ಹಿಡಿದವರು ದ್ರವ್ಯ ಸಂಪಾದನೆಗೋಸ್ಕರ ಬಿಲಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು ಕೊರಾಹನಂತೆ ಎದುರು ಮಾತುಗಳ ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. 12ನೇ ವಚನ ಸರ್, 12th ವರ್ಸ್ ಮಾತ್ರ ಓದಿ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಓಕೆ ಸರ್, ಒಂದೊಂದಾಗೆ ಹೋಗೋಣ. ಸರಿ ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ಇವ್ರು ಹೆಂಗಪ್ಪ ಇದಾರೆ ಅಂತ ಹೇಳ್ತಾರೆ ಅಂದ್ರೆ ಸಮುದ್ರದಲ್ಲಿ ಅಂತ ಗುಪ್ತವಾದ ಬಂಡೆಗಳು ಅಂತ ಹೇಳ್ತಾರೆ. ಅಂದ್ರ ಇವ್ರು ಸಮುದ್ರದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಹಡಗಲ್ಲಿ ಪ್ರಯಾಣ ಮಾಡ್ತೀರಿ. ಸಮುದ್ರ ಒಳಗಡೆ ಗುಪ್ತವಾಗಿರೋ ಒಂದು ಬಂಡೆ ಇತ್ತು ಅಂದ್ರೆ ನಮ್ಗೆ ಕಣ್ ಕಾಣಿಸಂದ್ರೆ ಭಯಂಕರ ರಿಸ್ಕ್. ನಮ್ಮ ಅಡುಗೆ ಹೊಡೆದ್ರೆ ಅಡುಗೆ ಮುಳುಗೋಗ್ಬಿಡ್ತಾರೆ. ಆತರ ನೋಡಿ ಫೋಟೋ ನೋಡ್ತೇವೆ, ದೊಡ್ಡ ಟೈಟಾನಿಕ್ ಶಿಪ್, ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಶಿಪ್, ವೆರಿ ಎಕ್ಸ್ಪೆನ್ಸಿವ್ ಶಿಪ್. ಆತರ ಶಿಪ್ ಇದ್ರಿಗೆ ಯಾರು ಕಟ್ಟಕ್ಕಾಗಿಲ್ಲ, ಇವತ್ತು ಕೂಡ ವರ್ಲ್ಡ್ ರೆಕಾರ್ಡ್. ಅದರ ಆ ಶಿಪ್ ಏನಕ್ಕೆ ಮುಳುಗೋಯ್ತು ಅಂದ್ರೆ ಚಿಕ್ಕದಾಗಿರೋ ಗುಪ್ತವಾಗಿರೋ ಒಂದು ಬಂಡೆಗೆ ಹೊಡಿತು ನೋಡಿರ್ತೀನಿ. ಒಂದೇ ಒಂದು ಕ್ರ್ಯಾಕು ದೊಡ್ಡ ಹುಡುಗನ ಏಮಾಬಿಡ್ತ ಮುಳುಗ್ತು. ಅದರ ಅದೇ ನಮ್ಮಲ್ಲಿರಂತ ಒಂದು ವಿಶ್ವಾಸ ಭಂಗ ಮಾಡೋದಕ್ಕೆ ಒಂದು ಜನಗಳು ಏನಾಗಿದೆ ಸತ್ಯಲ್ಲಿ ಇರ್ತಾರೆ. ಏನಪ್ಪ ಅವ್ರ ಕೆಲ್ಸಾನೇ ಅಂತಂದ್ರೆ ಏನ್ರಿ ಎಲ್ಲಾ ನಂಬಿಕೆ ಏನ್ ಮಾಡುದು ವಿಶ್ವಾಸನ ಭಂಗ. ಅದ್ರ ಅದಕ್ಕೆ ನಾವು ವಿಶ್ವಾಸ ಗುರುವಾಗಿರ್ಬೇಕು ಹೊರತು ಒಬ್ಬರು ವಿಶ್ವಾಸನ ಭಂಗ. ಈಗ ನೋಡಿ 1 Timothy 19:19 ನೋಡಿ ಏನ್ ಹೇಳ್ತಾರೆ. ಯೋಗೇಶ್ ಬ್ರದರ್ ಓದ್ತೀರಾ? 1 Timothy 1:19 ಹೊರಗಡೆ ಇದೀನಿ ಬ್ರದರ್.
ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕು. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ಬಿಟ್ಟು ಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಎಂತ ಹಡಗನ್ನು ಒಡದೇ ಏನ್ರಿ ನಷ್ಟಪಟ್ಟವರಂತ ನಾವೇನಾಗಿ ಬಿಡ್ದು ಗುಪ್ತವಾಗಿರಂತ ಬಂಡೆಗಳು. ಅದಕ್ಕೆ ಹೇಳ್ತಾರೆ ನಿಮ್ಮ ಪ್ರೇಮ ಭೋಜನದಲ್ಲಿ ಹೆಂಗಿದ್ರೆ ಅಂತೀವಲ್ಲ ಜೊತೆಗೆ ಇರ್ತಾರೆ ಅಂದ್ರ ಜೊತೆಗೆ ಕುತ್ಕೊಂಡು ತಿಂತಾ ಇರ್ತಾರೆ. ಆದ್ರೆ ಹೆಂಗಿರ್ತಾರೆ ಅಂದ್ರೆ ಯೂದಾಸರ ಗುಣಗಳ ತರ ಯೇಸು ಕೃಷ್ಣ ಜೊತೆಗೆ ಏನಾಗಿದ್ರು ಪ್ರೇಮ ಭೋಜನ ತರ್ಕೊಂಡು ತಿಂತಾನೆ ಇದ್ರು. ಅಂದ್ರೆ ಯೇಸು ಕೃಷ್ಣ ಏನ್ ಮಾಡ್ಬಿಟ್ರು ಅಲ್ಲಿ ಚೂರಿ ಆಗಿರ್ಬೋದು ಅಂದ್ರ ಅದ್ಕೊಂಡಿ. ನೆಕ್ಸ್ಟ್ ಏನ್ ಹೇಳ್ತಾರೆ 12ನೇ ವಚನ ಮುಂದಕ್ಕೂ ಇಷ್ಟ ಯೂದಾ ಪುಸ್ತಕದಲ್ಲಿ 12ನೇ ವಚನ ಮಾತ್ರ ಓದ್ಬೇಕು ದಯವಿಟ್ಟು. ಯಾರು ಓದ್ತಿರೋ ಆ ವಚನ ಮಾತ್ರ ಓದಿ, ಒಂದೊಂದೇ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಉಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಎಲೆಗಳು ಉದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಇವ್ರು ಗಾಳಿಯಿಂದ ಬೀಸ್ಕೊಂಡು ಹೋಗೋರು ಅಂತ ಹೇಳ್ತಾರೆ. ಅದರ ಬೈಬಲ್ ಗಾಳಿ ಅಂತ ನೋಡ್ಬೇಕಾದ್ರೆ ಎಫಿಷಿಯನ್ಸ್ 4:14 ಏನ್ ಬರ್ತಾರೆ ಅಂದ್ರೆ ದುರ್ಬೋಧನೆಗಳು, ಕುಯುಕ್ತಿಯ ವಂಚನೆಗಳು, ಮೋಸ ಡಾಕ್ಟರ್ಸ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸತ್ಯ ತಿಳಿದ್ಮೇಲೆ ಸತ್ಯಕ್ಕಾಗಿ ಏನ್ ಮಾಡ್ಕೋ ದೇವ್ರ ಮಕ್ಳು ಅದನ್ನ ನಿಂತ್ಕೊಬೇಕು. ಅದರ ಅದರ ಆ ಕಡೆ ಈ ಕಡೆ ಅಂತ ಗಾಳಿ ಬಂದಾಗ ಏನ್ ಮಾಡ್ತಾರೆ ಆ ಕಡೆ ಈ ಕಡೆ ಬಾಲ್ಕೊಂಡು ಬೀಸ್ಕೊಂತಿರ್ ಬಿದ್ದೋಗ್ತಿರಲ್ವಾ. ಆತರ ದುರ್ಬೋಧನೆಗಳಿಗೆ ಏನಾಗ್ಬಿಡ್ದು ದೇವ್ರ ಮಕ್ಳು ಆ ಕಡೆ ಈ ಕಡೆ ಏನಾಗ್ಬಿಡ್ದು ಬಾಲ್ಕೊಂಡು ದುಡವಾಗಿ ನಿಲ್ಕೊಬೇಕು. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರ ಬಿ ಯು ರೀಟ್ ರೂಟೆಡ್ ಇನ್ ಗ್ರೌಂಡೆಡ್ ಇನ್ ಟ್ರೂತ್, ಸತ್ಯ ಬೇರೆ ನಿಲ್ಕೊಡಿ ನೀವು ಧೈರ್ಯವಾಗಿ ಅಂತ. ಅವರ ಸತ್ಯದಲ್ಲಿ ನೆಟ್ಟಿಗಿಲ್ಲ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ತೇವೆ ಅಂತ ಮೀನಿಂಗ್ ಅಂದ್ರೆ ಎರಡನೇ ಮಾಡಕ್ಕೆ ಹೋಗ್ತಾ ತುಂಬಾ ಚಾನ್ಸಸ್ ಏನಾಗಿದೆ ಇದೆ ಅಂತ ಅಂತ. ಅದಕ್ಕೆ ನೋಡಿ ಏನ್ತಾರ ಇನ್ನೊಂದು ಏನಂದ್ರೆ ನೀರಿಲ್ಲದ ಮೇಘಗಳು ಅಂತ ಹೇಳ್ತಾರೆ. ಅದರ ಬೈಬಲ್ ನಲ್ಲಿ ಮೇಘ ಅಂತಂದ್ರೆ ಏನ್ರಿ ಕಷ್ಟ ಸಂಕಟ. ನೀರು ಅಂತಂದ್ರೆ ಆಶೀರ್ವಾದ ದೇವ್ರ ವಾಕ್ಯ ವಚನ ಬರ್ಕೊಳ್ಳಿ ಧರ್ಮೋಪದೇಶಕಾಂಡ 32:2 ದೇವರ ಬೋಧನೆಯನ್ನ ಮಳೆಗೆ ಏನ್ ಮಾಡ್ತಾರೆ ಹಿಂಬನಿಗೆ ಅಲ್ಲಿ ಕಂಪನಿ ಮಾಡ್ತಾರೆ. ಅದೇ ತರ ಯೋವೇಲ್ 2:1 ಒಂದನೇ ಮತ್ತು 2ನೇ ವಚನದಲ್ಲಿ ಕಷ್ಟ ಸಂಕಟಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಾರ್ ಮುಗಿಲ್ಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪನಿ ಮಾಡ್ತಾರೆ. ಅದರ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಇವರು ಬರೀ ತೊಂದರೆ ಮಾಡೋರಾಗಿರ್ತಾರೆ ಹೊರತು ಸತ್ಯಗಳೇನಾಗಿರಲ್ಲ, ಸತ್ಯನೇ ಇರಲ್ಲ. ಅದರ ಬರೀ ಏನಂತ ಬರೀ ಇಲ್ಲದನ್ನೇ ಏನ್ ಮಾಡ್ತಾರೆ ಅದು ಮಾತಾಡ್ತಾರದು ಅಂದ್ರೆ ಅಂದ್ರೆ ನೋಡ್ಬೇಕ್ರೆ ಸತ್ಯ ಬಿಟ್ಟು ಮಿಕ್ಕಿದ್ದೆಲ್ಲ ಏನ್ ಮಾಡ್ತಿರ್ತಾರೆ ಮಾತಾಡ್ತಾರೆ. ಬರೀ ಆ ಸಾಕ್ಷಿ ಈ ಸಾಕ್ಷಿ ಅದರ ಬರೇ ಸ್ತೋತ್ರ ಸ್ತೋತ್ರ ಆಡು ಈಡು ಅಷ್ಟೇ. ಸತ್ಯವೇ ಇದೆ ಏನೋ ಒಂದು ವಚನ ಇಟ್ಕೊಂಡು ಏನ್ ಮಾಡೋದು ಈ ಗ್ರಂಥ ಏನ್ ಮಾಡೋದಲ್ಲಿ ಅಲ್ಲಿ ಹೇಳಂತದ್ದು. ಅದರ ನೋಡ್ಬೇಕ್ರೆ ಏನ್ರಿ ಸತ್ಯ ವಚನಗಳು ಏನಾಗಿರ್ಬೇಕು ಅಲ್ಲಿ ಅಲ್ಲಿ ಇರ್ಬೇಕು. ಅದೇ ಹೇಳ್ತಾರೆ ನೀರಿಲ್ಲದ ಮೇಗಳು ವಚನನೇ ಇಲ್ಲ ವಾಕ್ಯನೇ ಇಲ್ಲ. ಅದರ ಏನ್ರಿ ಅದಕ್ಕೆ ಎಂತ ಕುರುಬರು ಏನ್ರಿ ಸ್ವಂತ ಹೊಟ್ಟೆ ನೋಡ್ಕೊಂಡಂತ ಹಣದಾಸರಂತ ಒಂದು ಕುರುಬರು. ಅದರ ಅದಕ್ಕೆ ಮುಂದಕ್ಕೆ ಹೋದಿಂತೀನಿ ನೆಕ್ಸ್ಟ್ ಯೂದ ಹಂಗೆ ಮುಂದಕ್ಕೆ ಹೋದ್ರೆ ಏನ್ ಹೇಳ್ತಾರೆ ಏನ್ರಿ ಬೇರು ಸಮೇತ ಕಿತ್ತು ಹಾಕಲ್ಪಟ್ಟಂತ ಮರಗಳು ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಸೊ ಮರಗಳಾಗಿದ್ದಾರೆ ಅಂತ ಬೇರೆ ಸಮೇತ ಕಿತ್ತಾಕಲ್ಪಟ್ಟಂತ ಏನ್ರಿ ಮರಗಳು ಅಂತ ಹೇಳ್ತಾರೆ. ಅದರ ಸೊ ನೋಡ್ಬೇಕ್ರೆ ಏನಪ್ಪ ಮರಗಳು ಅಂದ್ರೆ ದೇವ್ರ ಮಕ್ಳು ನೀತಿ ಮತ್ತು ಮರಗಳು ಕೀರ್ತನೆ ಒಂದೊಂದಲ್ಲಿ ಹೇಳ್ತಾರಲ್ಲ. ಅದರ ದೇವ್ರ ವಾಕ್ಯದಲ್ಲಿ ಆಸಕ್ತಿ ಆಗಿರೋನು ಹಂಗಿರಂತೆ ನೀರ್ ಬಳಿ ಹಾಕಿರತ್ತ ಮರಗಳು ಮರಗಳು ಆ ಮರಗಳು ದೇವ್ರ ಮಕ್ಳು ಮರಗಳು ತಕ್ಕ ಒಂದು ಕೊಡ್ತದೆ. ಆ ಎಲೆಗಳು ಯಾವತ್ತೂ ಉದುರೋದಿಲ್ಲ ಯಾವತ್ತೂ ಒಣಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವ್ರು ಏನಾಗ್ಬಿಟ್ರಂತೆ ಒಂದ್ ಕಾಲದ ಮರಗಳಾಗಿದ್ರು ಎಲ್ಲ ಒಣಗೋಗ್ಬಿಟ್ಟಾರೆ ಬೇರೆ ಇಲ್ಲ ಸತ್ಯಲೇನಿಲ್ಲ ಏನು ಇಲ್ದಿರಂತ ಒಂದು ಜನಗಳು. ಅದ್ಗೆ ಏನ್ರಿ ಕಿತ್ತು ಹಾಕಲ್ಪಟ್ಟ ಬೇರ್ ಸಮೇತ ಕಿತ್ತು ಹಾಕಲ್ಪಟ್ಟಂತವ್ರು ಅಂದ್ರೆ ಸತ್ಯದಲ್ಲಿ ಇವರು ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಅದರ ಅದಕ್ಕೆ ಹಂಗೆ ಮುಂದಕ್ಕೆ ಹೋದ್ರೆ ಏನಂತ ಸರ್ ಏನ್ರಿ ಅವಮಾನ ಎಂಬಂತ ನೊರೆಯನ್ನು ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವುದು. ಸ್ವಂತ ಅವಮಾನವೆಂಬಂತ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಅಂತ ಹೇಳ್ತಾರೆ. ಅದಕ್ಕೆ ಯಾರಪ್ಪ ಸಮುದ್ರ ಅಂತಂದ್ರೆ ಯೆಶಾಯ 57:22 ಹೇಳ್ತಾರೆ ದುಷ್ಟ ಜನಗಳು ಅಲ್ಲೋಲ್ಲೋ ಕಲ್ಲೋಲವಾಗಿದಂತ ಏನ್ರಿ ಸಮುದ್ರದಂತಿದ್ದಾರೆ. ಬರೀ ಅಂದ್ರೆ ಹುಚ್ಚು ತೆರೆಗಳು ಬರೀ ಕೆಸರನ್ನ ಏನ್ ಮಾಡೋದಂತ ಅಲ್ಲಿ ಕಾರದ್ರು ಅಲ್ಲಿ ರಾಜ್ಯ ಒಂದು ಭಯಂಕರವಂತ ಒಂದು ಅಲೆ
ಎಂದ್ರೆ ಜೋರಾಗಿ ಬಂತು ಅಂದ್ರೆ ಏನ್ ಬರ್ತಾರೆ, ಸುನಾಮಿ ಬಂತಲ್ಲ ಏನ್ ಬಂತು, ಸಮುದ್ರ ಇರೋದೆಲ್ಲ ಹೊರಗಡೆ ಬಂತು ಏನ್ ಬಂತು, ಮುತ್ತು ರತ್ನಗಳ ಬಂತು, ಎಲ್ಲ ಕೆಸರು ಹೊಲಸು ಸಮುದ್ರ ಅಂತ ಎಲ್ಲ ನೇಂತ್ರೆ ಗಲೀಜ್ನ ಆಚೆಗೆ ತಂದಾಕೊಂಡಿದ್ರೆ ಇವರೆಲ್ಲ ಇತ್ತವ್ರ ಅಂತಂದ್ರೆ ಅಂದ್ರೆ ಬರೀ ಹೊಲಸಿನ ಒಂದು ಕೆಲಸಗಳನ್ನ ಮಾಡೋರು, ಸತ್ಯಲ್ಲಿ ದುಡುವಾಗೆ ಇಲ್ದಿರಂತ ದೇವ್ರ ಮಕ್ಕಳು ಅಂದ್ರ ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಅಲೆಯುವಂತ ನಕ್ಷತ್ರಗಳು ಅಲ್ಲರ ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತ ನಕ್ಷತ್ರ ಉದಯ ನಕ್ಷತ್ರ ಶೇತಾನ ಕೂಡ ನಕ್ಷತ್ರ ಅಂತ ಹೇಳ್ತಾರೆ, ಅದಕ್ಕೆ ಶೇತಾನ ಹೆಂಗ್ ಬಿದ್ದಂತೆ ಯೇಸು ಕ್ರಿಸ್ತ ಹೇಳ್ತಾರೆ ರೀತಿಯಲ್ಲಿ ಶೇತಾನ ಬೀಳತ ನೋಡ್ತೀನಿ ಅಂತ ಹೇಳ್ತಾರೆ, ಐ ಸಾ ಶೇತಾನ್ ಫಾಲಿಂಗ್ ಆಸ್ ಇಫ್ ಎಂದ್ರೆ ಲೈಟಿಂಗ್ ಫ್ರಮ್ ಹೆವೆನ್ ಅಂತ ನೋಡ್ತೀರಿ ಅದ್ರ ಹಂಗಂತಾರೆ ಎಂತ ನಕ್ಷತ್ರಗಳು ಅಲ್ಲ ಅಂದ್ರ ಬೈಬಲ್ ನಕ್ಷತ್ರ ಅಂದ್ರೆ ಬೈಬಲ್ ಟೀಚರ್ಸ್ ಲೀಡರ್ಸ್ ಇವ್ರ ಎಂತ ನಕ್ಷತ್ರಗಳು ಅಂದ್ರೆ ಹಲಿಯುವಂತ ನಕ್ಷತ್ರಗಳು, ಈ ಕಡೆ ಓಡಾಡ್ತಾನೆ ಇರೋದು ಅದು ಇದಂತ ವಿಮರ್ಶೆ ಮಾಡ್ತಿರೋದು ಒಂದ್ ಸತ್ಯಾನ ಹಿಡ್ಕೊಂಡು ಸತ್ಯದ ಪಕ್ಕ ಬಾಳಕ್ಕೆ ಇಷ್ಟ ಇಲ್ಲದಂತ ಜನಗಳು ಅದರ ಕೊನೆಯ ನನಗೆ ಏನ್ ಹೇಳ್ತಾರೆ ಎಷ್ಟ ಇವ್ರ ಪಾಲಿಗೆ ಕಾರ್ಗತ್ತಲು ಸದಾಕಾಲ ಏನಾಗಿದೆ ಇಟ್ಟಿದ್ರ ಅದಕ್ಕೆ ನೋಡ್ಬೇಕಾದ್ರೆ ಪರ್ಮನೆಂಟ್ ಡಾರ್ಕ್ನೆಸ್ ದೇವ್ರ ಏನ್ ಮಾಡೋದು ನಮ್ಗೆ ಕತ್ಲಿಂದ ಬೆಳಕಿಗೆ ಏನ್ ಮಾಡೋದು ದೇವ್ರ ನಮ್ನ ಇವಾಗ ನಮ್ಮನ್ನ ಇರ್ತವ್ರೆ ಕರೆಕ್ಟ್, ಅದಕ್ಕೆ ನಾವು ತಿರುಗಿ ಎಲ್ಗೆ ಹೋಗ್ಬಾರ್ದು ಕತ್ತಲೆಗೂ, ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಮ ದೇಹಕ್ಕೆ ನಿಮ್ ಕಣ್ಣೇ ದೀಪವಾಗಿದೆ ಬೆಳಕಾಗಿದೆ, ಆ ಕಣ್ಣು ಆ ದೀಪ ಕತ್ಲಾಗುತ್ತೆ ಕತ್ಲಾಗ್ಬಿಟ್ರೆ ಅದೆಂಥಾಗಿರ್ತಾರೆ ಅಂತಂದ್ಬಿಟ್ರು ಅದ್ರ ಹಂಗ್ರೆ ನಮ್ಗೆಲ್ಲ ಸತ್ಯಕ್ಕೆ ಕರೆದಿದ್ರೆ ದೇವ್ರು ಮನ ಕಣ್ಣುಗಳ ತಿಳಿದವ್ರೆ ಸತ್ಯವೇದಂತ ಆಳವಾಗಿರ್ತಾರೆ ರಹಸ್ಯಗಳೇ ಕೂಡ ತಿಳಿಯೋದಕ್ಕೆ ನಮ್ಗೆ ಏನ್ ಮಾಡೋದು ದೇವ್ರ ನಮ್ಗೆ ಕೃಪೆ ಕೊಟ್ಟವ್ರೆ ಅದ್ರ ಎಲ್ಲಾ ಕೃಪೆ ಕೊಟ್ಮೇಲೆ ಕಣ್ಣೇ ಮಾಡ್ಬಿಡ್ತೀವಿ ವಾಕ್ಯಕ್ಕೆ ಮುಚ್ಕೊಂಡು ಹೋಗ್ಬೋದಲ್ಲ, ಒಂದ್ಸರಿ ಕಣ್ ಮುಚ್ಕೊಂಡ ಹೆಂಗ ಗೊತ್ತ ಮೀನಿಂಗು ಅದರ ಇಷ್ಟ ಶೇತನ ಮುಚ್ತಾ ಇದ್ದ ನಾವಾಗಿ ನಾವೇ ಮುಚ್ಕೊಂಡ್ರೆ ಹೆಂಗ ಮೀನಿಂಗು ನಾವೇ ಶೇತನ ಕಟ್ಬಿಟ್ಟು ನಾವೇ ಅವ್ನ ಎಗಿಲ್ ಮೇಲೆ ಏನ್ ಮಾಡ್ತಾರೆ ಎಗಿಲ್ ಮೇಲೆ ಕೈ ಹಾಕ್ತೀನಿಂಗು ಅದ್ರ ಅದ್ ನೋಡ್ಬೇಕಾರೆ ಇವ್ರಿಗೆ ಎಂತಾದ್ರು ಒಂದು ರಿಸರ್ವ್ ಆಗಿದೆ ಅಂದ್ರೆ ಏನ್ರಿ ನಿತ್ಯ ಕತ್ತಲು ಟು ದೆಮ್ ಇಸ್ ರಿಸರ್ವ್ಡ್ ಎಟರ್ನಲ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ ಅವರ ಸೆಕೆಂಡ್ ಡೆತ್, ಏನಪ್ಪ ಸೆಕೆಂಡ್ ಡೆತ್ ಅಂದ್ರೆ ಮೊದಲೇ ಮರಣದಿಂದ ಪುನರ್ತನ ಇದೆ, ಆದ್ರೆ ಇಂಥ ಜನರು ಸತ್ರೆ ತಿರ್ಗಾ ಬರಕ್ ಸಾಧ್ಯನೇ ಇಲ್ಲ, ಇದು ಎಂತ ಮರಣ ಅಂದ್ರೆ ಎರಡನೆಯ ಮರಣ, ಎರಡನೇ ಮರಣನೇ ಪಿಶಾಸ್ಕು ಬಿದ್ದೋಗಿದ್ರು ದೂತ್ರಗಳು ಏನ್ ಮಾಡಿದ ದೇವ್ರು ಅಲ್ಲಿ ಇಟ್ಟಿರೋದು ಅದರ ಅದಕ್ಕೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದ್ದ ಅಂತಂದ್ರೆ ಆ ಪಿಶಾಸು ಮತ್ತೆ ಆ ಶೇತನ್ನ ಎಲ್ಗಪ್ಪ ಹಾಕಿದ್ರು ಅಂತ ನೋಡ್ತಿದ್ರೆ ಬೆಂಕಿಯ ಕೆರೆಗೆ ಹಾಕಿದ್ರು ಅದೇ ಎರಡನೇ ಮರಣ ಅಂತ ನಾವೇನ್ ಮಾಡ್ತೀರಿ ಸತ್ಯವೇದಲ್ಲಿ ಸೂಪರ್ ಆಗಿ ಏನ್ ಮಾಡ್ಬೋದು ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು ಕ್ಲೀನ್ ಆಗಿ ಓದ್ಬೋದು ಅದರ ಸೊ ಇದು ನಮ್ಗೆ ಏನಪ್ಪ ಛಾಯೆ ಅಂತಂದ್ರೆ ಏನ್ರಿ ದೇವ್ರ ಮಕ್ಳು ಏನ್ರಿ ಸೆಕೆಂಡ್ ಡೆತ್ ಹೋಗುವಂತ ಒಂದು ಕ್ಯಾರೆಕ್ಟರ್ ಏನಾಗಿರ್ಬಾರ್ದು ಅಲ್ಲಿ ಇರ್ಬಾರ್ದು, ಬೇಕಾದ್ರೆ ಓದಿಂತೀನಿ ಪ್ರಕಟಣೆ 20:10 ಆಮೇಲೆ 14 ಓದಿ. ಇದಲ್ಲದೆ ಅವರು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದಬ್ಬಲ್ಪಟ್ಟನು. ಕೆರೆ ಉರಿಯಂತ ಬೆಂಕಿ ಗಂಧಕಗಳು ಉರಿಯಂತ ಕೆರೆಗೆ ದಬ್ಬಲ್ಪಟ್ಟರು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ವೆರಿ ಗುಡ್. ಆಲ್ರೆಡಿ ಏನ್ರಿ ಸುಳ್ಳು ಪ್ರವಾದಿ ಮತ್ತೆ ಮೃಗ ಏನಾಗಿದೆ ಅಲ್ಲಿ ಇದೆ ಅಂತ. ಏನ್ ಬೆಂಕಿ ಗಂಧಕ ಉರಿಯಂತ ಕೆರೆಯನ್ನ ಏನು ಎಲ್ಲಾರು ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ಅಗ್ನಿ ನರ್ಕ ಬದರ್ ಎಲ್ಲಾ ಪಾಪಿಸ್ಟ್ ದೇವ್ರ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಚಿಕನ್ ತರ್ತಾರೆ ರೋಸ್ಟ್ ಮಾಡ್ತಾರೆ ತಂದೂರಿ ಮಾಡ್ತಾರೆ ಅಂತ ಅಂದ್ರೆ ಸತ್ಯವೇದಕ್ಕೆ ಸತ್ಯವೇದನ ಉತ್ತರ ನಾವ್ ಯಾರು ಮಾತ್ರ ನಮ್ಮಂತ ಅವಶ್ಯಕತೆನೇ ಇಲ್ಲ ಸತ್ಯವೇದಲ್ಲಿ ನೋಡಿರ್ತೀನಿ ಅರ್ಥ ಏನು 14 ವಚನ ಓದಿಷ್ಟ 14 ಅದೇ ಅಧ್ಯಾಯದಲ್ಲಿ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು, ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಸರ್ ಬೆಂಕಿಯ ಕೆರೆ ಏನಿಷ್ಟ ಇರೋದು ಎರಡನೇ ಮರಣ ಅಗ್ನಿ ನಗರಕ ಅಂತ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು ಆ ಬೆಂಕಿಯ ಎರಡನೆಯ ಮರಣ ಅರ್ಥ ಅಲ್ಲ ಬೆಂಕಿಯ ಕೆರೆ ಏನಪ್ಪ ಅಂತಂದ್ರೆ ಏನ್ರಿ ಎರಡನೆಯ ಮರಣ ಏನಿದ್ರು ಯಾಕೆ ಹಿಂಗ ಹೇಳ್ತಾರೆ ಇದೆಲ್ಲ ಬರೋ ಕ್ಲಾಸಸ್ ನಾನು ಹೇಳ್ಕೊಡ್ತೀನಿ ಡೀಟೇಲ್ ಆಗಿ ನೋಡೋಣ ವಚನ ಪ್ರಕಾರ ಬೈಬಲ್ ನೋಡೋಣ. ಆದ್ರೆ ಬೈಬಲ್ ಏನ್ ಹೇಳ್ತಾರೆ ಯಾರು ಹೇಳೋದು ಬಿಟ್ಬಿಡ್ರಿ ಅದಾಮ ನೋಡೋಣ. ಬೈಬಲ್ ಏನ್ ಹೇಳ್ತಾರೆ ಇದೇನ್ರಿ ಎರಡನೆಯ ಮರಣ, ಎರಡನೇ ಮರಣ ಅಂದ್ರೆ ಇನ್ ಯಾವತ್ತು ಪುನರ್ತನ ಇಲ್ಲ ಅಂತ ಒಂದು ಕಂಡೀಷನ್ ಅಂದ ಕರ್ತನ ಪ್ರೀತಿ ಅಂತ ಸೋದರ ಸೋದರಿಗಳೇ ಅದರ ನಾವೇನ್ರಿ ವಿಶ್ವಾಸಂಗು ಏನ್ರಿ ಬಿದ್ದೋಗಿರೋ ದೂತ್ರಗಳಿಗೆ ಇಟ್ಟೆ ಅಂತ ಎರಡನೇ ಮರಣಕ್ ನಾವೇನಾಗ್ಬಿಡ್ದು ಹೋಗಂತ ಅದಕ್ಕೆ ನೋಡ್ಬೇಕು ದೇವ್ರ ಮಕ್ಳಿಗೆ ಏನ್ರಿ ಆಸಕ್ತಿಯಿಂದ ದೇವ್ರಿಗೆ
ಏನ್ ಮಾಡಕ್ಕೆ ಬಹಳ ಕಮ್ಮಿ ಮಾಡೋಣ, ಪ್ರಯತ್ನ ಮಾಡೋಣ. ಅದರ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ಎಲ್ಲರೂ ನೀವೇನ್ ಮಾಡಿದಿರಾ, ವಾಕ್ಯನ ಕೇಳಿದಿರಾ, ದಯವಿಟ್ಟು ಈ ವಾಕ್ಯ ನೀವೇನ್ ಮಾಡಿ ರಿವೈಸ್ ಮಾಡಿ, ಏನೇ ಡೌಟ್ಸ್ ಇತ್ತು ಅಂದ್ರೆ ಏನ್ ಮಾಡೋಣ, ನಾವು ಡಿಸ್ಕಸ್ ಮಾಡೋಣ.